ಏಯ್, ಇದೇ ಇನ್ಮೇಲೆ ನಿನ್ನ ಅರ್ಮನೆ, ಇವಳಿಗೆ ಜಾಗ ತೋರಿಸು. ಏಯ್ ಹೋಗಿ ಬಿಕ್ಕಾಗಲಿ. ಇವಳು ಬಹಳ ಬಿಗ್ಮನ ಅಂತ ಕಾಣುತ್ತೆ, ಬಂದ್ರೆ ಹೋಗೋಣ. ಯಾರೇ ಅದು ನನ್ನ ನಿದ್ದೆ ಕೆಟ್ಟಿದ್ದು? ಐ ವೆರಿ ಸಾರಿ, ಬಿಟ್ಟಾಯ್ತಾ? ಓಹೋ, ಇಂಗ್ಲಿಷ್ ಬೇರೆ ಬಿಡ್ತೀಯಾ ನೀನು? ಬಹಳ ಹೈ ಕ್ಲಾಸ್ ಕಣ್ಣಿ ಅಂತ ಕಾಣಿಸುತ್ತೆ. ಸಾರಿ, ನೋವಾಯ್ತಾ ನಿಮ್ಗೆ? ಪೊಲೀಸ್ನವ್ರ ಲಾಠಿ ಅಟ್ಕೆ ಪಿಟಕನ್ನಲ್ಲ ಮೈಯಿ, ನಿನ್ನಂತ ಹೂವಿನ ಚೆಂಡ್ ಬಂದಿದ್ರೆ ಏನಾಗುತ್ತೆ? ಅಂತೂ ಈ ಗೂಡ್ಗೆ ಒಂದ್ ಹೊಸ ಹಕ್ಕಿ ಬಂದ ಹಾಗಾಯ್ತು. ಏನ್ ನಿನ್ ಹೆಸರು? ಕೌರಿ. ನನ್ನ ಹೆಸರು ಬಸಂತಿ. ವರ್ಷಕ್ಕೆ 9 ತಿಂಗಳು ಇದೇ ಗೂಡಲ್ ವಾಸ ಮಾಡೋ ಬಂಡ ಹಕ್ಕಿ. ಏನ್ ಮಾಡಿದ್ದು ಕ್ರೈಮ್? ಮರ್ಡರ್ ಮಾಡಿದ್ದ? ಮೈ ಮಾರ್ಕೊಂಡಿದ್ದ? ಓ, ಕಳ್ಳತನದ ಕೇಸ. ಎಷ್ಟು ತಿಂಗಳು ಶಿಕ್ಷೆ? 12 ತಿಂಗಳು. 12? ನಂದು 16. ಮಾತಾಡೋಕೆ ಬಹಳ ಟೈಮ್ ಇದೆ. ಸುಸ್ತಾಗಿದ್ಯಾ? ಹೋಗ್ಬಿದ್ಕ. ಪ್ರಾಣಿಗಳೆಲ್ಲರಲ್ಲಿಯೂ
ದಯವಿಲ್ಲದ ಧರ್ಮವಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮನಂತಲ್ಲದಲ್ಲನಯ್ಯ ಕೂಡಲ ಸಂಗಮನಂತಲ್ಲದೆ ಒಲ್ಲನಯ್ಯ ಒಲ್ಲನಯ್ಯ ಗೌರಿ ನಮ್ಮ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿನಿ. ಆಟ ಪಾಠಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಗೌರಿಯನ್ನ ಮೀರಿಸುವವರಿಲ್ಲ. ಹಾಗೆ ಒಳ್ಳೆ ನರ್ತೆಯ ಮಾದರಿ ಹೆಣ್ಣು. ಬರ್ತಂದಲ್ಲೇ ಹುಟ್ಟಿ ಬರ್ತಂದಲ್ಲೇ ಬೆಳೆದರು ಬುದ್ಧಿಯಲ್ಲಿ ಸಿರಿವಂತಳು. ಈ ಪ್ರತಿಭಾವಂತ ತರುಣಿಗೆ ನಮ್ಮ ಕಾಲೇಜಿನ ಪರವಾಗಿ ಬಹುಮಾನಿತ್ತು ಗೌರವಿಸುತ್ತಿದ್ದೇವೆ. ಹೇಗಿದೆಯಮ್ಮ ನೋಡು, ನಿನ್ನ ಮಾತ್ರೆ ಔಷಧಿ ಎಲ್ಲ ತಂದಿದ್ದೀನಿ. ಬಿದ್ದೋಗ ಒಣ ಎಲೆಗೆ ಯಾಕಮ್ಮ ಇಷ್ಟೊಂದು ಉಪಚಾರ ಮಾಡ್ತಿದ್ಯಾ? ಇದೆಲ್ಲ ತರೋದಿಕ್ ಬದಲು ಒಂದು ಕೆಜಿ ಅಕ್ಕಿ ತರಬಾರ್ದಾಗಿತ್ತೆ. ಅದು ತಂದೆ. ಆ, ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ಕಾಲೇಜಲ್ಲಿ ನಾನು ಹಾಡಿದ್ದಕ್ಕೆ ಒಂದು ಬೆಳ್ಳಿ ಕಪ್ ಪ್ರೆಸೆಂಟ್ ಮಾಡಿದ್ರು, ಅದನ್ನ ಮಾರ್ಬಿಟ್ಟು ಇದನ್ನೆಲ್ಲ ತಂದೆ. ಅಯ್ಯೋ ದೇವ್ರೆ, ನಗನಗ್ತಾ ಸುಖವಾಗಿರೋ ಕಾಲದಲ್ಲಿ ನನ್ನ ಮಗುಗೆ ಎಂಥ ಕಷ್ಟ ಕೊಟ್ಟಿಯಪ್ಪ. ಯಾಕಮ್ಮ ಈ ಥರ ನೊಂದ್ಕೋತೀಯಾ? ನೋಡು, ನಮ್ಮಪ್ಪನ ಇನ್ಶೂರೆನ್ಸ್ ಹಣನೂ ಬರುತ್ತೆ, ನನ್ನ ಓದಿ ಹೇಗೋ ಮುಗಿದು ಇತ್ತು, ನಾನು ಒಂದು ಕೆಲಸ ಹುಡ್ಕೋತೀನಿ. ಇಬ್ಬರ ಜೀವನ ಏನು ಕಷ್ಟ ಅಮ್ಮ, ಸುಮ್ಮನೆ ನೊಂದ್ಕೋಬೇಡ. ನೋಡು, ಈ ಮಾತ್ರೆ ತಗೋ, ನೀರು ತಂದ್ಕೊಡ್ತೀನಿ, ನುಂಗ್ ಬಿಟ್ಟು ಸುಮ್ಮನೆ ಮಲ್ಕೋ. ಹೂನಮ್ಮ. ನಮಸ್ಕಾರ ಸರ್. ಏನಾಗ್ಬೇಕಾಗಿತ್ತು? ಕೆಲಸ ಬೇಕಾಗಿತ್ತು. ಇರೋರಿಗೆ ಕೆಲಸ ಇಲ್ಲ, ನಿನಗೆಲ್ಲಿಂದ ಕೊಡ್ಲಿ? ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್. ಏನ್ ಕೆಲಸ ಆದ್ರೂ ಪರವಾಗಿಲ್ಲ, ಸಂಬಳ ಎಷ್ಟಾದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಸರ್. ಅಯ್ಯೋ ತಲೆ ತಿನ್ಬೇಡಮ್ಮ. ಶರವಣ, ಇವರು ಬಾಗಿಲು ತೋರಿಸೋ. ಬೇಡಿ ಸರ್, ನಾನೇ ಹೋಗ್ತೀನಿ. ನಮಸ್ಕಾರ. ಒಂದ್ ನಿಮಿಷ. ನೀವು ಇವ್ರ ಮಗಳಲ್ವೇ? ಕೃಷ್ಣಸ್ವಾಮಿ ಅವ್ರ ಮಗಳು ಗೌರಿ. ಗೌರಿ ಕೃಷ್ಣಸ್ವಾಮಿ ಅವ್ರ ಮಗಳು? ಓಹೋ, ಏನಮ್ಮ ನಾನ್ ನೋಡಿದಾಗ ಎಷ್ಟು ಪುಟ್ಟದಾಗಿದ್ದೆ, ಎಷ್ಟು ಎತ್ತರ ಬೆಳೆದು ಬಿಟ್ಟಿದ್ಯಾ. ನಿಮ್ ತಂದೆಯವರು ನಾನು ತುಂಬಾ ಆತ್ಮೀಯ ಸ್ನೇಹಿತರಮ್ಮ. ಹೌದಾ ಸರ್? ಪಾಪ, ನಿಮ್ ತಂದೆಯವರು ತೀರ್ಕೊಂಡಿದ್ ಕೇಳಿ ನಂಗೆ ತುಂಬಾ ಬೇಸರ ಆಗ್ತಾ ಇದೆ ಅಮ್ಮ. ಏನ್ ಮಾಡ್ಲಿ, ಪಾರ್ಟಿ ಮೀಟಿಂಗ್ ಅಂತ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ಬಿಟ್ಟೆ. ಸರಿ, ನಿಮ್ ತಾಯಿಯವ್ರು ಹಾಗಿದಾರಮ್ಮ? ನಮ್ ತಂದೆ ಹೋದ ಕೊರಗ್ನಲ್ಲಿ ಅವ್ರು ಹಾಸಿಗೆ ಹಿಡಿದು ಬಿಟ್ರು ಸರ್. ಅಷ್ಟು ಮಾತ್ರ ಅಲ್ಲ ಸರ್, ಅವ್ರಿಗೆ ಉಳಿಬೇಕಾದ್ರೆ ನಮ್ಗೆ ದುಡ್ಡು ಬೇಕು. ಅಪ್ಪನ ಇನ್ಶೂರೆನ್ಸ್ ಹಣನು ಸ್ಯಾಂಕ್ಷನ್ ಆಗಿಲ್ಲ, ನನಗೊಂದು ಕೆಲಸನು ಸಿಗ್ತಾ ಇಲ್ಲ. ಕೆಲಸ ಏನಮ್ಮ, ಒಳ್ಳೆ ಸಕ್ಕರೆ ಗೊಂಬೆ ಆಗಿದ್ಯಾ, ನಿನ್ಗೊಂದು ಕೆಲಸ ಸಿಕ್ಕೊಲ್ವೇ. ನೋಡು, ನನ್ನ ಸ್ನೇಹಿತನ ಜ್ಯುವೆಲ್ಲರಿ ಶಾಪ್ ಇದೆ, ಅಲ್ಲಿ ಹೇಳಿ ನಿನ್ಗೊಂದು ಕೆಲಸ ಕೊಡಿಸ್ತೀನಿ. ನಿಜವಾಗ್ಲು? ಖಂಡಿತ ಅಮ್ಮ, ಈ ಸುಧೀರ್ ಹೇಳಿದ ಮೇಲೆ ದೂಸರ ಮಾತೇ ಇಲ್ಲ. ಬಾ ಅಮ್ಮ, ಬಾ ಬಾ. ಅಮ್ಮ ಅಮ್ಮ, ಮೊದಲು ಅದನ್ನ ಕೆಳಗಿಡು ನೀನು, ತಗೋ ಈ ದುಡ್ಡನ್ನ. ಆಶೀರ್ವಾದ ಮೇಡಮ್. ಅಂದ್ರೆ ಇನ್ಶೂರೆನ್ಸ್ ಹಣ ಬಂತ ಗೌರಿ? ಇಲ್ಲಮ್ಮ, ಇವತ್ತು ನನಗೊಂದು ಕೆಲಸ ಸಿಕ್ಕಿದೆ. ಆದ್ರೂ ಸಿಕ್ತಾ? ಅಪ್ಪನ ಸ್ನೇಹಿತರಂತೆ ಸುಧೀರ್ ಅಂತ ಹೆಸರು, ಅವರೇ ನನ್ನ ಕರ್ಕೊಂಡೋಗಿ ಒಂದು ಒಡವೆ ಅಂಗಡಿಯಲ್ಲಿ ಕೆಲಸ ಕೊಡ್ಸಿದ್ದಾರೆ. ಆ ಒಡವೆ ಅಂಗಡಿ ಯಜಮಾನರು ತುಂಬಾ ಒಳ್ಳೆಯವರಮ್ಮ, ಸೀರೆ ಬಟ್ಟೆ ಎಲ್ಲ ತಗೋ ಅಂತ ಈ ದುಡ್ಡು ಕೊಟ್ಟಿದ್ದಾರಮ್ಮ. ಅಯ್ಯೋ ದೇವ್ರಿ, ಮದುವೆ ಮಾಡ್ಕೊಂಡು ಸುಖವಾಗಿರೋ ಕಾಲದಲ್ಲಿ ನೀನ್ ನನಗೆ ದುಡ್ಡು ಹಾಕುವಾಗಾಯ್ತಲ್ಲಮ್ಮ. ಅಮ್ಮ ಹೀಗೆಲ್ಲ ಮಾತಾಡ್ತೀಯ? ನೋಡು, ಗಂಡ್ಮಗು ಆಗಿದ್ರೆ ದುಡ್ಡು ತಂದು ಹಾಕ್ತಾ ಇರ್ಲಿಲ್ವಾ? ನಾನು ಹಾಗೆ ತಿಳ್ಕೋ, ನಿನಗೆ ಕೆಲಸ ಸಿಕ್ಕಿದ್ದು ನಮಗೆ ನೂರ ಆನೆ ಬಲ ಬಂದಂಗಾಯ್ತಮ್ಮ. ನೋಡಮ್ಮ, ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ. ಹೋಗೋಣಮ್ಮ, ನಾನು ಎತ್ಕೊಂಡು ಬರ್ತೀನಿ, ನೀನು ನಡಿ. ಬನ್ನಿ, ಅಯ್ಯೋ ಬೇಗ ಬನ್ನಿ ಅಮ್ಮ.
ನಿದ್ರೆ ಬರೋದಕ್ಕೆ ಇಂಜೆಕ್ಷನ್ ಕೊಟ್ಟಿನಿ. ತುಂಬಾ ಕ್ರಿಟಿಕಲ್ ಪೊಸಿಷನ್, ಬಾಯಿ ಬಿದ್ದೋಗಿದೆ, ಬಲಭಾಗ ಪೂರ್ತಿ ಸ್ವಾಧೀನ ತಪ್ಪಿದೆ, ತುಂಬಾ ಹಣ ಖರ್ಚಾಗುತ್ತೆ, ಬೇಕಾದ್ರೆ ಸರ್ಕಾರಿ ಆಸ್ಪತ್ರೆ ಸೇರಿಸಿ. ಸರ್ಕಾರಿ ಆಸ್ಪತ್ರೆ ಬೇಡಿ, ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ನರ್ಸಿಂಗ್ ಹೋಮಲ್ಲೇ ಸೇರಿಸ್ಬಿಡೋಣ, ಹಣ ನಾನು ಜೋಡಿಸ್ತಿರ್ತೀನಿ, ದಯವಿಟ್ಟು ನನ್ನ ತಾಯಿನ ಉಳಿಸ್ಕೊಡಿ. ಎಚ್ಚರವಾದಾಗ ಈ ಟ್ಯಾಬ್ಲೆಟ್ಸ್ ಕೊಡಿ. ಇವಳೊಬ್ಬಳೇ ನನಗಿರೋದು ಡಾಕ್ಟರ್. ಏನಮ್ಮ ಕೆಲಸ ಬಿಟ್ಟು ಬಂದ್ಬಿಟ್ಟೆ? ನಮ್ ತಾಯಿಗೆ ಸಡನ್ ಆಗಿ ಪ್ಯಾರಾಲಿಟಿಕ್ ಸ್ಟ್ರೋಕ್ ಅಟ್ಯಾಕ್ ಆಗಿದೆ, ಅವ್ರನ್ನ ನರ್ಸಿಂಗ್ ಹೋಮ್ ಸೇರಿ. ಮೊನ್ನೆ ತಾನೇ ಕೆಲಸಕ್ಕೆ ಸೇರಿದ್ಯಾ, ರಜಾಗೆ ಏನು ಸಿಕ್ಕಲ್ಲ? ರಜಾ ಬೇಡಿ ಸರ್, ಅದು ನನಗೆ ಸ್ವಲ್ಪ ದುಡ್ಡು ಬೇಕಾಗಿದೆ. ಮೊನ್ನೆ ತಾನೇ ಅಡ್ವಾನ್ಸ್ ಕೊಡಿ. ನಿನಗೆ ಎಲ್ಲ ಖರ್ಚಾಗೋಯ್ತು ಸರ್, ಈಗ ನರ್ಸಿಂಗ್ ಹೋಮ್ ಕಟ್ಟಕ್ಕೆ ದುಡ್ಡು ಬೇಕು, ಸಂಬಳದಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಹೋಗಿ ಕೆಲಸ ಮಾಡು, ಸಾಯಂಕಾಲ ನೋಡೋಣ. ಸರಿ ಸರ್. ಯಾವತ್ತು ಇದೆಷ್ಟಾಗುತ್ತೆ? ಇದು 3600 ರೂಪಾಯಿ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ವಾ? ಅತ್ತೋರ್ಸಿ ಬಂದೆ. ನಮಸ್ಕಾರ ಶೆಟ್ರೆ. ನಮಸ್ಕಾರ. ನಮಸ್ಕಾರ. ಆರೋಗ್ಯ? ಏನ್ ಬಂದಿದ್ದು? ಏನಿಲ್ಲ, ಒಂದು ಗಿಫ್ಟ್ ಪರ್ಚೇಸ್ ಮಾಡ್ಬೇಕಾಯ್ತು, ಅದಕ್ಕೆ ಬಂದೆ. ನೋಡಿ ನೋಡಿ. ಆಯ್ತು, ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. ಏನಮ್ಮ ಗೌರಿ, ಚೆನ್ನಾಗಿದ್ದೀನಮ್ಮ. ನಮಸ್ಕಾರ. ವೆರಿ ಗುಡ್. ನಿಮ್ ದೈವಂದ ಚೆನ್ನಾಗಿದ್ದೀನಿ. ಏನ್ ಬೇಕಾಗಿತ್ತು? ಏನಿಲ್ಲ ಅಮ್ಮ, ನನ್ನ ಮಗಳ ಬರ್ತ್ಡೇ, ಅದಕ್ಕೊಂದು ಗಿಫ್ಟ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ. ಒಂದು ಒಳ್ಳೆ ನೆಕ್ಲೆಸ್ ಇದೆ ತೋರ್ಸಿ. ಇದನ್ನ ಅವ್ರು ತೋರಿಸ್ಬಿಟ್ಟು ಬರ್ತೀನಿ. ಆಯ್ತು. ಏನಮ್ಮ ಇಲ್ಲಿಂದ ನೆಕ್ಲೆಸ್ ಕಾಣಿಸ್ತಾ ನೋಡಿದ್ರಾ? ನಮಗೆ ಗೊತ್ತಿಲ್ಲ. ಸಾವುಕಾರೆ, ಇಲ್ಲಿದ್ದ ಡೈಮಂಡ್ ನೆಕ್ಲೆಸ್ ಕಾಣಿಸ್ತಾ ಇಲ್ಲ. ಏನು ಗುರ್ಕ, ಬಾಗ್ಲಾಕೋ, ಯಾರು ಬಿಡ್ಬಾ, ಎಲ್ಲಾರು ಚೆಕ್ ಮಾಡ್ಬೇಕು. ಶೆಟ್ಟೆ, ಅರ್ಜೆಂಟ್ ಹೊರಗಡೆ ನಿಮ್ ಸ್ವಲ್ಪ ಕೆಲಸ ಇದೆ, ನಂಗೆ ಸ್ವಲ್ಪ ಚೆಕ್ ಮಾಡಿ ಕಳಿಸಿ. ನಿಮ್ ಮುಂದೆ ಚೆಕ್ ಮಾಡೋಕ್ಕಾಗುತ್ತೆ ಸರ್? ನೀವು ಹೋಗಿ ಸರ್. ಅಯ್ಯೋ, ಎಲ್ಲಾದ್ರೂ ಉಂಟಾ ಶೆಟ್ರೆ, ನನ್ನ ಚೆಕ್ ಮಾಡಿ. ನೀವು ಹೋಗಿ ಸರ್. ಆಯ್ತು, ನಮಸ್ಕಾರ, ಬರ್ತೀನಿ. ಶೆಟ್ರೆ, ನನ್ನನ್ನು ಚೆಕ್ ಮಾಡಿಬಿಡಿ. ನೀವು ಪರಿಚಯ ಇರೋರು, ನಿಮ್ಮ ಚೆಕ್ ಮಾಡೋದು ಸರಿ. ಯಾರು ನಮ್ಮ ಆಯ್ತು ಪರ್ಸು? ಅದು ನನ್ನ ಪರ್ಸ್ ಸರ್. ಹಾಂ, ಏನಮ್ಮ ನೀವು ಸಾಯಂಕಾಲ ನಾನು ನಿನ್ನ ಹಣ ಕೊಡ್ತೀನಿ ಅಂತ ಹೇಳಿರ್ಲಿಲ್ವಾ? ಅಯ್ಯೋ, ಸತ್ಯವಾಗಿ ನಂಗೆ ಗೊತ್ತಿಲ್ಲ ಸರ್, ಅದು ಹೇಗೆ ನನ್ನ ಬ್ಯಾಗಲ್ಲಿ ಬಂತು ನನಗೆ ಗೊತ್ತೇ ಇಲ್ಲ. ನಾನು ಕದ್ದಿಲ್ಲ ಸರ್, ಸರ್ ನಾನು ಕದ್ದಿಲ್ಲ, ದಯವಿಟ್ಟು ನನ್ನ ಮಾತು ನಂಬಿ ಸರ್. ಅಯ್ಯೋ, ನಾನು ಕಳ್ಳಿ ಅಲ್ಲ, ನಾನು ಕಳ್ಳಿ ಅಲ್ಲ. ಅಲ್ಲ, ನೀವು ಕದ್ದಿದ್ದೀರ? ಅಲ್ಲ, ನಾನು ಕಳ್ಳಿ ಅಲ್ಲ, ನಾನು ನಿರಪರಾಧಿ. ಹಾಗಾದ್ರೆ ಆ ವಜ್ರದ ನೆಕ್ಲೆಸ್ ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹೇಗೆ ಬಂತು? ಆ ಹಾರ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಹೇಗೆ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವರನ್ನ ನಿಮ್ಮನ್ನ ಕೆಲ್ಸಕ್ಕೆ ಸೇರಿಸಿದ ಆ ವ್ಯಕ್ತಿ ನಿಮ್ ಚಿಕ್ಕಪ್ಪನ? ಸುಳ್ಳು, ಶಿಟ್ಟು ಸುಳ್ಳು. ಅವನು ನನ್ನ ಬಂಧುನೂ ಅಲ್ಲ, ಬಳಗನೂ ಅಲ್ಲ. ಯಾರು ಎಲ್ಲಿದ್ದಾನೆ? ಅವನು ಯಾರು ಎಲ್ಲಿದ್ದಾನೆ ಅದೆಲ್ಲ ನನಗೇನು ಗೊತ್ತಿಲ್ಲ. ಅವನ ಹೆಸರು ಸುದೀರ್, ಅವನೇ ನನ್ನ ಕೆಲ್ಸಕ್ಕೆ ಸೇರಿಸ್ದ. ಬಹುಶಃ ಅವನೇ ಆ ವಜ್ರದ ಹಾರನ ಕದ್ದು ಮಾ ಸಮೇತ ಅಂಗಡಿಯಿಂದ ಹೊರಗೆ ಬೀಳಕ್ಕಾಗದೆ ನನ್ನ ಪರ್ಸಲ್ಲಿ ಹಾಕಿರ್ಬಹುದಲ್ವ ಇವರನ್ನ. ವಕೀಲರು ನೇಮಿಸ್ಕೊಳ್ಳಕ್ಕೆ ಇಷ್ಟಪಡ್ತೀಯಾ? ನಾನು ಸತ್ಯ ಹೇಳ್ತಿದ್ದೀನಿ, ಇದನ್ನೇ ಮತ್ತೆ ಹೇಳಕ್ಕೆ ವಕೀಲ್ರಿ ಯಾಕೆ? ಯುವರ್ ಆನರ್, ಈಕೆ ಸುಳ್ಳು ಹೇಳ್ತಾ ಇದ್ದಾಳೆ. ಈಕೆ ಹ್ಯಾಂಡ್ ಬ್ಯಾಗ್ ನಲ್ಲಿ ನೆಕ್ಲೆಸ್ ಇದ್ದನ್ನ ಎಲ್ಲರೂ ನೋಡಿದ್ದಾರೆ. ಈಕೆ ತಾಯಿ ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ ಅಂಗಡಿ ಮಾಲೀಕರನ್ನ ಹಣಕ್ಕಾಗಿ ಪೀಡಿಸಿದ್ದಾಳೆ. ಹಣದ ಅವಶ್ಯಕತೆ ಕಳ್ಳತನಕ್ಕೆ ಪ್ರಚೋದಿಸಿದೆ. ಈಕೆ ಡೈಮಂಡ್ ನೆಕ್ಲೆಸ್ ಕದ್ದಿರೋದು ನಿಜ. ಈಕೆ ಕಠಿಣ ಶಿಕ್ಷೆ ವಿಧಿಸಲೇಬೇಕು ಯುವರ್ ಆನರ್. ಅಯ್ಯೋ, ಇಲ್ಲ ಯುವರ್ ಆನರ್, ಇಲ್ಲ, ನಾನು ಬಡವಳು ನಿಜ, ಆದ್ರೆ ಕಳ್ಳತನ ಮಾಡುವಂತ ನೀ ಚೇಂಜ್ ನಾನು ಅಲ್ಲವೇ ಅಲ್ಲ. ದಯವಿಟ್ಟು ನನ್ನ ಮಾತು ನಂಬಿ ಯುವರ್ ಆನರ್. ಯಾವ ಕಳ್ಳನೋ ತನ್ನ ಕಳ್ಳ ಅಂತ ಒಪ್ಕೊಳ್ಳೋದಿಲ್ಲ. ವಿದ್ಯಾವಂತರಾಗಿ ಕಳ್ಳತನದ ಹಾದಿ ಹಿಡಿಯೋ ತಪ್ಪು. ಇಂಥ ಯುವಪೀಳಿಕೆಯಿಂದ ದೇಶ ದಾರಿ ತಪ್ಪುತ್ತೆ. ದಯವಿಟ್ಟು ಹೀಗಲ್ಲ ಅನ್ಬೇಡಿ, ನನ್ನ ಮೇಲೆ ಕರುಣೆ ತೋರಿಸಿ. ನನ್ನ ತಾಯಿ ಮಯೂಶರದ ಆಸ್ಪತ್ರೆಯಲ್ಲಿ ಇದ್ದಾಳೆ, ನನ್ನ ಬಿಟ್ಟರೆ ಅವಳು ನೋಡ್ಕೊಳಕ್ಕೆ ಬೇರೆ ಯಾರು ಇಲ್ಲ. ನಿಮ್ದಮ್ಮಯ್ಯ, ದಯವಿಟ್ಟು ನನ್ನ ಬಿಟ್ಬಿಡಿ, ನನ್ನ ಕಳ್ಳಿ ಅಲ್ಲ ಇವರು ಅಣ್ಣ, ನನ್ನ ಕಳ್ಳಿ ಅಲ್ಲ. ಹಾಗಾದ್ರೆ ನಿನ್ನ ಹ್ಯಾಂಡ್ ಬ್ಯಾಗ್ ನಲ್ಲಿ ನೆಕ್ಲೆಸ್ ಹೇಗೆ ಬಂತು? ನಂಗೆ ಗೊತ್ತಿಲ್ಲ. ಐ ಆಮ್ ರಿಯಲಿ ಇನ್ನೊಸೆಂಟ್, ಪ್ಲೀಸ್ ಟ್ರಸ್ಟ್ ಮೀ. ನೀನ್ ಓದಿದ ಕಾಲೇಜ್ನಲ್ಲಿ ಕಳ್ತನ ಮಾಡೋದನ್ನ ಹೇಳ್ಕೊಟ್ರಾ? ಅಯ್ಯೋ, ಕಾಲೇಜಲ್ಲಿ ನಾನು ನಂಬರ್ ಒನ್ ಸ್ಟೂಡೆಂಟ್, ಬಹುಮಾನ ತಗೊಂಡಿದ್ದೀನಿ ಇವರು ಅಣ್ಣ. ಈ ನಿನ್ ಬುದ್ಧಿವಂತಿಕೆಗೆ ಸಿಕ್ಕೋದು ಬಹುಮಾನ ಅಲ್ಲ, ಕಠಿಣ ಶಿಕ್ಷೆ. ಮಾಡದೇ ಇರೋ ಕಳ್ತನಕ್ಕೆ ಯಾಕೆ ಶಿಕ್ಷೆ? ಅಪರಾಧ ಸಾಬೀತಾಗಿದೆ. ಸಾಮಾನ್ಯ ಕಳ್ಳ ದಡ್ಡನನ್ನು ಮಾತ್ರ ದೋಚಬಲ್ಲ, ಆದ್ರೆ ನಿಮ್ಮಂತ ವಿದ್ಯಾವಂತ ಕಳ್ಳರು
ನಿಮ್ಮ ಕುಶಾಕ್ರಮತೆಯಿಂದ ಇಡೀ ದೇಶವನ್ನೇ ದೋಚಬಲ್ಲಿರಿ. ಅಯ್ಯೋ, ನಾನಂತ ಗುಂಪು ಸೇರಿದವಳಲ್ಲ ಇವರ ಅನರ್ಥ. ನನ್ನ ಮಾತು ನಂಬಿ ನನ್ನ ಮೇಲೆ ಕರುಣೆ ತೋರಿಸಿ ಇವರ ಅನರ್. ನಿಮ್ಮಂತ ಗೋಮುಖ ವ್ಯಾಕರಗಳಿಗೆ ನನ್ನ ಹತ್ರ ಕ್ಷಮೆ ಇಲ್ಲ. ನಿನ್ನಂತ ಹೆಣ್ಣು ಹೆಣ್ಣು ಕುಲಕ್ಕೆ ಕಳಂಕ. ಇವರ ಅನರ್, ನಿಮ್ ತೀರ್ಮಾನ ತಪ್ಪು ತಪ್ಪು. ನೀನ್ ಕಲ್ತು ವಿದ್ಯಾನಲ್ಲ ಕೋರ್ಟಲ್ಲಿ ತೋರಿಸ್ಬೇಡ. ನೀನ್ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಅನುಭವಿಸಲೇಬೇಕು. ನನಗೆ ಶಿಕ್ಷೆಯಾಗಿ ನಾನು ಜೈಲಿಗೆ ಸೇರಿದೆ. ಅಯ್ಯೋ, ನನ್ನ ತಾಯಿಗೆ ಯಾರ ಗತಿ? ಯುವರ್ ಆನರ್, ಆ ಶಾಪ ನಿಮಗೆ ತಟ್ಟುತ್ತೆ. ನಿನ್ನಂತ ಕಳ್ಳಿಗೆ ತಾಯಿಯಾಗಿ ಬದುಕಿರೋ ಬದಲು ಆಕೆ ಸಾಯೋದೇ ಮೇಲು. ಯುವರ್ ಆನರ್, ನಿಮ್ಮದು ಕಳ್ಳ ಹೃದಯ. ನಿಜ, ಸಮಾಜವನ್ನು ಕೊಲೆಗೆಡಿಸುವ ನಿಮ್ಮಂತವ್ರ ಪಾಲಿಗೆ ನಾನು ಕಲ್ಲು. ಇದುವರೆಗೆ ನಡೆದ ವಿಚಾರಣೆಯಿಂದ ಗೌರಿ ಮಾಡಿದ ಕಳ್ಳತನ ಸಾಕ್ಷಿ ಆಧಾರಗಳಿಂದ ದೃಢಪಟ್ಟಿದೆ. ವಿದ್ಯಾವಂತ ಯುವತಿಯಾದ ಈಕೆ ಅನ್ನ ಇಟ್ಟ ಮನೆಗೆ ಕನ್ನ ಹಾಕಿದಾಳೆ. ಮೂರ್ಖರನ್ನು ಕ್ಷಮಿಸಬಹುದು, ಆದರೆ ವಿದ್ಯಾವಂತ ಮೂರ್ಖರಿಗೆ ಕ್ಷಮೆಯೇ ಇಲ್ಲ. ಯುವ ಜನಾಂಗವನ್ನು ಎಚ್ಚರಿಸುವ ದೃಷ್ಟಿಯಿಂದ ಕ್ರಿಪ್ರೋಕ್ರೋ 381 ಸೆಕ್ಷನ್ ಪ್ರಕಾರ ಅಪರಾಧಿ ಗೌರಿಗೆ 12 ತಿಂಗಳು ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಚಂದ್ರಕಾಂತ್, ಅನ್ಯಾಯವಾಗಿ ನಗರುತ್ತಾ ಇದ್ದ ನನ್ನ ಬಾಳನ್ನ ಹಾಳು ಮಾಡದ ನಿನ್ನ ಬಾಳನ್ನ ಹಾಳು ಮಾಡದೆ ಹೋದ್ರೆ ನನ್ನ ಹೆಸರು ಗೌರಿನೇ ಅಲ್ಲ. ಹೇಗೂ ನೀನು ಬೆಂಗಳೂರಿನಲ್ಲಿ ಇರೋದು ಗೊತ್ತಾಗಿದೆ. ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದು ಒಂದೇ ನನ್ನ ಬಾಳಿನ ಗುರಿ. ಯಾರು ಬೇಕಾಗಿತ್ತು? ನನ್ನ ಗುರ್ತು ಕೇಳಿವೆ. ನೀವು ಜಾನಕಮ್ಮನ ಮಗಳು ಗೌರಿ ಅಲ್ವಾ? ಹೌದು. ಒಂದ್ ನಿಮಿಷ ಬಂದೇ ಇರಿ. ಇನ್ಶೂರೆನ್ಸ್ ಕಂಪನಿಯಿಂದ ನಿಮ್ಗೆ ಲೆಟರ್ ಬಂದಿದೆ, ತಗೊಳ್ಳಿ. ಹೌದಾ, ತುಂಬಾ ಥ್ಯಾಂಕ್ಸ್. ಹಾ, ಗೌರಿ ಯಾರು? ನಾನೇ. ಒಳಗೆ ಬನ್ನಿ. ನಿಮ್ ತಂದೆಯವರ ಇನ್ಶೂರೆನ್ಸ್ ಹಣ ಬಹಳ ದಿವಸದಿಂದ ಇಲ್ಲೇ ಉಳಿದು ಬಿಟ್ಟಿದೆ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಇಲ್ಲೊಂದು ಸೈನ್ ಮಾಡಿ. ಪೆನ್ ಇಲ್ಲ, ಪೆನ್ ಕೊಡ್ತೀರಾ? ಥ್ಯಾಂಕ್ ಯು. ಇದು ಬರೀತಾ ಇಲ್ಲ, ಬೇರೆ ಪೆನ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಪೆನ್ ಇದ್ರೆ ಕೊಡಿ, ಸೈನ್ ಮಾಡ್ಬಿಟ್ಟು ಕೊಡ್ತೀನಿ. ತಗೊಳ್ಳಿ. ಓಹ್, ಥ್ಯಾಂಕ್ ಯು ವೆರಿ ಮಚ್, ಈಗ ತಂದು ಕೊಡ್ತೀನಿ. ಹಲೋ ಶಂಕರ್, ಯಾವಾಗ ಬಂದೆ ಗುಲ್ಬರ್ಗಾಗೆ? ಈಗ ತಾನೇ ಬಂದೆ. ಮನೆ ಕಡೆ ಬರ್ಲೇವಲ್ಲ. ನಮ್ಮ ವೆಹಿಕಲ್ ಒಂದು ಆಕ್ಸಿಡೆಂಟ್ ಆಗಿತ್ತು, ಇನ್ಶೂರೆನ್ಸ್ ಕ್ಲೇಮ್ ಮಾಡಕ್ ಬಂದಿದ್ದೆ. ಇವತ್ತೇ ವಾಪಸ್ ಹೋಗ್ಬೇಕು. ಮನೇಲೆಲ್ಲ ಚೆನ್ನಾಗಿದ್ದಾರೆ? ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ತಗೊಳ್ಳಿ ಸರ್, ಫಾರ್ಮ್ಸ್ ಎಲ್ಲ ಫಿಲ್ ಅಪ್ ಮಾಡಿದ್ದೀನಿ. ಆಯ್ತು ಸರ್, ತಗೊಳ್ಳಿ. ಇಲ್ಲೊಂದು ಸೈನ್ ಮಾಡಿ. ಅರೆ, ಆ ಹುಡುಗಿ ನನ್ನ ಪೆನ್ ಇಸ್ಕೊಂಡಿಲ್ಲಲ್ಲ. ಅವ್ರಾಗ್ಲೇ ಹಣ ತಗೊಂಡು ಹೋದ್ರಲ್ಲ ಸರ್. ಪೆನ್ ತಗೊಂಡೆ ಪರಾರಿ ಆಗ್ಬಿಟ್ಲ? ಪರವಾಗಿಲ್ಲ, ನೋಡೋ ಚೆನ್ನಾಗಿದ್ದಾಳೆ. ಅಂದಮೇಲೆ ಬಾರಾಕನು ಮಾಡಿ. ಚೂರು ಮ್ಯಾನರ್ಸ್ ಇಲ್ಲ. ಹೇಗ್ ಬಂದು ಮೇಲ್ ಬೀಳ್ತದೆ ದೇವ್ರಿ? ಹಲೋ, ಏನಾಯ್ತು? ಒಬ್ರೇ ಮಾತಾಡ್ಕೋತಿದ್ದೀರಲ್ಲ. ಟಿಕೆಟ್ ಸಿಗ್ತಾ ಇಲ್ಲ, ಬೆಂಗ್ಳೂರ್ಗೆ ಹೋಗ್ಬೇಕು. ಹೀಗೆ ಗೊಂಡ್ಬಿಟ್ಟಿದ್ರೆ ನಿಮ್ಗೆ ಟಿಕೆಟ್ ಸಿಗುತ್ತಾ? ಅಲ್ಲೋಗಿ ಟ್ರೈ ಮಾಡಿದ್ದೀರಿ, ಎಲ್ರು ಬಂದು ಮೇಲ್ ಬೀಳ್ತಾ ಇದಾರೆ, ನನ್ ಕೈಯಲ್ಲಿ ಆಗೋದಿಲ್ಲ, ಬಹಳ ಕಷ್ಟ. ನಾನು ಟ್ರೈ ಮಾಡ್ಲ? ನಿಮಗ್ ಸಿಗುತ್ತಾ? ಟ್ರೈ ಮಾಡ್ತೀನಿ, ನೀವು ಸ್ವಲ್ಪ ಬ್ಯಾಗ್ ನೋಡ್ಕೊಳ್ಳಿ. ಓಹ್, ಥ್ಯಾಂಕ್ ಯು ವೆರಿ ಮಚ್, ಒಂದ್ ನಿಮಿಷ ಅದಕ್ಕೆ ಕೊಡ್ತೀನಿ. ಇರಲಿ, ಆಮೇಲೆ ತಗೋತೀನಿ.
ನಿಮಗೆ ಟಿಕೆಟ್ ಸಿಕ್ತು ಸ್ವಲ್ಪ ಹೊಡೆದಾಡ್ರೆ ಅಷ್ಟೇ ನೋಡಿ ವಿಂಡೋ ಸೀಟೇ ಸಿಕ್ತು ನಿಮಗೆ ನನ್ನಿಂದ ನಿಮ್ಗೆ ತೊಂದರೆ ಆಗೈತಲ್ಲ ಪರವಾಗಿಲ್ಲ ಬೇರೆ ಶರ್ಟ್ ಇದೆ ಪ್ಲೀಸ್ ಐ ಆಮ್ ವೆರಿ ಸಾರಿ ಆ ಪೆನ್ನು ಹೌದಲ್ಲ ಐ ಆಮ್ ವೆರಿ ಸಾರಿ ಮರೆತು ತಗೊಳ್ಳಿ ನೀವು ಪರವಾಗಿಲ್ಲ ದುಡ್ಡು ತಗೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರ ಗಾಡಿ ಓಡಿಸೋಕಾಯ್ತು ಅಕ್ಕಡೆ ಕುತ್ಕೊಳ್ಳಿ ಥ್ಯಾಂಕ್ಸ್ ಅಲ್ಲ ನಿಮ್ಮ ಪರಿಚಯ ಮುಗಿಸ್ಬೇಡಿ ನಿಮ್ಮ ಹೆಸರು ಅನಿತಾ ಓ ಸ್ವೀಟ್ ನೇಮ್ ಹೆಸರಿಗೆ ತಕ್ಕಂತೆ ರೂಪ ರೂಪಕ್ಕೆ ತಕ್ಕಂತೆ ಡ್ರೆಸ್ಸು ಡ್ರೆಸ್ಸಿಗೆ ತಕ್ಕಂತೆ ಧೈರ್ಯ ವೆರಿ ಸ್ವೀಟ್ ಆಫ್ ಯು ಬೈ ದ ಬೈ ನನ್ನ ಹೆಸರು ಶಂಕರ್ ಅಂತ ಆಟೋಮೊಬೈಲ್ ಇಂಜಿನಿಯರು ಬೆಂಗಳೂರಲ್ಲಿ ಸ್ವಂತ ಗರಾಜ್ ಇದೆ ಬೆಂಗಳೂರಲ್ಲಿ ನಿಮ್ಮವರು ಅಂತ ಯಾರಿದ್ದಾರೆ ಇದ್ದಾರೆ ಯಾರು ನೀವು ಓ ಸದ್ಯಕ್ಕೆ ಆ ಹಾಳು ಮನುಷ್ಯನ ಕಾಟದಿಂದ ತಪ್ಪಿಸಿದ್ರಲ್ಲ ನಿಮ್ಮಂತವ್ರ ಸೇವೆಗೆ ನಾನು ಸದಾ ಸಿದ್ಧ ಪೆನ್ ಕೊಟ್ಟಾಗ್ಲೇ ಗೊತ್ತಾಯ್ತು ಬಿಡಿ ಬಹಳ ಶಾರ್ಪ್ ನೀವು ಥ್ಯಾಂಕ್ ಯು ಬೆಂಗಳೂರಿಗೆ ಬರ್ತಾ ಇರೋ ಕಾರಣ ಕೇಳಬಹುದೇ ಓ ಬೈ ಆಲ್ ಮೀನ್ಸ್ ರೀಸೆಂಟ್ ಆಗಿ ತಂದೆ ತಾಯಿ ಇಬ್ರು ತೀರ್ ಹೋದ್ರು ಬೇಕಾದಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ ಯಾವುದೋ ಪರ್ಸನಲ್ ಕೆಲಸಕ್ಕೋಸ್ಕರ ಬೆಂಗಳೂರು ಬರ್ತಾ ಇದ್ದೀನಿ ಕಾರಣ ಯಾರಿಗೂ ಹೇಳೋಂಗಿಲ್ಲ ಬೆಂಗಳೂರು ಇಷ್ಟ ಆದ್ರೆ ಅಲ್ಲೇ ಸೆಟ್ಲ್ ಆಗೋಣ ಅಂತ ಇದ್ದೀನಿ ಬೆಂಗಳೂರು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಯಾಕಂದ್ರೆ ಬೆಂಗಳೂರು ರಾಜಧಾನಿಗಳ ರಾಜ ಅಸರಿ ಬೆಂಗಳೂರಲ್ಲಿ ಎಲ್ಲಿ ಇಳ್ಕೋತೀರಿ ನಾನು ಅದಿನ್ನೂ ತೀರ್ಮಾನ ಮಾಡಿಲ್ಲ ತೀರ್ಮಾನ ಮಾಡಬೇಡಿ ಯಾಕಂದ್ರೆ ನಮ್ಮನೆಯಲ್ಲಿ ನಮ್ಮ ತಾಯಿ ನಾನು ಇರೋದಿಬ್ರೆ ಒಂದು ಪಾವು ಅಕ್ಕಿ ಹಾಕಿದ್ರೆ ಜಾಸ್ತಿ ಅರ್ಧ ಪಾವು ಹಾಕಿದ್ರೆ ಕಡಿಮೆ ಆಗುತ್ತೆ ನೀವು ನಮ್ಮ ಜೊತೆಲಿ ಇರಬಹುದಲ್ಲ ಬೇಡಿ ನಾನು ಯಾರಿಗೂ ತೊಂದರೆ ಕೊಡೋಕೆ ಇಷ್ಟಪಡೋಲ್ಲ ಯಾವ್ದಾದ್ರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇಳ್ಕೋತೀನಿ ನೋನು ಅದು ಬಹಳ ಕಾಸ್ಟ್ಲಿ ಆಗುತ್ತೆ ಅದು ಅಲ್ಲದೆ ನಿಮ್ಮಂಥವ್ರು ಒಂಟಿಯಾಗಿ ಅಂತಹ ಹೋಟ್ಲಲ್ಲಿ ಇರೋದು ಸರಿಯಲ್ಲ ನನಗೆ ಪರಿಚಯ ಇರೋ ಒಂದು ಲೇಡೀಸ್ ಹಾಸ್ಟೆಲ್ ಇದೆ ಅಲ್ಲಿ ಯಾಕೆ ನೀವು ಇಳ್ಕೋಬಾರ್ದು ದಟ್ಸ್ ಅ ಗುಡ್ ಐಡಿಯಾ ಥ್ಯಾಂಕ್ ಯು ವೆರಿ ಮಚ್ ನೋಡಿ ನೀವು ಪದೇ ಪದೇ ನನಗೆ ಥ್ಯಾಂಕ್ಸ್ ಹೇಳಬೇಡಿ ಯಾಕೆ ಮನೆಯವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರ ಏನಂದ್ರಿ ಏನಿಲ್ಲ ಥ್ಯಾಂಕ್ಸ್ ಅಂದೆ ಐ ಆಮ್ ಸಾರಿ ನೀವು ಮಲ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಡೋಂಟ್ ವರಿ ನಾನು ಮೇಲ್ ಬೀಳೋಲ್ಲ ಯು ಆರ್ ವೆರಿ ನಾಟಿ ಗುಡ್ ನೈಟ್ ಗುಡ್ ನೈಟ್ ಆ
ಸ್ವಲ್ಪ ಇರಿ, ನಾನು ಬಂದೆ. ನಮಸ್ಕಾರ ವಸಂತ ಅವರೇ. ಓ ಗುಡ್ ಮಾರ್ನಿಂಗ್ ಶಂಕರ್, ನಿಮ್ ಕಸಿನ್ ಹೇಗಿದ್ದಾರೆ? ನಿಮ್ ದೈದಿಂದ ಎಲ್ಲ ಚೆನ್ನಾಗಿದ್ದಾರೆ. ನೋಡಿ, ಇವರು ವಸಂತ ಅಂತ, ಇಲ್ಲಿ ವಾರ್ಡನ್. ಇವರು ಅನಿತಾ ಗುಲ್ಬರ್ಗಾದ. ಯಾವ್ದೋ ಒಂದು ಕೆಲಸಕ್ಕೆ ಬಂದಿದ್ದಾರೆ, ಒಂದ್ 5-6 ತಿಂಗಳು ಇಲ್ಲೇ ಇರ್ತಾರೆ. ಇವರಿಗೋಸ್ಕರ ಒಂದು ರೂಮ್ ಬೇಕು. ಓಕೆ, ನಿಮ್ಗಿಲ್ಲ ಅಂತ ಹೇಳಕ್ಕಾಗುತ್ತೆ. ನೋಡಿಮ್ಮ, ರೂಮ್ ಬಾಡಿಗೆ 100 ರೂಪಾಯಿ, 200 ರೂಪಾಯಿ ಅಡ್ವಾನ್ಸ್ ಕೊಡಿ. ಮೆಸ್ ಚಾರ್ಜಸ್ ಡಿವೈಡಿಂಗ್ ಸಿಸ್ಟಮ್ ನಾನೆಲ್ಲ ಹೇಳಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಶಂಕರ್. ನೋಡಿ, ನೀವು ಥ್ಯಾಂಕ್ಸ್ ಹೇಳಬೇಕಾದ್ರು ಅವರಿಗೆ ಬಂದ ತಕ್ಷಣ ಜಾಗ ಇಲ್ಲ ಅಂತ ಹೇಳಿದ ರೂಮ್ ಕೊಟ್ಟಿದ್ದಕ್ಕೆ. ಸೊ ನಾನು ಸಂಜೆ ಬಂದು ಸಿಗ್ತೀನಿ. ಬೇಡಿ, ಅದು ಸಂಜೆ ನನಗೊಂದು ಕೆಲಸ ಇದೆ. ನಾನೇ ನಾಳೆ ಬಂದು ನಿಮ್ಮನ್ನು ನೋಡ್ತೀನಿ. ಸರಿ, ಓಕೆ, ಬಾಯ್. ತಗೊಳ್ಳಿ, 200 ರೂಪಾಯಿ, ಬನ್ನಿ ರೂಮ್ ತೋರಿಸ್ತೀನಿ. ಬಂದೆ. ಚಂದ್ರ 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 ಚಂದ್ರನ್ ಚಂದ್ರಹಾಸ ಚಂದ್ರಕಾಂತ್ ಚಂದ್ರಕಾಂತ್ 363669. ಸ್ವಲ್ಪ ನಿಲ್ಸಿ. ಎಷ್ಟಾಯ್ತು? 4.80 ರೂಪಾಯಿ ಕೊಡಿ. ತಗೊಳ್ಳಿ. ಹೆಣ್ಣು ಹೆಣ್ಣು ಕುಲಕ್ಕೆ ಕಳಂಕ. ಮಾಲ್ಕಿಂಗ್, ಓ ಗೇಟ್ಗೆ. ಎಸ್ ಸರ್. ಯಾರು? ನನ್ನ ಹೆಸರು ಅನಿತಾ, ಬೆಳಗಾವಿಯಿಂದ ಬಂದಿದ್ದೀನಿ. ಜಡ್ ಚಂದ್ರಕಾಂತ್ ಅವ್ರನ್ನ ನೋಡ್ಬೇಕಾಗಿತ್ತು. ಅವ್ರು ಊರಲ್ಲಿಲ್ವಲ್ಲ? ನಾನು ಅವ್ರ ತಮ್ಮ ಸೂರ್ಯಕಾಂತ್ ಅಂತ. ಅವ್ರಿಂದ ಏನಾಗಬೇಕಾಗಿತ್ತು? ಐಸಿ, ನಮ್ಮ ಚಿಕ್ಕಪ್ಪನ ಆಸ್ತಿ ವಿಷಯದಲ್ಲಿ ಕಾನೂನು ಸಲಹೆ ಪಡಿಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಅವ್ರು ಇವಾಗ ಸಲಹೆ ಕೊಡೋದನ್ನ ನಿಲ್ಸ್ಬಿಟ್ಟಿದಾರಲ್ಲ. ಹೌದಾ? ಥ್ಯಾಂಕ್ ಯು. ನಾನು ಬಂದ ಆಟೋನು ಕಳಿಸ್ಬಿಟ್ಟೆ. ಇಫ್ ಯು ಡೋಂಟ್ ಮೈಂಡ್, ನೀವು ಯಾವ ಕಡೆ ಹೋಗ್ತಿದ್ದೀರಿ? ನೀವು ಎಲ್ಲಿಗೆ ಹೋಗ್ಬೇಕು ಹೇಳಿ. ಓ ಥ್ಯಾಂಕ್ ಯು, ನನಗೆ ಯೂನಿಟಿ ಬಿಲ್ಡಿಂಗ್ ಕಡೆ ಹೋಗಬೇಕು. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಕೂತ್ಕೊಳ್ಳಿ. ಓ ವೆರಿ ಕೈಂಡ್ ಆಫ್ ಯು. ಪರವಾಗಿಲ್ವೇ, ನಮ್ಮ ಸ್ಮಾಲ್ ಕಿಂಗು ಲವ್ ಮ್ಯಾಗ್ನೆಟ್ಟು ಬಲೆ. ಮಿಸ್ ಅನಿತಾ, ನಿಮ್ಮ ಅನಿರೀಕ್ಷಿತವಾದ ಭೇಟಿ ನನಗೆ ತುಂಬಾ ಸಂತೋಷವಾಗಿದೆ. ನನಗೂ ಅಷ್ಟೇ. ಅಣ್ಣನ ಭೇಟಿಯಾಗಬೇಕು ಅಂತ ಬಂದು ತಮ್ಮನ್ನ ಭೇಟಿಯಾಗಿತ್ತು. ನನ್ನ ಪುಣ್ಯ ಅನ್ಬೇಕು ಅಲ್ವೇ? ಹಾಗಿದ್ರೆ ಈ ಶುಭಗಳಿಗೆ ಮರಿದೇ ಇರಲಿ ಅಂತ ಒಂದು ಸ್ಮಾಲ್ ಟ್ರೀಟ್ ಕೊಡಿಸ್ತೀನಿ. ಮಿಸ್ ಅನಿತಾ, ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಕಾಫಿ ಕುಡಿಯೋಣ. ಬೆಳಗಾವಿಂದ ಯಾವ ಬಂದ್ರಿ? ಬಂದು 1 ವಾರ ಆಯ್ತು. ಇಲ್ಲೆಲ್ಲಿದ್ದೀರಾ? ಮಲ್ಲೇಶ್ವರಂ ಲೇಡೀಸ್ ಹಾಸ್ಟೆಲ್ನಲ್ಲಿ. ಓ, ಇಲ್ಲೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ? ಅಂಥ ಅಗತ್ಯ ಇನ್ನೂ ಕಂಡು ಬಂದಿಲ್ಲ. ಅದರ ಅರ್ಥ? ನಂಗೆ ಅಪ್ಪ ಅಮ್ಮ ಇದ್ರೂ ಇಲ್ಲ,
ಅವ್ರು ಸ್ವಲ್ಪ ಆಸ್ತಿ ಬಿಟ್ಟು ಹೋಗಿದ್ದಾರೆ. ಅದರಿಂದ ಬರೋ ಆದಾಯನ ಜಾಲಿಯಾಗಿ ಖರ್ಚು ಮಾಡ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಬೋರಾಗೋವರೆಗಿದ್ದು ಆಮೇಲೆ ಬಾಂಬೆ ಮದ್ರಾಸ್ ಅಂತ ಹ್ಯಾಪಿಯಾಗಿ ಕಾಲ ಕಳೆಯೋಣ ಅಂತ ಇದ್ದೀನಿ. ದಟ್ಸ್ ಆಲ್. ಅತ್ತರಿ, ನಮ್ಮ ಅಣ್ಣನ ಏನೋ ಸಲಹೆ ಕೇಳ್ಬೇಕು ಅಂತಿದ್ರಲ್ಲ. ಏನೂ ಇಲ್ಲ. ಏನಿಲ್ಲ, ಅವನೊಂಥರ ಅಟುವಾದಿ ಕಟು ಮನುಷ್ಯ, ಮಾತಾಡ್ಬೇಕಮ್ಮೆ. ಯಾಕಾಗಿ ಅವ್ರಿಗೆ ಮದುವೆ? ಅವನಿಗೆ ಹೆಣ್ಣು ಅಂದ್ರೆ ಅಲರ್ಜಿ. ಈ ವಿಷಯದಲ್ಲಿ ನಾವಿಬ್ರು ಎರಡು ಧ್ರುವಗಳಿದ್ದ ಹಾಗೆ. ಹೌದಾ? ನಮ್ಮನೇಲಿ ನಮ್ಮಿಬ್ರು ವ್ಯವಹಾರನೂ ಹಾಗೆ. ತಿಂಗಳಿಗೆ ಒಂದ್ ಸಾರಿನೋ ಎರಡ್ ಸಾರಿನೋ ನೋಡೋದು, ಆಗ್ಲೂ ಮಾತಾಡೋದು ಒಂದೋ ಎರಡೋ. ಅತ್ತರಿ, ನಿಮ್ಗೆ ಕಾನೂನು ಬಗ್ಗೆ ಏನಾದ್ರು ಸಹಾಯ ಬೇಕಿದ್ರೆ ನನಗೆ ಬೇಕಾದಷ್ಟು ಜನ ಲಾಯರ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ನೋಡೋಣ. ಬೇಡಿ, ನಮ್ ಚಿಕ್ಕಪ್ಪನಿಗೆ ಹೇಳ್ಬಿಡ್ತೀನಿ, ಅದನ್ನೆಲ್ಲ ನೀನೇ ನೋಡ್ಕೋ ಅಂತ. ಅದಿರ್ಲಿ, ನನ್ ಬಗ್ಗೆ ಎಲ್ಲ ಕೇಳ್ಕೊಂಡ್ರಿ, ನಿಮ್ ಬಗ್ಗೆ ಏನು ಹೇಳಿಲ್ವಿ. ನೋಡಿ ಅನಿತಾ, ನಾನು ಆರ್ಕಿಟೆಕ್ಟ್, ಕಟ್ಟಡಗಳ ನಕ್ಷೆ ತಯಾರಿಸಿ ಸಲಹೆ ಕೊಡೋನು. ಬಾಂಬೆ, ಡೆಲ್ಲಿ, ಕಲ್ಕಟ್ಟಾನಲ್ಲಿ ಬೇಕಾದಷ್ಟು ಬಿಲ್ಡಿಂಗ್ಸ್ನ ಡಿಸೈನ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಾನೊಬ್ಬ ಅಮೇಚರ್ ಫೋಟೋಗ್ರಾಫರ್ ಅಂಡ್ ಆಲ್ಸೋ ಎ ಪೇಂಟರ್. ಸುಂದರವಾದ ಚಿತ್ರಗಳನ್ನು ತೆಗೆಯೋದು, ಬರೆಯೋದು ಎರಡು ನನಗೆ ಬಹಳ ಇಷ್ಟ. ನಿಜ ಹೇಳಬೇಕು ಅಂದ್ರೆ ನೀವು ಎ ಪೇಂಟರ್ಸ್ ಡ್ರೀಮ್, ಕಲಾವಿದನ ಕನಸಿನ ಕನ್ನಿ. ನಿಮ್ಗೆ ಬಿಡುವಾದಾಗ ನನ್ನ ಸ್ಟುಡಿಯೋಗೆ ಬಂದು ಒಂದು ಸಿಟ್ಟಿಂಗ್ ಕೊಟ್ರೆ ನಿಮ್ಮ ಈ ಸೌಂದರ್ಯನ ನನ್ನ ಕ್ಯಾಮ್ರಾ ಹಾಗೂ ಕುಂಚದಲ್ಲಿ ಸೆರೆ ಹಿಡಿಬೇಕು ಅಂತ ನನ್ನ ಆಸೆ. ಏನ್ ಹೇಳ್ತೀರಾ? ಅದಕ್ಕೆ ಇಷ್ಟೊಂದು ಕೇಳ್ಕೊತೀರಿ? ಎನಿ ಟೈಮ್ ಯು ವಾಂಟ್. ನಿಮ್ ಸ್ಟುಡಿಯೋಗೆ ಬರ್ತೀನಿ ಅಂದೆ. ಥ್ಯಾಂಕ್ ಯು ವೆರಿ ಮಚ್. ಕಾಫಿ ಕುಡಿರಿ, ತಣ್ಣಗಾಗುತ್ತೆ. ನೋಡಪ್ಪ, ಯಜಮಾನ್ರಿದ್ದಾರ? ನಮ್ಮ ಯಜಮಾನ್ರ, ನಿಮ್ಮ ಯಜಮಾನ್ರ? ಹೊಡಿತೀನಿ ನೋಡು. ಹೊಡೀರಿ, ಹುಡುಗಿರ ಕೈ ಹೇಗೆ ತಿಂದೆ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾಷೆ ಹೇಳ್ತಿದ್ರು. ಅವ್ರ ಬುದ್ಧಿನೇ ನಿಂಗೂನು. ಎಲ್ಲರು? ನೀವ್ಯಾರು? ತಲೆ ಹರಟೆಗಳನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ. ಇಲ್ಲೇ ನಾನು ಕೆಲ್ಸಕ್ಕಿಲ್ಲ, ಅಪ್ರೆಂಟಿಸ್. ಸರಿಯಪ್ಪ, ನಂದು ಮೂರು ಕಾರು ರಿಪೇರಿ ಮಾಡ್ಬೇಕಾಗಿದೆ, ಬೇಗ ಬರ. ಸಾರ್ ಸಾರ್, ದೊಡ್ಡ ಮನುಷ್ಯರು ಬಂದಿದ್ದಾರೆ. ಆಯಿಲ್ ಲೀಕ್ ಆಗುತ್ತೆ ಅಂತ ಹೇಳಲೇ ಇಲ್ಲ ಬಾಡುವ. ನೋಡಿ, ಮಿಸ್ಟರ್ ಶಂಕರ್ ಬೇಕಾಗಿತ್ತು. ನಾನೇ ಶಂಕರ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಎಲ್ಲಿ ಕೂತ್ಕೋತೀರಾ? ಎಲ್ಲಿ ಕೂತ್ರು ಮಸಿ ಆಗುತ್ತೆ ನಮ್ಮ ಗ್ಯಾರಾಜ್ನಲ್ಲಿ. ಲೇ ಮಂಜಾ, ಮೊದಲನೇ ಸಲ ಗಿರಿಜಾ ನಮ್ಮ ಕೈಲಾಸಕ್ಕೆ ಬಂದಿದ್ದಾಳೆ. ಕಡಾಕ್ ಟೂ ಬೈ ತ್ರೀ ಚಾ ತಗೊಂಡು ಬಾ, ಹೋಗು. ಇಷ್ಟೊತ್ತಿನಲ್ಲಿ ಟೀ ಯಾಕೆ? ಇಲ್ಲೇ ಕಡಾಕ್, ನಮ್ಮ ಗಾಡಿ ಮೇಲೆ ಕಡಾಕ್ ದೋಸೆ ಮಾಡ್ತಾರೆ. ಎರಡು ನಿಮಿಷದಲ್ಲಿ ತಗೊಂಡು. ಕಡಾಕು ಬೇಡ, ಖಾಲಿ ದೋಸೆನೇ ಬೇಡ. ಎಲ್ಲಾದ್ರೂ ಹೋಗಿ ತಿಂದು ತಿನ್ಕೊಂಡು ಬರೋಣ. ಈ ವೇಸ್ಟ್ ಅಲ್ಲ. ಯಾಕೆ ಪಿಚ್ಚಾಕ್ಬಿಡ್ಲಾ? ಪ್ಲೀಸ್, ಒಳಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಸರಿ, ಓಕೆ. ಏನು ಆರ್ಡರ್ ಅಣ್ಣ? ನಿಮ್ಮಿಷ್ಟ. ನನಗೆ ಸ್ವೀಟ್ ಅಂದ್ರೆ ಇಷ್ಟ. ನಿಮಗೆ? ನನಗೆ ಖಾರ ಇಷ್ಟ. ಗುಡ್, ಹಾಗೆ ಇರಬೇಕು. ನನಗೆ ಸ್ವೀಟು, ನಿಮಗೆ ಖಾರ, ಎರಡು ಮಿಕ್ಸ್ ಆದ್ರೆ ನನಗೆ ಮಜಾ ಸಿಗೋದು. ಒಂದು ಮುಖ್ಯವಾದ ವಿಷಯ, ಇತ್ತೀಚೆಗೆ ನನಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ. ಯಾವ್ದಾದ್ರೂ ಒಂದು ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ. ಕೆಲಸ? ಕೆಲಸ ಅಂದ್ರೆ ನಮ್ಮ ಗ್ಯಾರಾಜ್ನಲ್ಲಿ ಒಂದು ಮೆಕ್ಯಾನಿಕ್ ಕೆಲಸ ಖಾಲಿದೆ, ಆದ್ರೆ ಅದು ನಿಮ್ಗೆ ಸರಿ ಹೋಗೋದಿಲ್ಲ, ಮೈಕೆಲ್ಲ ಕೊಳೆ ಆಗ್ಬಿಡುತ್ತೆ. ಅಂದ್ರೆ ಕೆಲಸ ಬೇಕೇ ಬೇಕು ಅಂದ್ರೆ ಒಂದು ಕೆಲಸ ಇದೆ, ಆದ್ರೆ ನೀವು ಒಪ್ಕೋತಿರೋ ಇಲ್ವೋ? ಯಾವ ಕೆಲಸ ಆದ್ರೂ ಪರವಾಗಿಲ್ಲ, ಐ ಡೋಂಟ್ ಮೈಂಡ್. ಅದೇ ಮನೆ ಕೆಲಸನೇ, ಕಸ ಗುಡಿಸೋದು, ಮುಸುರೆ ತಿಕ್ಕೋದು, ಹಾಸಿಗೆ ಹಾಸೋದು. ಬೇರೆ ಯಾರು ಮನೆಯಲ್ಲ, ನಮ್ಮ ಮನೆಯಲ್ಲೇ. ನಿಮ್ ಹುಚ್ಚ ಹಿಡ್ದು ಬಿಟ್ಟಿದೆ. ಹೌದು, ನಿಮ್ ಹುಚ್ಚ ಹಿಡ್ದಿದೆ. ನಿಮ್ಮನ್ನು ಮದುವೆ ಆಗೋವರೆಗೂ ಆ ಹುಚ್ಚು ಬಿಡೋದಿಲ್ಲ. ಐ ಲವ್ ಯು. ಪ್ಲೀಸ್ ಲೀವ್ ಮೈ ಹ್ಯಾಂಡ್. ಬೇರೆ ಬರ್ತಾ ಇದ್ದಾನೆ, ದೋಸೆ ಜಾಮೂನ್ ಎಲ್ಲ ತಿನ್ನಿ. ಐ ಲವ್ ಯು ಅಂದ್ರೆ ಕಿಸ್ ಮಾಡೋದು ಸರಿಯಾದ ರಿಯಾಕ್ಷನ್. ಟಿಫಿನ್ ಮಾಡಿ ಬೇರೆ ಬರ್ತಾ ಇದ್ದಾನೆ ಅಂತ ಹೇಳ್ತಿದ್ದೀರಲ್ಲ. ಮೈ ಗಾಡ್, ನೀವು ಇದೇ ತರ ಮಾತಾಡ್ತಾ ಇದ್ರೆ ನಿಮ್ ಮನೆಗೆ ಬಂದು ತಾಯಿ ಹತ್ರ ಎಲ್ಲ ಹೇಳ್ಬಿಡ್ತೀನಿ. ನಾನು ನಿಮ್ಮನ್ನು ಲವ್ ಮಾಡೋದನ್ನ ನೀವು ನಮ್ಮ ತಾಯಿಗೆ ಬಂದು ಹೇಳ್ತೀರಾ? ಹಾಗೆ ಮಾಡಿ, ಟಿಫಿನ್ ಆದ್ಮೇಲೆ ಮನೆಗೆ ಹೋಗೋಣ. ನೀರ ಶಂಕರ್, ಅದನ್ನೇ. ¶¶
ಕಲಿ ಕಂಗಳ ಸವಿ ಮಾತಲಿ ಶೃಂಗಾರದ ಗೀತಾಂಜಲಿ ಅದನ್ನು ನಾವೋದಿಸುತ್ತೆ ಹೃದಯನ ತಂದು ನಿಂತೆ ಸಂತೋಷದ ಸಂಗೀತದ ಪ್ರೇಮಾಂಜಲಿ ಈ ಕಂಗಳ ಸವಿ ಮಾತಲಿ ಶೃಂಗಾರದ ಗೀತಾಂಜಲಿ ಅದನ್ನು ನಿಂಚು ಬರೆದಂಥ ಕವನ ಹೊಸ ಪ್ರೇಮ ಮಿಡಿದಂಥ ಗಾನ ಒಲವಿನ ಜೇನು ಹರಿಸಲು ನೀನು ಬಾಳ ಶ್ರುತಿ ಇಂದು ನೂತನ ಹೇ ಹೇ ಲಲಲ ಮನಸ್ಸು ತೂಗಾಡಿ ತೇಲಿದೆ ಈ ಕಂಗಳ ಸಿನಿಮಾದಲ್ಲಿ ಕಂಗಾರದ ಗೀತಾಂಜಲಿ ಅದನ್ನು ನಾವೋದಿಸೋ ಮಕರಂದ ಸವಿದೆ ಅದರಿಂದ ಆನಂದ ಪಡೆದೆ ಬೆರೆತೆನು ನಿನ್ನ ಮರೆತೆನು ನನ್ನ ಪ್ರೇಮ ಬಂದಾಗ ನಮ್ಮಲಿ ಬಾಳು ಹಾಯಾಗಿ ಸಾಗಲಿ ಈ ಕಂಗಳ ಮಾತಲಿ ಸಂಗೀತದ ಪ್ರೇಮಾಂಜಲಿ ಈ ಕಂಗಳ ಸವಿ ಮಾತಲಿ ಶೃಂಗಾರದ ಗೀತಾಂಜಲಿ ಅದನ್ನು ನಾವೋದಿಸೋದೆ ಹೃದಯ ತಂದು ನಿಂತೆ ಹಲೋ ಯಾರು ಬೇಕಾಗಿತ್ತು ಮಿಸ್ ಅನಿತಾ ಬೇಕಾಗಿತ್ತು ಇದ್ದಾರೆ ಕೂತ್ಕೊಳ್ಳಿ ಕರಿತೀನಿ ಓ ಹಲೋ ಅನಿತಾ ವಾಟ್ ಎ ಸರ್ಪ್ರೈಸ್ ಬಾ ಹೋಗೋಣ ಎಲ್ಲಿಗೆ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಅಪಶಕ್ನ ನೋಡಿಬಾರ್ದು ಬಾ ಹೋಗೋಣ ಅಲ್ಲ ನಾನು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಅಂತೀನಿ ನೀನು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾ
ಮೂರು ಪ್ಯಾಕ್ ಮಾಡಿ ಸಾಕು. ಆಯ್ತು ಅಷ್ಟೇ. ಅನಿತಾ ಇದು ನೋಡು. ವಾವ್ ಚೆನ್ನಾಗಿದೆಯಾ? ಲವ್ಲಿ, ಬ್ಯೂಟಿಫುಲ್ ಸೆಲೆಕ್ಷನ್. ಯಾರಕ್ಕೆ ತಗೊಂಡ್ರಿ? ಎಲ್ಲ ನಿನಗೆ ಸೂರ್ಯ. ಇಷ್ಟೊಂದು ಬೆಲೆ ಬಾಳೋದು? ಹೌದು, ನಾನೊಬ್ಬ ಸೌಂದರ್ಯ ಆರಾಧಕ. ಸುಂದರವಾದ ವಸ್ತುಗಳನ್ನ ಬಹಳವಾಗಿ ಮೆಚ್ಚುತ್ತೇನೆ. ಈ ನಿಮ್ಮ ಅಗಾಧವಾದ ಸೌಂದರ್ಯಕ್ಕೆ ನನ್ನ ಅಲ್ಪ ಕಾಣಿಕೆ. ಅಲ್ಲ ಬೇಡ ಅಂತ ಹೇಳ್ಬೇಡಿ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಟರ್ನ್ ಮಾಡಿ, ಈ ಕಡೆ ನೋಡಿ, ಸ್ಮೈಲ್. ಯು ಆರ್ ಮಾರ್ವೆಲಸ್. ನಿಮ್ಮ ಸೌಂದರ್ಯ ತುಂಬಾ ಅದ್ಭುತ. ಗೌರಿ, ಎಚ್ಚರಿಕೆಯಿಂದ ಹೆಜ್ಜೆ ಹಾಕು. ಸೇಡು ಸೇಡನ್ನ ಮರಿಬೇಡ. ನಿಮ್ಮನ್ನು ಇದರಲ್ಲಿ ಬಂಧಿಸಿದ್ದಾಯ್ತು, ಇನ್ನು ಆ ಬಣ್ಣದಲ್ಲಿ ಬಂಧಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಆಗಿದೆ. ಅಂದ್ರೆ? ನಿಮ್ ಚಿತ್ರ ಬರಬೇಕು ಅಂತಿದ್ದೀನಿ, ಅದಕ್ಕೋಸ್ಕರ ಎರಡ್ ಮೂರು ಸಿಟ್ಟಿಂಗ್ ಕೊಡ್ತೀರಾ? ವಿತ್ ಪ್ಲೆಷರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ತೊಂದರೆ ಕೊಟ್ನಲ್ಲ, ಕಮ್ ಲೆಟ್ಸ್ ಗೋ ಟು ಹೋಟೆಲ್, ಊಟ ಮಾಡಿಕೊಂಡು ಮತ್ತೆ ಬರೋಣ. ಪ್ಲೀಸ್ ಕಮ್. ಹಲೋ, ಹೌ ಆರ್ ಯು? ಬರಬೇಕು ಬರಬೇಕು, ಎಷ್ಟು ವರ್ಷ ಆಗೋಯ್ತು ನಿಮ್ಮನ್ನ ನೋಡಿ. ಯಾಕೆ ಸುಳ್ಳು ಹೇಳ್ತೀರಿ? ಮೊನ್ನೆ ತಾನೇ ನೋಡಿದ್ರಿ ನಿಮ್ಮನ್ನ. ನೋಡದೇ ಇದ್ದ ಒಂದೊಂದು ಕ್ಷಣ ನಾವು ಒಂದೊಂದು ವರ್ಷದ ಹಾಗೆ ನಮಗೆ. ಮಂಜಾ ಓಡೋಗಿ ಕಡಾಕ್ ಟೂ ಬೈ ತ್ರೀ ಚಾ ತಗೊಂಡು ಬಾ. ನೋಡು ನಿಧಾನವಾಗಿ ಬಾ, ಅವಸರ ಮಾಡಬೇಡ. ಏನಿದು ಪೆಟ್ಟಿಗೆ? ನಿಮ್ಗೋಸ್ಕರ ಸ್ವೀಟ್ ತಂದಿದ್ದೀನಿ, ತಗೊಳ್ಳಿ. ಸ್ವೀಟಾ? ಇಫ್ ಯು ಡೋಂಟ್ ಮೈಂಡ್, ನನ್ನ ಕೈ ಕೊಳೆ ಆಗಿದೆ. ಬೇರೆ ಸರಿ, ಸ್ವೀಟ್ ಯಾಕೆ ಅಂತ ಹೇಳಿಲ್ವಲ್ಲ. ನಂಗೆ ಸೂರ್ಯ ಆರ್ಕಿಟೆಕ್ಚರ್ ಅಲ್ಲಿ ಕೆಲಸ ಸಿಕ್ಕಿದೆ, ಜಸ್ಟ್ ಟೈಮ್ ಪಾಸ್ ಮಾಡಕ್ಕಷ್ಟೇ. ಬೋರ್ ಆದ್ರೆ ಬಿಟ್ಬಿಡ್ತೀನಿ. ಅಯ್ಯೋ ದೇವ್ರೇ, ಬೇಗ ಬೋರ್ ಆಗ್ಲಿ. ಸಾಕಾ? ಯಾಕೆ ಸ್ವೀಟ್ ಚೆನ್ನಾಗಿಲ್ವಾ? ನೀವು ಹೇಳಿದ ಶುದ್ಧಿ ಸ್ವೀಟ್ ಆಗಿಲ್ವಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಕೆಲಸ ಇದೆ ಅಂತ ನಾನು ಹೇಳಿದ್ದೆ. ಆ ಕೆಲಸ ಬಿಟ್ಟು ಈ ಕೆಲಸಕ್ಕೆ ಸೇರ್ಕೊಂಡಿದ್ದೀರ. ಅದಕ್ಕೆ ಕಾಲ ಬರ್ಬೇಕು. ಆ ಕಾಲ ಯಾವಾಗ ಬರುತ್ತೋ? ಕಂಕಣ ಫಲ ಕೂಡಿ ಬಂದಾಗ ಕಾಲ ಬರುತ್ತೆ. ಅಲ್ಲಿವರೆಗೆ ವಾರಕ್ಕೆ ಒಂದ್ಸಲನಾದ್ರೂ ಸುಮ್ಮನೆ ಹೀಗೆ ಲೈಟ್ ಆಗಿ ಅಡ್ವಾನ್ಸ್ ಪಡುವಾ. ಬೇಗ ಯಾಕೆ ಬಂದೆ? ನಿಧಾನವಾಗಿ ಬಾ ಅಂತ ನಾ ಹೇಳಿರ್ಲಿಲ್ಲ? ಹೋಗಿ ಎಷ್ಟು ಸಕ್ಕರೆ ಹಾಕಿದ್ದಾರೆ ಅಂತ ಕೇಳ್ಕೊಂಡು ಬಾ. ಬೇಡಿ ಪ್ಲೀಸ್, ಕಾರೊಳಗೆ ಹೋಗೋಣ. ಅಮ್ಮ ನೋಡಮ್ಮ, ಯಾರು ಬಂದಿದ್ದಾರೆ ಇಲ್ಲಿ? ನಮಸ್ಕಾರ. ಯಾರೋ ಈ ಹುಡುಗಿ ಹೇಳಿ. ಏನ್ ಹೇಳೋದು? ಅದೇ ನಮ್ ತಾಯಿ ಬಂದು ಹೇಳ್ತೀನಿ ಅಂದ್ರಲ್ಲ, ಹೇಳಿ. ನನ್ಗೆ ಅರ್ಥವಾಯ್ತು, ತುಳಸಿ ಪೂಜೆ ಮಾಡಿ ಬರ್ತಿದ್ದ ಹಾಗೆ ತುಳಸಿ ಅಂತ ಲಕ್ಷಣವಾಗಿರೋ ಹುಡುಗಿನ ಕರ್ಕೊಂಡು ಬಂದಿದ್ಯಾ? ಶುಭ ಲಕ್ಷಣ ಕಣೋ, ನಡೀರಿ ಒಳಗೆ ಬಾಮ. ಬಾ ನಿಮ್ಮನ್ನ ಬಾಮ. ಅಮ್ಮ ಇವರು ಅನಿತಾ ಅಂತ, ನನ್ನ ಫ್ರೆಂಡ್. ಕೂತ್ಕೋ ತಾಯಿ, ಸರಿ ಮಾತಾಡ್ತಾ ಇರಿ, ನಾನು ಹೋಗಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಬರ್ತೀನಿ. ಕೂತ್ಕೊಳ್ಳಿ. ಬೇಡ, ನಾನು ಹೋಗ್ತೀನಿ. ಯಾಕೆ ಮತ್ತೆ ಇಷ್ಟು ದೂರ ಕರ್ಕೊಂಡು ಬಂದು ನನ್ನ ಫ್ರೆಂಡು ಅಂತ ಹೇಳ್ತೀರಿ? ಆಗಲ್ಲ, ಇವತ್ತು ಫ್ರೆಂಡು ನಾಳೆ ಹಸ್ಬೆಂಡು. ನಮ್ಮಮ್ಮಂಗೆ ಸ್ವಲ್ಪ ವಯಸ್ಸಾಗಿದೆಯಲ್ಲ, ಒಂದೇ ಸಲ ಹೇಳಿದ್ರೆ ಶಾಕ್ ಆಗ್ಬಿಡುತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೋಮ್ಮ. ಯಾಕೆ ತೊಂದರೆ ತಗೊಂಡ್ರಿ? ತಗೊಳ್ಳಿ. ಥ್ಯಾಂಕ್ ಯು ಆಂಟಿ. ನೀನೆಲ್ಲಮ್ಮ ಇರೋದು? ಯಾರ ಮಗಳಮ್ಮ ನೀನು? ಅದು ಅಮ್ಮ ಅದೆಲ್ಲ ನಾನು ಆಮೇಲೆ ಹೇಳ್ತೇನೆ, ಅವ್ರು ಕಾಫಿ ಕುಡಿಲಿ ಬಿಡು. ಕಾಫಿ ತುಂಬಾ ಚೆನ್ನಾಗಿದೆ. ನಂದ ಕೂತ್ಕೊಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇಲ್ಲ, ಅದು ಈಗ ಸ್ವಲ್ಪ ಕೆಲಸ ಇದೆ, ಇನ್ನೊಂದ್ ದಿವಸ ಬಿಡು ಮಾಡ್ಕೊಂಡು ಬರ್ತೀನಿ. ಕುಂಕುಮ ತಗೋಮ್ಮ. ಈಗಿನ ಕಾಲದ ಹುಡುಗಿಯರಿಗೆ ಕುಂಕುಮ ಕೂಡ ಇಟ್ಕೊಳಕ್ ಬರಲ್ಲ. ಅಮ್ಮ ನಾನು ಇವರನ್ನ ಡ್ರಾಪ್ ಮಾಡಿ ಬಂದ್ಬಿಡ್ತೀನಿ. ನಿಮ್ಗೆ ಯಾಕೆ ತೊಂದ್ರೆ? ನಿಮ್ಮ ಜೊತೆಲಿ ಇರೋಕ್ ತೊಂದ್ರೆ ಅಂದ್ರೆ? ಅಲ್ಲ ಬೇಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ಅದು ಅಲ್ಲದೆ ಬೆಂಗಳೂರಿಗೆ ಸಂಪೂರ್ಣವಾಗಿ ಪರಿಚಯವಾಗಿಬಿಟ್ಟಿದೆ.
ಅದು ಪರ್ಸನಲ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ಒಬ್ಬಳೇ ಹೋಗ್ಬೇಕು ಅಂತ. ಯಾ ಓಕೆ ಬರ್ತೀನಿ ಆಂಟಿ, ಬರ್ಲ ಬಾಯ್. ತುಂಬಾ ದೊಡ್ಡ ಮನುಷ್ಯರ ಮನೆ ಹುಡುಗಿ ತರ ಕಾಣಿಸ್ತಾಳೆ, ಇದೇ ಊರ್ನವಳೇನು? ಅಮ್ಮ ಈಗ ಯಾವ ಪ್ರಶ್ನೆನೂ ಕೇಳಬೇಡ, ಸದ್ಯ ಅವಳು ನನ್ನ ಫ್ರೆಂಡ್. ಇವತ್ತು ಫ್ರೆಂಡ್, ನಾಳೆ ಹಸ್ಬೆಂಡ್ ಅಲ್ವೇನೋ? ಕೇಳಿಸ್ಕೊಂಡ್ಬಿಟ್ಟ. ಹುಡುಗಿ ಲಕ್ಷ್ಮಿ ಇದ್ದಾಗಿದ್ದಾಳೆ, ಒಂದು ಒಳ್ಳೆ ದಿನ ನೋಡಿ ಮದುವೆ ಇಟ್ಕೊಂಡ್ ಬಿಡೋಣ, ಏನಂತೀಯ? ನಿನ್ನ ಮಾತಿಗೆ ನಾನು ಯಾವತ್ತಾದ್ರೂ ಎದುರಾಡಿದ್ದೇನಮ್ಮ? ಕಿರಾಡಿಕಣೋ ನೀನು. ಅಂತೂ ನಿಮ್ಮಂತ ಅಪ್ಸರೇನ ಈ ನನ್ನ ಕುಂಚದಲ್ಲಿ ಸೆರೆ ಹಿಡಿಯೋ ಭಾಗ್ಯ ಲಭಿಸಿದ್ದು ನನ್ನ ಪುಣ್ಯ. ಸಾಕು ಸಾಕು, ಈ ಕವಿಗಳು ಶಿಲ್ಪಿಗಳು ಚಿತ್ರಕಾರರು ಸಹವಾಸನೇ ಹೇಗೆ, ಇನ್ನು ಎಷ್ಟೊತ್ತು ಹೇಗೆ ಕೂತಿರ್ಬೇಕು? ಪ್ಲೀಸ್ 5 ನಿಮಿಷ ಹಾಗೆ ಕೊಡ್ತೀರಿ, ಮುಗಿಸ್ಬಿಡ್ತೀನಿ. ಕಮಾ ಸ್ಮೈಲ್. ರಸ ಜೀವನ 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 ಹೊಸ ಯೌವನ ಮೂಡಿದೆ ಆಡಿದೆ ರಸ ಜೀವನ ತಂದಿದೆ ಅಂದದೆ ಹೊಸ ಯೌವನ ರಸ ಜೀವನ ಹರೆಯ ಬಂದಾಗ ನಮ್ಮಲ್ಲಿ ಹೊಸದು ಉಲ್ಲಾಸ ಮೈಯಲ್ಲಿ ನಲಿಯೋಣ ಜೊತೆಯಾಗಿ ಸುಖವಾಗಿ ನಿತ್ಯ ಸಂತೋಷ ದೇವಾ ರಸ ಜೀವನ ಹರೆಯ ಬಂದಾಗ ನಮ್ಮಲ್ಲಿ ಹೊಸದು ಉಲ್ಲಾಸ ಮೈಯಲ್ಲಿ ನಾನಲ್ಲ ಯೋಗಿ ಸನ್ಯಾಸಿ ಜೋಗಿ ಆಸೆ ಹೊಮ್ಮಿದೆ ಕಾದು ಸಾಕಾಗಿದೆ ಕಸದೂಟ ನೀಡುವ ನಿನ್ನದಾಗಿ ನಾನು ನನ್ನದಾಗಿ ನೀನು ಬ್ರಹ್ಮ ಬರೆದಿದೆ ಏಕೆ ಆತುರ ಇನ್ನೇಕೆ ಕಾತರ ನಾವಿಂದು ಒಂದ ಬೆರೆಯೋಣ ಹಾಯಾಗಿ ಜಗದ ಚಿಂತೆ ನೀಗಿ ಹೊಸ ಯೌವನ ಮೂಡಿದೆ ಆಡಿದೆ ರಸ ಜೀವನ ತಂದಿದೆ ಅಂದದೆ ಹೊಸ ಯೌವನ ರಸ ಜೀವನ ಹರೆಯ ಬಂದಾಗ ನಮ್ಮಲ್ಲಿ ಹೊಸದು ಉಲ್ಲಾಸ ಮೈಯಲ್ಲಿ ಯುಗ ಯುಗಿಯೇ ಹೊಸದಾದ ರೀತಿ ತಾಳ್ಮೆ ಅರಿಯದು ದೂರ ಹೆಚ್ಚಾದರೆ ಈ ಜೀವ ಸರಿಸದು ನೀವಾಳ ಸಂಗಾತಿಯಾದಾಗ ಈ ಪ್ರೀತಿ ನಿನಗೆ ಏಕೆ ಭೀತಿ ಹೊಸ ಯೌವನ ಆಡಿದೆ ರಸ ಜೀವನ ತಂದಿದೆ ಅಂದದೆ ಹೊಸ ಯೌವನ ರಸ ಜೀವನ ಬಂದ
ಹೊಸದು ಉಲ್ಲಾಸಮಯಲ್ಲಿ ಹೊಸ ಯೌವನ ಕರೆಯ ಬಂದಾಗ ನಮ್ಮಲ್ಲಿ ಹೊಸದು ಉಲ್ಲಾಸಮಯಲ್ಲಿ ಅನಿತಾ ಈ ಸೀರಿಯಲ್ ಹೇಗೆ ಕಾಣಿಸ್ತಾ ಇದೆಯಾ ಗೊತ್ತಾ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ದೇವಲೋಕದ ಅಪ್ಸರೆ ತರ ಹುಡುಗಿಯನ್ನು ಹೊಗಳೋದಲ್ಲಿ ನೀವು ನಿಸ್ಸೀಮರು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ದೇವತೆಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ನನ್ನ ಆಸೆ ನೀನಿಲ್ಲೇ ಇರು ಬಂದ್ಬಿಡ್ತೀನಿ ಸರಿ ಬೇಡಿ ಸರ್ಪ್ರೈಸ್ ನೆಪದಲ್ಲಿ ಈ ತರ ದಿನ ಪ್ರೆಸೆಂಟೇಷನ್ ತರೋ ನನಗೆ ಇಷ್ಟ ಎಲ್ಲ ಹೋಗ್ಬೇಡಿ ನೋನು ಮನಸ್ಸಿಗೆ ಬಂದ ಕೆಲಸ ಮಾಡಿ ಮುಗಿಸೋದೆ ನಮ್ಮ ವಂಶದ ಗುಣ ಓಕೆ ನೀನ್ ಐಸ್ ಕ್ರೀಮ್ ತಿಂತಾರೋ ಬಂದ್ಬಿಡ್ತೀನಿ ನೋಡಿ ಬಹಳ ಹೊತ್ತು ಮಾಡಬೇಡಿ ನೋ ಐ ವಿಲ್ ಬಿ ಬ್ಯಾಕ್ ಇನ್ 5 ಮಿನಿಟ್ಸ್ ಥ್ಯಾಂಕ್ ಯು ಮೈ ಪ್ಲೆಜರ್ ಅವರನ್ನ ಈಗ ಯಾರು ನೋಡೋ ಹಾಗಿಲ್ಲ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ್ರಿ ಯಾರೇ ಫೋನ್ ಮಾಡಿದ್ರು ಇಲ್ಲ ಅಂತ ಹೇಳುತ್ತ ಹೇಳಿದ್ದಾರೆ ತುಂಬಾ ಕೋಪದಲ್ಲಿ ಬಂದಿರಾಗಿದೆ ಕೂತ್ಕೋ ನೀವು ಐ ಆಮ್ ಸಾರಿ ನಿನ್ ಕಾಯಿಸೋದು ತಪ್ಪಾಯ್ತು ಮಹಾ ಅಪರಾಧ ನನಗೆ ಕ್ಷಮಿಸು ಮೊದಲು ಕೂತ್ಕೋ ಎಲ್ಲ ವಿಷಯ ಹೇಳ್ತೀನಿ ಬೇಡ ನಿಂತ್ಕೊಂಡೆ ಮಾತಾಡ್ತೀನಿ ಸರಿ ನಾನು ನಿಂತ್ಕೊಂಡೆ ಹೇಳ್ತೀನಿ ನಿನ್ನ ಹೋಟೆಲಲ್ಲಿ ಬಿಟ್ಟೋದ್ಮೇಲೆ ಏನಾಯ್ತು ಗೊತ್ತಾ ಒಂದು ಆಭರಣದ ಅಂಗಡಿಗೆ ಹೋಗಿದ್ದೆ ಆಭರಣದ ಅಂಗಡಿ ಹಾ ಅಲ್ಲೊಂದು ವಜ್ರದ ಆಭರಣ ನೋಡಿದೆ ವಜ್ರದ ಆಭರಣನ ಆಮೇಲೆ ಅಲ್ಲಿ ನನಗಿಷ್ಟವಾದನ್ನೆಲ್ಲ ತಗೊಂಡು ತಲೆ ತುಂಬಾ ನಿನ್ನೇ ತುಂಬಿಸ್ಕೊಂಡು ಕಾರ್ನಲ್ಲಿ ಹೊರಟೆ ಆ ಕಡೆ ಈ ಕಡೆ ನೋಡದೆ ಇರೋಷ್ಟು ಸಂತೋಷ ಮನಸ್ಸಿನಲ್ಲಿ ಸೈಡಿಂಗ್ ಬರ್ತಿದ್ ಕಾರು ಕಾಣಿಸ್ಲೇ ಇಲ್ಲ ಕಣ್ಣು ಮುಚ್ಕೊಂಡು ಬಿಡೋದ್ರಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಅಯ್ಯೋ ಐ ಆಮ್ ವೆರಿ ಸಾರಿ ದೇವ್ರು ದೊಡ್ಡವನು ನನ್ನ ಪ್ರಾಣ ಹೋಗೋ ಬದಲು ಪ್ರಜ್ಞೆ ಹೋಯ್ತು ಅಷ್ಟೇ ಡಾಕ್ಟರ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ದಿನವೆಲ್ಲ ಮಲಗೋ ಹಾಗೆ ಮಾಡ್ಬಿಟ್ರು ಹೌದಾ ಐ ಆಮ್ ಸಾರಿ ಡಿಯರ್ ಇಟ್ಸ್ ಆಲ್ ರೈಟ್ ಒಂದು ನಿಮಿಷ ಎಲ್ಲ ಇರು ಈಗಲೇ ಬಂದ್ಬಿಡ್ತೀನಿ ಅನಿತಾ ನಾನು ನಿನ್ನ ಹೋಟೆಲ್ನಲ್ಲಿ ಬಿಟ್ಟೋದಾಗ ಇದನ್ನ ತರಕ್ಕೆ ಹೋಗಿದ್ದು ನೋಡು ಇದರಲ್ಲಿ ನಿನ್ಗೆ ಯಾವ್ದು ಬೇಕು ಅದನ್ನ ಆರಿಸು ವಜ್ರದ ಉಂಗುರನ ಸೂರ್ಯ ಇದು ಹೌದು ನಿನಗೆ ಇಷ್ಟೊಂದು ಬೆಲೆ ಬಾಳೋದು ನೋಡು ಹೇಳ್ದಷ್ಟು ಕೇಳ್ಬೇಕು ಇದು ನನ್ನ ನಿನ್ನ ಮದುವೆ ನಿಶ್ಚಿತಾರ್ಥದ ಉಂಗುರ ಉಂಗುರ ಹಾಕೊಳ್ಳಕ್ಕೆ ನಾನೇನು ಕ್ರಿಶ್ಚಿಯನ್ ಹುಡುಗಿ ಅಲ್ಲ ನೀನ್ ಯಾವ ಜಾತಿ ಆದ್ರೂ ಪರವಾಗಿಲ್ಲ ಬೆಳೆ ತೋರಿಸು ಇವ್ನು ಇವಾಗ ಯಾಕೆ ಬಂದ ಒಳ್ಳೆ ಶಿವಪೂಜೆಗೆ ಕರಡಿ ಬಿಟ್ಟಾಗೆ ಬಾ ಅನಿತ ಹಲೋ ಅಣ್ಣ ನಿಮ್ಗೊಂದು ಶುಭ ಸುದ್ದಿ ಏನು ಶೀಸ್ ಮೈ ಫಿಯಾನ್ಸಿ ನಮ್ಮಣ್ಣ ಹಲೋ Thank you.
ಈ ತಿಂಗಳು 20ನೇ ತಾರೀಕಲ್ಲ ನೀನ್ ಬರ್ಬೇಕಾಗಿದ್ದು. 15 ದಿವಸ ಮುಂಚೆನೆ ಬಂದ್ಬಿಟ್ಟೆ. ಟೂರ್ ಕ್ಯಾನ್ಸಲ್ ಆಗೋಯ್ತು. ಅಣ್ಣ ನೀವು ಮಾತಾಡ್ತಾ ಇರಿ, ಫೋನ್ ಅಟೆಂಡ್ ಮಾಡ್ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿನ್ನ ಹೆಸರು? ಅನಿತಾ. ನಿನ್ನೆಲ್ಲೋ ನೋಡ್ದಾಗಿದೆಯಲ್ಲ. ನಾನು ನಿಮ್ಮನ್ನ ನೋಡ್ತಿರೋದು ಇದೇ ಮೊದಲು. ನಿನ್ನ ಊರು? ಬೆಳಗಾಂ. ತಂದೆ ತಾಯಿ? ಇಬ್ರು ಇಲ್ಲ. ಓ, ಮತ್ತೆ? ಸ್ವಲ್ಪ ಆಸ್ತಿ ಬಿಟ್ಟು ಹೋಗಿದ್ದಾರೆ, ಜಾಲಿಯಾಗಿರೋಣ ಅಂತ ಬೆಂಗಳೂರು ಬಂದೆ. ಎಲ್ಲೆಲ್ಲಿದೆಯಾ? ಮಲ್ಲೇಶ್ವರಂ ಲೇಡೀಸ್ ಹಾಸ್ಟೆಲ್ನಲ್ಲಿ. ನನ್ನ ತಮ್ಮನ ಭೇಟಿ ಎಲ್ಲ ಆಯ್ತು, ಹೇಗಾಯ್ತು? ಇಲ್ಲೇ ನಿಮ್ಮ ಮನೆ ಬಾಗಿಲಲ್ಲಿ. ನಿಜ ಹೇಳಬೇಕು ಅಂದ್ರೆ ನಾನು ಬಂದಿದ್ದು ನಿಮ್ಮನ್ನ ಭೇಟಿ ಆಗೋಕೆ. ನನ್ನೇ? ಯಾಕೆ? ನಮ್ಮ ಚಿಕ್ಕಪ್ಪನ ಆಸ್ತಿ ವಿಷಯದಲ್ಲಿ ಸಲಹೆ ಪಡೆಯೋಕೆ. ಆದ್ರೆ ಕಾನೂನು ವಿಷಯದಲ್ಲಿ ಸಲಹೆ ಕೊಡೋದು ನೀವು ನಿಲ್ಲಿಸಿದ್ರಿ ಅಂತ ನಿಮ್ ತಮ್ಮ ಹೇಳಿದ್ರು, ಆ ವಿಷಯ ಅಲ್ಲಿಗೆ ಮರೆತು ಬಿಟ್ಟೆ. ವೆಲ್ ವೆಲ್, ನನ್ನ ತಮ್ಮ ನಿನ್ನೆ ಮದುವೆ ಆಗ್ತೇನೆ ಅಂತ ನಿರ್ಧಾರ ಮಾಡಿರೋದು, ನನಗೆ ಆಶ್ಚರ್ಯ ಆಗ್ತಿದೆ. ಅದು ಹೇಗೆ ಅಂತ ಕೇಳ್ಬೋದಾ? ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ನೀವು ತಿಳ್ಕೊಂಡಿರೋ ಹಾಗೆ ನಾನು ಸೂರ್ಯನ ಆಕರ್ಷಿಸಿ ನನ್ನ ಬಲೆಗೆ ಹಾಕೊಂಡಿಲ್ಲ. ನಾನಾಗಿ ಅವ್ರ ಬಲೆಗೆ ಬಿದ್ದೆ, ಅವ್ರಿಗೆ ಸೆರೆಯಾದೆ. ಸೆರೆ ಅಂದ ತಕ್ಷಣ ನ್ಯಾಪಕಕ್ಕೆ ಬಂತು. ನಿನ್ನ ನಂಬರ್ ಎಷ್ಟು? ನನ್ನ ನಂಬರ್? ಹಾಗಂದ್ರೆ ಐ ಮೀನ್ ಸೂರ್ಯನ್ ಲವರ್ಸ್ ಅಲ್ಲಿ ನೀನ್ ಎಷ್ಟು ಹೇಳು ಅಂದೆ? ಲವರ್ಸ್? ನಾನ್ ಸೆನ್ಸ್, ನಾನು ಅವನ ಮದುವೆ ಆಗೋಳು. ನೋಡಿ, ಎಂಗೇಜ್ಮೆಂಟ್ ರಿಂಗ್. ವೆಲ್ ವೆಲ್, ದೀಪದ ಸುತ್ತು ಹಾರಾಡ ಪತಂಗಗಳಲ್ಲಿ ನೀನು ಒಬ್ಳು. ಸುಟ್ಟೋಗದಂತೂ ಖಂಡಿತ, ಆದ್ರೆ ಎಷ್ಟು ದಿನ ಹಾರಾಡ್ತಾ ಇರ್ತೀಯ ಅನ್ನೋದು ಪ್ರಶ್ನೆ. ಎನಿವೇ, ವಿಶ್ ದ ಬೆಸ್ಟ್. ನಾನೇ ಗೌರಿ ಅಂತ ಅವನು ಗೊತ್ತಾಗ್ಬಿಟ್ರೆ? ಗೊತ್ತಾಗ್ಬಾರ್ದು. ಗೊತ್ತಾಗದೇ ಇರೋ ರೀತಿಯಲ್ಲಿ ನಡ್ಕೋಬೇಕು. ಅವನಿಷ್ಟದಂತೆ ನಡ್ಕೊಂಡು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇರ್ಬೇಕು. ನ್ಯಾಯದ ಹಾದಿಯಲ್ಲಿ ಅವನೇ ಎಡೆ ಬೀಳೋ ಹಾಗೆ ಮಾಡಿ ಅದನ್ನ ನೋಡಿ ನಾನ್ ನಗ್ನತ್ತಾ ನಿಂತಿರ್ಬೇಕು. ಸೇಡಿನ ಹಕ್ಕಿಯಾಗಿ ಹಾರಾಡ್ತಾ ಇರ್ಬೇಕು. ಹೌದು, ಇದೇ ನನ್ನ ಧ್ಯೇಯ, ಅದೇ ನನ್ನ ಗುರಿ. ಅನಿತಾ, ಬಾಂಬೆಯಿಂದ ಟ್ರಂಕಾಲ್ ಒಂದು 5-star ಹೋಟೆಲ್ಗೆ ಇಮಿಡಿಯೇಟ್ ಆಗಿ ಡಿಸೈನ್ ಬೇಕಂತೆ. ಇಲ್ಲಿ ಅಕಡೆ ಹೋಟೈತಾ? ಅಪ್ಪ, ಇದ್ದೇ 2 ನಿಮಿಷದಲ್ಲಿ ಈ ಮನೆಯೇ ಕೋಟ್ರು ಮಾಡಿ ಪ್ರಶ್ನೆಗಳ ಸುರಿ ಮಳೆನೇ ಸುರಿಸಿ ಜಜ್ಮೆಂಟ್ ಕೊಟ್ಟು ಹೊರಟೋದ್ರು. ಅವನ್ ತೀರ್ಪೆಲ್ಲ ನನ್ನ ವಿರುದ್ಧ ತಾನೆ? ಹೌದು ಸೂರ್ಯ, ನೀವು ದೀಪ ಅಂತೆ, ನಾನು ಪತಂಗ ಅಂತೆ. ಸಾಯೋಕ್ ಮುಂಚೆ ಎಷ್ಟು ದಿವಸ ನಿಮ್ ಸುತ್ತ ಹಾರಾಡ್ತೀನಿ ಅನ್ನೋದೇ ಅವ್ರಿಗೆ ಯೋಚನೆ ಅಂತೆ. ಸರಿ, ನಿನ್ ಮೇಲಿರು, 1 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಅಣ್ಣ, ನಾನು ಅನಿತಾನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ದೀನಿ. ಅನಾವಶ್ಯಕವಾಗಿ ಈ ವಿಷಯದಲ್ಲಿ ನಿನ್ನ ಸಲಹೆನಾಗ್ಲಿ ಸಹಾಯನಾಗ್ಲಿ ಕೊಡಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡ್? ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಸರಿಯಾಗಿದೆ, ಎಣಿಸ್ಕೊಳ್ಳಿ. ಸರಿಯಾಗಿದೆ. ಅನಿತಾ ತುಂಬಾ ಒಳ್ಳೆ ಬೋರ್ಡರ್. ಮತ್ತೆ ಯಾವಾಗ ಬರ್ತಾರೆ ಇಲ್ಲಿಗೆ? ಪುನಃ ಬರಬೇಕು ಅಂದ್ರೆ ನಮ್ಮ ವೆಡ್ಡಿಂಗ್ ಇನ್ವಿಟೇಷನ್ ಕೊಡಕ್ಕೆ. ಈಸ್ ಇಟ್? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನೀವು ಪರ್ಮಿಷನ್ ಕೊಟ್ರೆ ಅನಿತಾ ರೂಮ್ಗೆ ಹೋಗಿ ಸೂಟ್ ಕೇಸ್ ತಗೊಂಡೋಗ್ತೀನಿ. ಧಾರಾಳಗ್ ಹೋಗಿ. ಥ್ಯಾಂಕ್ ಯು. ಆ ಅನಿತಾ, ನೀವೇ ಹೊರಗೆ ಬಂದ್ರಿ. ವಾರ್ಡನ್ ಹತ್ರ ಪರ್ಮಿಷನ್ ತಗೊಂಡೇ ಬಂದೆ. ಇದನ್ನೆಲ್ಲ ಪ್ಯಾಕಪ್ ಮಾಡು. ಯಾಕೆ ಪ್ಯಾಕಪ್ ಮಾಡ್ಬೇಕು? ಎಲ್ಲಿಗೆ ಹೋಗ್ತಿದೀವಿ ನಾವು? ಇನ್ಮೇಲೆ ಈ ಹಾಸ್ಟೆಲ್ಗೂ ನಿನ್ಗೂ ಋಣ ತೀರ್ತು. ಅಕೌಂಟ್ಸ್ ಎಲ್ಲ ಸೆಟ್ಲ್ ಮಾಡಿದ್ದೀನಿ. ಇವತ್ತಿನಿಂದ ನಮ್ ಬಂಗ್ಲೆಲಿ ನಮ್ ಜೊತೆಲ್ಲ ಇರ್ಬೇಕು. ಅಲ್ಲ ಸೂರ್ಯ, ಇದಕ್ಕೆ ನಿಮ್ಮ ಅಣ್ಣ ಒಪ್ತಾರಿಯೇ? ಎಸ್, ನಮ್ಮನೆಗೆ ಸೊಸೆಯಾಗಿ ಬರೋಳು. ಹಾಸ್ಟೆಲ್ನಲ್ಲಿರೋದು ನಮ್ಮ ಸ್ಟೇಟಸ್ಗೆ ಸರಿಯಲ್ಲ ಅಂತ ಅವನೇ ಹೇಳಿದ್ದು. ಕಮಾನ್, ಸಣ್ಣ ಪುಟ್ಟ ಸಾಮಾನೆಲ್ಲ ಇದರ್ಲಾಕು. ವೆಲ್ಕಮ್ ಟು ಮೈ ಸ್ವೀಟ್ ಹೋಮ್. ಸೂರ್ಯ ಪ್ಲೀಸ್, ಚೆನ್ನಾಗಿ ಯೋಚನೆ ಮಾಡಿ. ಇಷ್ಟು ದೊಡ್ಡ ಮನೆಯಲ್ಲಿ ನಾನೊಬ್ಳೆ. ಬಂಗಾರು ರಾಮಯ್ಯ ಸಾರ್, ಮುಂದೆ ನಾನು ಉಡುಪಿ ಆಗೋರು, ಈ ತರಂಗದಲ್ಲೇ ತಂಗಿರ್ಬೇಕು ಅಂತ ನನ್ನ ಆಸೆ. ಬೇರೆ ಎಲ್ಲಾದ್ರೂ ಅಂದ್ರೆ ನನ್ಗೆ ಅವಮಾನ. ಕರೆದ್ರ ಸ್ವಾಮಿ ಕಿಂಗು. ನೋಡಿ, ಇವ್ರು ಅನಿತಾ ಅಂತ. ನಮಸ್ಕಾರ.
ಮುಂದೆ ನಮಸ್ಕಾರಮ್ಮ. ಈ ಮನೆ ಯಜಮಾನಿಯಾಗೋರು. ಅನಿತಾ, ಈ ಮನೆ ನಿಂದು. ಈ ಮನೇಲಿ ನಂದು ಅಂತ ಏನಿದೆಯೋ ಅದೆಲ್ಲ ನಿಂದು. ಸರ್ ನೋಡು, ನಾನು ಬಾಂಬೆಗೆ ಹೋಗಿದ್ ಬರೋವರೆಗೂ ಅಮ್ಮವ್ರನ್ನ ಹುಷಾರ ನೋಡ್ಕೋಬೇಕು. ನೀನು ಅಷ್ಟೇ. ಆಗ್ಲಿ ಇದೆ, ಇದನ್ನ ಮೆಲ್ಲಿಗೆ ತಗೊಂಡ್ ಬಾ. ಕಮಾನ್ ಸ್ವೀಟ್. ಅಂತೂ ಇಂತೂ ಈ ಮನೇಲು ಹೆಣ್ಣಿನ ಕೈಬಳೆ ಶಬ್ದ, ಮಗು ಅಳು ಕೇಳೋ ಹಂಗಾಯ್ತು. ಅಲ್ಲಿ ನೋಡ್ದ ನೋಡಿದ್ ಬಿಟ್ಯಾ? ಅಯ್ಯೋ, ಇದೀಗ ಪಾದ ಊರಿದ್ದಾರೆ, ಇಲ್ಲೇ ಪರ್ಮನೆಂಟ್ ಬೇರೆ ಊರ್ಲಿ. ಆಮೇಲೆ ಹೇಳು, ಇಂತ ಬಳೆಗಳು ಎಷ್ಟೊಂದು ಬಂದು ಹೋಗಿಲ್ಲ, ಅವುಗಳನ್ನೆಲ್ಲ ಕೂಡಿಟ್ಟಿದ್ರೆ ದೊಡ್ಡ ಅಂಗಡಿ ಇಡಬಹುದಾಗಿತ್ತು. ನಿನ್ ಹಿಂದಿರಪ್ಪ ಮಾತು ಅಂತ ಆಡ್ತಿ ಬಿಡು. ನೀನು ಇಲ್ಲಿ ಯಾಕೆ ಸೇರ್ಕೊಂಡಿದ್ದೆ ಹೇಳು? ಅದನ್ನ ಹೇಳೋ ಅಗತ್ಯ ಏನು ಕಾಣಿಸ್ತಾ ಇಲ್ಲ. ಶಟ್ ಅಪ್ ಬಾ. ಅಯ್ಯೋ ಪ್ಲೀಸ್ ಬಾ ನನ್ ಜೊತೆ. ಶಂಕರ್ ಯಾರಾದ್ರೂ ನೋಡ್ತಾರೆ ಬಿಡಿ. ಬೇಡಿ ಶಂಕರ್, ಪ್ಲೀಸ್ ನನ್ ಬಿಡಿ ಶಂಕರ್. ಯಾಕೆ ಹೀಗೆ ಕರ್ಕೊಂಡ್ ಬಂದ್ರಿ? ಏನ್ ವಿಷಯ? ಇವತ್ತೊಂದು ಮಾತಿನ ಇತ್ಯರ್ಥ ಆಗಲೇಬೇಕು ಅನಿತಾ, ಅದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ. ಒಂದು ಮಾತೇನು? ಹತ್ತು ಮಾತು ಕೇಳಿ. ನಾನು ತಾನೇ ಬೇರೆಯವಳೆ. ನಮ್ಮಿಬ್ಬರದ್ದು ಸ್ನೇಹಾನ ಪ್ರೇಮಾನ? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಿ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನೋಡಿ, ನಮ್ಮಿಬ್ಬರದ್ದು ಪ್ರೇಮಾನೆ. ನೋಡು ಅನಿತಾ, ಸ್ನೇಹ ಅನ್ನೋದು ಅಕ್ಷಯ ಇದ್ದ ಹಾಗೆ, ಅದನ್ನ ಎಷ್ಟು ಜನರಿಗೆ ಬೇಕಾದ್ರೂ ಹಂಚಬಹುದು. ಆದ್ರೆ ಪ್ರೇಮ ಹಾಗಲ್ಲ. ನಿನ್ನ ಪ್ರೇಮ ನನ್ನೊಬ್ನಿಗೆ ಮೀಸಲಾಗಿರ್ಬೇಕು. ಆಗಲ್ಲ ಅಂದ್ರೆ ಹೇಳು, ನಿನ್ನ ನಾನು ಮರ್ತು ಬಿಡ್ತೀನಿ. ಶಂಕರ್, ಪ್ರೇಮಿಸಿದವರನ್ನ ಒಂದು ಹೆಣ್ಣಿಗೆ ಯಾವತ್ತೂ ಮರೆಯಕ್ಕೆ ಸಾಧ್ಯವೇ ಇಲ್ಲ. ಐ ಸಿ. ನಿನ್ನನ್ನು ಕರ್ತಂದು ಲೇಡೀಸ್ ಹಾಸ್ಟೆಲ್ಗೆ ಸೇರಿಸಿದವನು ನಾನು. ದೊಡ್ಡ ಬಂಗಲೆ ಒಂದು ಸಿಕ್ತು ಅಂದ ಮಾತ್ರಕ್ಕೆ ಹಾಸ್ಟೆಲ್ ಬಿಟ್ಟು ಹೋಗುವಾಗ ನನಗೊಂದು ಮಾತು ಹೇಳೋಕೆ ನಿನಗೇನಾಗಿತ್ತು? ಹಾಗಲ್ಲ ಶಂಕರ್, ಕೆಲವು ಸಂದರ್ಭಗಳಲ್ಲಿ ಪ್ರೇಮಕ್ಕಿಂತ ಸಾಧನೆಯೇ ಹೆಚ್ಚು ಅನ್ಸತ್ತೆ. ಸಾಧನೆ ಸಾಧನೆ ಏನಿನ್ ಸಾಧನೆ? ಅವ್ರೆ ಇವ್ರ ಜೊತೆ ಪಾರ್ಕ್ ಕ್ಲಬ್ ಅಂತ ಅಲ್ಲಿಟ್ಟಿರೋದು ಸಾಧನೆನಾ? ಶಂಕರ್, ನೀವು ನನ್ನ ಮಾತು ನಂಬಿ ಬಿಡಿ. ನಾನು ನಿಮ್ಮನ್ನು ಪ್ರೀತಿಸೋದು ಮಾತ್ರ ಸುಳ್ಳಲ್ಲ ಶಂಕರ್, ಸುಳ್ಳಲ್ಲ. ವಜ್ರದುಂಗ್ರ, ನಿನ್ನ ಸೂರ್ಯನ ಪ್ರೆಸೆಂಟೇಷನ್ ನನ್ನ 4 ತಿಂಗಳ ಸಂಪಾದನೆಯನ್ನೇ ಮೀರಿಸುತ್ತೆ. ಇದ್ರ ಕಿಮ್ಮತ್ತು ನಿನ್ನ ಪ್ರೇಮದ ಬೆಲೆ ಎಷ್ಟು ದುಬಾರಿ ಅನ್ನೋದು ಇವತ್ತು ಗೊತ್ತಾಯ್ತು. ಬರ್ತೀನಿ. ಶಂಕರ್, ಶಂಕರ್ ಪ್ಲೀಸ್ ಶಂಕರ್, ನನ್ನ ಮಾತು ಕೇಳಿ, ನನ್ನನ್ನು ನಂಬಿ ಶಂಕರ್. ಚೂರಿಂದ ತಿವಿದು ಚಿಕಿತ್ಸೆ ಮಾಡೋ ಆಟ ಆಡಬೇಡ ಅನಿತಾ. ನಿನಗೂ ನಿನ್ನ ಪ್ರೇಮಕ್ಕೂ ಗುಡ್ ಬೈ. ಅನಿತಾ, ತಟ್ಟೆ ಮುಂದೆ ಕೂತಾಗ ಊಟ ಮಾಡಬೇಕು, ಯೋಚನೆ ಮಾಡಬಾರ್ದು. ಅದ್ ಸರಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅಂತ ಯೋಚನೆ ಏನು ಇಲ್ಲ. ಸೂರ್ಯ ಇಲ್ಲ ಅಂತ ಬೇಸರನಾ? ನೋ ನೋ, ನೀವಿದ್ದೀರಲ್ಲ. ವೆರಿ ಗುಡ್. ಮತ್ತೆ ಊಟ ಮಾಡ್ಬೋದಲ್ಲ?
ಯಾಕೋ ಏನು ಬೇಡ ಅಂತ ಅನಿಸ್ತಾ ಇದೆ. ನನಗೂ ಈ ಹಾಳಾದ ಬಟ್ಲರ್ ಕೈಲಿ ತಿಂದು ತಿಂದು ನಾಲ್ಗೆ ಎಲ್ಲ ಜಡ್ ಕೊಟ್ಟೋಗಿದೆ. ಹೇಳು, ಯಾವ್ದಾದ್ರು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಬರೋಣ. ಹೋಟೆಲ್ಗ? ಅಯ್ಯೋ, ನಾನ್ ಹೇಳ್ದಾಗ ಕೇಳು. ಕಮ್ ಆನ್, ಕಮ್. ಗೌರಿ, ನೀನು ಬಯಸಿದ ಕಾಲ ಕೂಡಿ ಬರ್ತಾ ಇದೆ. ಈ ಅವಕಾಶನ ಕಳ್ಕೋಬೇಡ. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಎಸ್ ನೋ ಸ್ಪೆಷಲ್ ಪಾಲಿಸ್ ಪ್ಲೀಸ್. ಓಕೆ ಸರ್, ಮೇಕ್ ಇಟ್ ಸ್ನ್ಯಾಪಿ. ಎಸ್ ಸರ್. ಥ್ಯಾಂಕ್ ಯು. ಯಾಕೆ ಹೀಗೆ ನೋಡ್ತಿದ್ದೀರಿ? ಏನಿಲ್ಲ, ನಿನ್ನ ನೋಡ್ತಾ ನೋಡ್ತಾ ಚುರುಕಾಗಿದ್ದ ನನ್ನ ಬುದ್ಧಿ ಯಾಕೆ ಇಷ್ಟೊಂದು ಮಂಕಾಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ತರ ಹೊಗಳಿಕೆ ನನಗೆ ಹಿಡಿಸೋದಿಲ್ಲ ಮಿಸ್ಟರ್ ಚಂದ್ರಕಾಂತ್. ನೋನೋ, ಹೊಗಳಿಕೆ ಇಲ್ಲ ಅನಿತಾ. ನಿನ್ನ ನೋಡಿದಾಗ ನೀನ್ ನನಗೆ ಹೊಸಬಳ ತರ ಕಾಣ್ತಾ ಇಲ್ಲ. ನನ್ನ ನಿನ್ನ ಪರಿಚಯ ಎಲ್ಲೋ ಎಲ್ಲೋ ಆಗಿದೆ. ಸಮ್ ಪಾರ್ಟಿ ಆರ್ ಸಮ್ವೇರ್, ಐ ಡೋಂಟ್ ರಿಮೆಂಬರ್. ಯು ಆರ್ ರೈಟ್. ನಿಮ್ಮ ಊಹೆ ನಿಜ. ನಾವು ಭೇಟಿಯಾಗ್ತಾ ಇರೋದು ಇದು ಎರಡನೇ ಸಲ. ಹಾಗಾದ್ರೆ ಮೊದಲನೇ ಸಲ ಭೇಟಿ ಎಲ್ಲಿ ಅಂತ ನೆನಪಿಸ್ತೀಯಾ? ಮೊದಲನೇ ಸಲ ನಿಮ್ ತಮ್ಮ ನಿಮ್ಮನ್ನ ನಿಮ್ ಮನೇಲಿ ಪರಿಚಯ ಮಾಡ್ಕೊಟ್ರಲ್ಲ ಆಗ. ನೀವು ನಕ್ಕರು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಯು ವೆಲ್ಕಮ್. ಜೀವನ ಅಂದ್ಮೇಲೆ ಬರೀ ಕಾನೂನಿನ ಪುಸ್ತಕಗಳು, ಕೋರ್ಟು, ಅದಿ ಕೀರ್ತಿ ಇಷ್ಟೇ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ನೋಡಿದ್ಮೇಲೆ ಸಂತೋಷವಾಗಿ ಕಳಿಬೇಕಾದ ಎಷ್ಟೋ ವರ್ಷಗಳು ಅನ್ಯಾಯವಾಗಿ ಹಾಳಾಯ್ತಲ್ಲ ಅಂತ ವ್ಯಥೆ ಆಗ್ತಿದೆ. ನಿಮ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಮಿಸ್ಟರ್ ಚಂದ್ರಕಾಂತ್. ಅನಿತಾ, ನನ್ನ ಜೀವನದಲ್ಲಿ ಯಾವ ಹೆಣ್ಣನ್ನು ಬಯಕೆನೋ ದೃಷ್ಟಿಯಿಂದ ನೋಡ್ದಾನಲ್ಲ ನಾನು. ಆದ್ರೆ ನಿನ್ನ ನೋಡಿದ್ಮೇಲೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಪುಳಕ. ನೀನು, ನಿನ್ನ ರೂಪ, ನಿನ್ನ ನಡತೆ, ನಿನ್ನ ಒಳ್ಳೆತನ, ಕಲ್ಲಿನ ಈ ದೇಹದಲ್ಲೂ ಬೆಣ್ಣೆ ಅಂತ ಹೃದಯ ಹೊಂದಿದೆ ಅನ್ನೋದನ್ನ ಅರ್ಥ ಮಾಡ್ತಿದ್ಯಾ ಅನಿತಾ? ನಾವಿಬ್ರು ಮದುವೆ ಮಾಡ್ಕೋಬೇಕಂತ ಇದ್ದೀವಿ, ಇದೆಲ್ಲ ನಿಮಗೆ ಗೊತ್ತಿದೆ ತಾನೇ. ನೀನು ಅವನ್ನ ಮದುವೆ ಮಾಡ್ಕೊಂಡ್ರೆ ನಿನ್ ಜೀವನ ಸುಖವಾಗಿರುತ್ತೆ ಅನ್ನೋ ಭರವಸೆ ನನಗಿಲ್ಲ. ನೀನ್ ಮತ್ತೊಮ್ಮೆ ಯೋಚನೆ ಮಾಡಿ ಬೇರೆಯವನ್ನ ಮದುವೆ ಮಾಡ್ಕೊಳ್ಳೋದು ಕ್ಷೇಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಂಗಾರು ಬಂದ್ರಾ ಬಿಕ್ ನೀವು ಬನ್ನಿ, ಡಿನ್ನರ್ ರೆಡಿ. ಹೊರಗಡೆ ಮಾಡಲ್ಲ, ನಮ್ ಡಿನ್ನರ್ ಆಯ್ತು. ನೀವು ದಿನ ಈ ತರ ಹೊರಗಡೆ ಡಿನ್ನರ್ ಮಾಡ್ಕೊಂಬಂದ್ರೆ ಈ ಬಂದ್ರಾಗೆ ನನ್ನಂತ ಫೇಮಸ್ ಬಟ್ಲರ್ ಯಾಕೆ ಬೇಕು? ತಗೊಳ್ಳಿ ತಗೊಳ್ಳಿ, ನಾನು ಮಾಡಿ ನನಗೆ ನಾನೇ ಎಷ್ಟು ದಿವಸ ತಿನ್ಲಿ. ತಗೊಳ್ಳಿ, ರಾಜೀನಾಮೆ, ಬರ್ತೀನಿ. ಹೋಗಿ ಕೆಲಸ ನೋಡು. ಗುಡ್ ನೈಟ್. ನಮ್ ಬಿಕ್ಕಿಂಗು ವಿಶ್ವಾಮಿತ್ರ ಇದ್ದಾಗಿದ್ರು, ಈ ಮೇಲಕ್ಕೆ ಮನೆಗೆ ಬಂದು ಕೂಡ್ಲೆ ಮೇಕೆ ಮರಿಯಾಗಿ ಹೋಗ್ಬಿಟ್ರು. ವಂಡರ್ ವಂಡರ್. ಆಹಾ, ದಿಸ್ ಇಸ್ ಮೈ ಮೂವ್. ತಗೊಳ್ಳಿ. ಹಾಯ್ ಸೂರ್ಯ. ಡ್ಯಾಮ್ ಇಟ್. ಹಲೋ ಬ್ರದರ್. ಹಲೋ, ಅದೇನಿಷ್ಟು ಬೇಗ ಬಂದ್ಬಿಟ್ಟೆ? ಬೇಗ ಏನ್ ಬಂತು, ಹೋಗೊಂದ್ ವಾರ ಆಯ್ತಲ್ಲ. ಹೋದ ಕೆಲಸ ಎಲ್ಲ ಆಯ್ತಾ? ಹೋಟೆಲ್ ಪ್ಲಾನ್ ಎಲ್ಲ ಪೂರ್ತಿ ಮಾಡಿಕೊಟ್ಬಿಟ್ಟು ಬಂದ್ಯಾ ಅಥವಾ ಅರ್ಧದಲ್ಲೇ ಬಿಟ್ಟು ಬಂದ್ಯಾ? ಯು ಆರ್ ಡ್ಯಾಮ್ ರೈಟ್. ಅನಿತಾ ನೆನಪಲ್ಲೆ, ಅದು ಅರ್ಧಂಬರ್ಧಕ್ಕೆ ಬಿಟ್ಟು ಬಂದೆ. ನೋಡು, ಒಂದು ಹೆಣ್ಣಿಗಾಗಿ ಹೀಗೆ ಹುಚ್ಚನಾಗೋದು ನನ್ಗೆ ಇಷ್ಟ ಇಲ್ಲ. ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅಂತ ಕೇಳಿಲ್ವಾ ಬ್ರದರ್? ಶನಿವಾರ ಹೇಗೋ ನನ್ನ ಬರ್ತ್ಡೇ, ಒಂದು ಭರ್ಜರಿ ಪಾರ್ಟಿ ಅರೇಂಜ್ ಮಾಡಿ ನಂದು ಅನಿತಾದು ಎಂಗೇಜ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡೋಣ ಅಂತಲೇ ಬೇಗ ಬಂದೆ. ವಾಟ್ ಯು ಸೇ? ಇದೆಲ್ಲ ನನ್ನ ಹಿಡ್ಸಲ್ಲ,
ನಾನು ನನ್ಗೆ ಹಿಡಿಸ್ತಂತೆ ನಡೆಯೋನು. ನಾನು ನಿನ್ನ ಅಣ್ಣ, ಈ ಮನೆ ಯಜಮಾನ. ನಾನ್ ಹೇಳ್ದಾಗೆ ನೀನ್ ಕೇಳ್ತು. ಓಕೆ, ಅಧಿಕಾರ ಚಲಾಯಿಸಿದ್ರೆ ನಾನ್ ಕೇಳೋನಲ್ಲ. ಅಧಿಕಾರ ಅಲ್ಲ ಸೂರ್ಯ, ಜವಾಬ್ದಾರಿ. ಈ ಪಾರ್ಟಿ ಅನೌನ್ಸ್ಮೆಂಟ್ ಇದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ. ಅದಕ್ಕೆ ನಿಶ್ಚಿತಾರ್ಥ ಅಂತ ಒಂದಿಟ್ಕೊಳ್ಳೋಣ. ನಮ್ ಸ್ಟೇಟಸ್ ತಕ್ಕ ಹಾಗೆ ಅದ್ಧೂರಿಯಾಗಿ ಮಾಡೋಣ. ಸೂರ್ಯ, ಈ ವಿಷಯದಲ್ಲಿ ಆತ್ರ ಪಡಬಾರ್ದು. ಏನಂತೆ ಅನಿತಾ? ಹೌದು ಸೂರ್ಯ, ನಿಮ್ಮ ಅಣ್ಣನ ಜಡ್ಜ್ಮೆಂಟೇ ಸರಿ. ಅವ್ರ ಮನಸ್ಸು ನೋಯಿಸೋದು ಬೇಡ, ಈ ವಿಷಯದಲ್ಲಿ ಆತ್ರ ಪಡೋದು ಬೇಡ. ರೈಟ್? ಅಲಕ್ಷ್ಯಂ ಅಮೃತಂ ವಿಷಂ ಗೊತ್ತಿಲ್ವಾ ಅನಿತಾ? ತಾಳಿದವನ ಬಾಳೆಯಾನು ಬ್ರದರ್. ಶನಿವಾರ ನಿನ್ ಬರ್ತಡೇ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಸದ್ಯ ಅದಕ್ಕಾದ್ರೂ ಪರ್ಮಿಷನ್ ಕೊಟ್ಟಿಲ್ಲ. ಬಾ ಅನಿತಾ. ಎಕ್ಸ್ಕ್ಯೂಸ್ ಮೀ, ಕಮಾನ್. ಧರೆಯೆಲ್ಲ ಚೆಲುವಿಂದ ತುಂಬಿದ ಸಮಯ, ವಿನಿಯಳ ಜೊತೆಯ ಬಯಸಿದೆ ಹೃದಯ, ಕುಣಿದಿದೆ ಗೆಳತಿ ದೊರೆತಾಗ. ನಿನ್ನ ಪ್ರೇಮವೇ ನನ್ನ ಬಾಳಿನ, ನಿನ್ನ ಪ್ರೇಮವೇ ನನ್ನ ಬಾಳಿನ ಸಂಗೀತ. ನಯನದ ತುಂಬ ನಿನ್ನದೆ ಬಿಂಬ ನೆಲೆಸಿದೆ ಹಗಲಿರುಳೆಲ್ಲ. ನೀ
ಕೇಳದಿಹೆ ತನು ಮನವೆಲ್ಲ ನೀವೆಲ್ಲ ನನ್ನ ಬರ್ತ್ಡೇ ಪಾರ್ಟಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಂಥ ಸುಮಧುರ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಒಂದು ಸಂತೋಷದ ಸುದ್ದಿ. ಇದುವರೆಗೂ ತಮ್ಮ ಇಂಪಾದ ಗಾಯನದಿಂದ ನಿಮ್ಮೆಲ್ಲರ ಮನ ಸಂತೋಷ ಪಡಿಸಿದ ಮಿಸ್ ಅನಿತಾ, ಸದ್ಯದಲ್ಲೇ ಫ್ರೆಂಡ್ ಮುಂದಿನ ನನ್ನ ಈ ಮನೆ ಹೀರೋಯಿನ್ ಆಗಿ ನಾನು ಹೇಳ್ತೀನಿ. ಇವರು ಮಿಸ್ ಅನಿತಾ ಆದಷ್ಟು ಬೇಗ ಈ ಮನೆ ಒಡತಿ ಆಗ್ತಿದ್ದಾರೆ. ಮದುವೆ ಆಹ್ವಾನ ಪತ್ರಿಕೆ ಇಷ್ಟರಲ್ಲೇ ನಿಮ್ ಕೈ ಸೇರುತ್ತೆ. ಅನಿತಾ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಎಲ್ಲಿಗೋ ಹೊರಟಿರೋ ಆಗಿದೆ. ಸುಮ್ಮನೆ ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ. ಏನಿದು ಫೈಲ್ಸು ಲೆಟರ್ಸ್ ಎಲ್ಲ? ಸಿದ್ಧ, ಕೈದಿಗಳ ಬಗ್ಗೆ ಒಂದು ಪುಸ್ತಕ ಬರಿತಾ ಇದೆ. ಕೈದಿಗಳ ಬಗ್ಗೆ? ಹಾ, ಹೆಣ್ಣು ಕೈದಿಗಳ ಬಗ್ಗೆ. ಅವ್ರಗಳ ಕೈ ಚಲಕ, ಚಮತ್ಕಾರ, ಹಗೆತನ, ಸ್ವಭಾವ, ಸೇಡು ಇವುಗಳ ಬಗ್ಗೆ ಬರಿತಾ ಇದ್ದೀನಿ. ಸ್ವಭಾವ, ಸೇಡು. ಈ ಫೈಲ್ ಗುಲ್ಬರ್ಗ ಜೈಲಿಂದು. ಈ ಫೈಲನ್ನೆಲ್ಲ ಓದಿದ್ಮೇಲೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿಯುತ್ತೆ. ಹೆಣ್ಣು ಕೈದಿ ಗಂಡು ಕೈದಿಗಿಂತ ಹೆಚ್ಚು ಅಪಾಯಕಾರಿ. ನೋಡಕ್ ಸುಂದರವಾಗಿದ್ರು ಕಳ್ಳರಾಗಿರ್ತಾರೆ, ವಿದ್ಯಾವಂತರಾಗಿದ್ರಂತೂ ವಿವೇಚನೆಯಿಂದ ವರ್ತಿಸ್ತಾರೆ. ಹಾ, ಹೆಂಗಸು ಹೀಗಾಗೋದಕ್ಕೆ ಸಂದರ್ಭನೂ ಕಾರಣವಾಗಬಹುದು, ಸಂಚು ಕಾರಣವಾಗಬಹುದು ಅಲ್ವೇ? ಯೋ ರೈಟ್. ಸಂದರ್ಭ ಸಂಚು ಅಲ್ಲದೆ ಎಷ್ಟೋ ಕೇಸ್ಗಳಲ್ಲಿ ಗಂಡಸರ ಸ್ವಾರ್ಥನೂ ಕಾರಣವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ತಮ್ಮನ ಕೇಸೇ ತಗೋ. ಅವನೊಬ್ಬ ಹೂವಿಂದ ಹೂಗಾರ ದುಂಬಿ, ಹೆಣ್ಣುಗಳನ್ನ ಆಟದ ಬೊಂಬೆ ತರ ಉಪಯೋಗಿಸಿ ಎಸ್ತು ಬಿಡ್ತಾನೆ. ಆದ್ರೆ ನಿನ್ನ ವಿಷಯದಲ್ಲಿ ಮದುವೆ ಆಗ್ತೀನಿ ಅಂತ ಹೇಳ್ತಿರೋದು ಇಟ್ಸ್ ಎ ಟೆಂತ್ ವಂಡರ್ಡ್. ಒಟ್ಟಲ್ಲಿ ಅವನೊಬ್ಬ ಹೆಣ್ಣು ಹುಚ್ಚ, ಬೆಟರ್ ಬಿ ಕೇರ್ಫುಲ್. ಪ್ರೀತಿ ಪ್ರೇಮ ಕೊಲೆಗಡುಕನ್ನು ಬದಲಾಯಿಸುತ್ತೆ. ಸೂರ್ಯ ನೀವು ಅನ್ಕೊಂಡಿರೋಷ್ಟು ಕೆಟ್ಟವರಲ್ಲ. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಅದು ನೆಟ್ಟಗಾಗತ್ತಾ? ನೋಡಿ, ನೀವು ದೊಡ್ಡವರು, ಹೀಗೆಲ್ಲ ಮಾತಾಡಬಾರ್ದು. ನಾನಷ್ಟು ದೊಡ್ಡವನಲ್ಲ ಅನಿತಾ, ಸೂರ್ಯನಿಗಿಂತ ಒಂದು 5 ವರ್ಷ ದೊಡ್ಡವನು ವಯಸ್ಸಲ್ಲಿ. ಐ ಆಮ್ ಸ್ಟಿಲ್ ಯಂಗ್. ಹಾ, ನನ್ನ ಜೀವನದ ಅನೇಕ ವರ್ಷಗಳನ್ನ ನ್ಯಾಯಾಲಯದ 4 ಗೋಡೆಗಳ ಮಧ್ಯನೇ ಕಳೆದ್ಬಿಟ್ಟೆ. ಸಾಹೇಬ್ರೆ, ಯಾರೋ ಹೆಂಗಸೊಬ್ರು ನಿಮ್ಮನ್ನು ಹುಡುಕೊಂಡು ಬಂದಿದ್ದಾರೆ. ಇರಕ್ಕೆ ಹೇಳು. ಅನಿತಾ, ನೀನು ಒಳ್ಳೇದಕ್ಕೋಸ್ಕರ ಒಂದು ಮಾತು ಹೇಳ್ತಾ ಇದ್ದೀನಿ. ನೀನು ಸೂರ್ಯನ ಮದುವೆ ಮಾಡಿಕೊಂಡ್ರೆ ನಿನ್ನ ಜೀವನ ಹೂವಿನ ಹಾಸಿಗೆ ಆಗಿರಲ್ಲ, ಮುಳ್ಳಿನ ಹಾದಿಯಾಗಿರುತ್ತೆ. ಯೋಚನೆ ಮಾಡು. ನಮಸ್ಕಾರ ಬುದ್ಧಿ. ನಮಸ್ಕಾರ. ಏನೇನು ಹೆಸರು? ಬಸಂತಿ ಅಂತಾರೆ ಬುದ್ಧಿ. ಜೈಲಿನಲ್ಲಿದ್ದು ಹೊರಗೆ ಬಂದವ್ರಿಗೆ ಕೆಲಸ ಕೊಟ್ಟು ಸುಧಾರಣೆ ಮಾಡ್ತಾರೆ ಅಂತ ನಮ್ಮ ಜೈಲ್ ಸೂಪರಿಂಟೆಂಟ್ ನಿಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ. ತಗೊಳಿಕ್ಕಾಗ್ಬಾ, ನೀವೇ ಓದ್ಕೊಳ್ಳಿ. ಏನೇನು ಕೆಲಸ ಮಾಡ್ತೀಯ? ಪಿಕ್ ಪಾಕೆಟ್ ಮಾಡ್ತೀನಿ. ಶಟ್ ಅಪ್. ಅದಕ್ಕೆ ಸಾಕಷ್ಟು ಶಿಕ್ಷೆ ಅನುಭವಿಸಾಯ್ತು. ಮನೆ ಕೆಲಸ ಏನೇನು ಮಾಡ್ತೀಯ ಅಂತ ಕೇಳಿದೆ. ಬೂಸಿಗೆ ಪಾಲಿಶ್ ಮಾಡೋದ್ರಿಂದ ಹಿಡಿದು ಬಟ್ಟೆ ಒಗೆಯೋವರೆಗೂ, ಪಾತ್ರೆ ತಿಕ್ಕೋದ್ರಿಂದ ಹಿಡಿದು ಹಾಸಿಗೆ ಹಾಸೋವರೆಗೂ, ನೀವೇನೇ ಕೆಲಸ ಹೇಳಿ ಚಕಚಕ ಅಂತ ಮಾಡ್ತೀನಿ. ರಾತ್ರಿ ಹಾಸಿಗೆ ಹಾಸದ್ಮೇಲೂ ಇರು ಅಂದ್ರೆ ಇರ್ತೀನಿ. ಏನಂದೆ? ಹಾಸಿಗೆ ಹಾಸದ್ಮೇಲೂ ಇದ್ದು ಹಾಲು ನೀರು ಏನ್ ಬೇಕಾದ್ರೂ ಕೊಡ್ತೀನಿ ಹಿಂದೆ. ಸರಿ ಬಂಗಾರು. ಏ ಬಂಗಾರು, ಈ ಮನೇಲಿ ಎತ್ಕೊಂಡು ಮನೆ ಕೆಲಸ ನೋಡ್ಕೋತೀಯ? ಇರ್ತೀನಿ ಬುದ್ಧಿ.
ನೀನೊಬ್ಬನಿಗೆ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ತಿದ್ದೆಯಲ್ಲ, ಇವತ್ತಿನಿಂದ ಈಕೆನ ಅಡುಗೆ ಮನೆ ಕೆಲಸಕ್ಕೆ ನೀನು ಸಹಾಯ ಕಿಟ್ಕೋ. ಯಜಮಾನ ಹೇಳದ್ ಕೇಳಿಸ್ತಾ? ನೀನ್ ಇಟ್ಕೋ ಅಂತ ಹೇಳಿದ್ರು, ಅಡಿಗೆ ಮನೆಗೆ ನಡಿ. ಬಂದಿದ್ಯಾರು? ಗುಲ್ಬರ್ಗ ಜೈಲಿಂದ ಬಂದಿರೋ ಒಂದು ಕೆಟ್ಟ ಹೆಂಗ್ಸು, ಕೋರ್ಟಲ್ಲಿ ನನ್ನನ್ನೇ ಬಾಯ್ಗೆ ಬಂದಂಗೆ ಬೈದವಳು, ತನ್ನ ಪ್ರೇಮಿಗೋಸ್ಕರ ಇನ್ನೊಬ್ಬನ ಮುಖಕ್ಕೆ ಆ್ಯಸಿಡ್ ಹರ್ಚಿ ಅವನ ಜೀವನನೇ ಹಾಳು ಮಾಡಿದವಳು. ಅಂಥ ಹೆಂಗ್ಸು ಇಲ್ಲಿಗೆ ಯಾಕೆ ಬಂದ್ಲು? ನಾನು ಬರೀತಿರೋ ಪುಸ್ತಕ ಕೈದಿಗಳ ಸುಧಾರಣೆಗೋಸ್ಕರ ಅಂತ ನಿನಗೆ ಗೊತ್ತಿಲ್ವ ಅನಿತಾ? ಅದಕ್ಕೆ ಪ್ರಥಮ ಪ್ರಯತ್ನವಾಗಿ ಇವಳನ್ನೇ ಆರಿಸ್ಕೊಂಡಿದ್ದೀನಿ. ನನ್ನ ನೆರಳಲ್ಲೇ ಇಟ್ಕೊಂಡು ಸುಧಾರಣೆ ಮಾಡಕ್ಕೆ ಸಾಧ್ಯನಾ ಅಂತ ನೋಡ್ತೀನಿ. ಸರಿ, ನಾನು ಬರ್ತೀನಿ. ಬೇಕಾದ್ರೆ ಕಾರ್ ತಗೊಂಡು ಹೋಗು. ಥ್ಯಾಂಕ್ ಯು. ವೆಲ್ಕಮ್. ಬೆಂಗಳೂರಿಗೆ ಬರ್ತೀನಿ, ಚಂದ್ರಕಾಂತನ ಮನೇಲಿ ಟೆಂಟ್ ಹೊಡಿತೀನಿ ಅಂತ. ಈ ಕೆಲ್ಸದೊಳ ವೇಷದಲ್ಲಿ ಹ್ಯಾಕ್ ಕಾಣಿಸ್ತೀನಿ. ಬುಲ್ಬುಲ್ ಬುಲ್ಬುಲ್ ಗಿಲ್ಬುಲ್ ಅಂತೆಲ್ಲ ಕರಿಬೇಡ ನನ್ನ. ಅನಿತಾ ಅಲ್ಲ, ಗೌರಿ ಇಲ್ಲ, ಪರವಾಗಿಲ್ವೇ? ತಮ್ಮನ ಜೊತೆಲಿ ಮದ್ವೆ, ಅಣ್ಣನ ಜೊತೆಲಿ ಮಜಾ. ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು? ವಸಂತಿ ಪಾತಾಳ ಗರಡಿ ಇದ್ದ ಹಾಗೆ. ಬಾರೆ ಬಾ, ವಜ್ರ ಡುಂಗ್ರ, ಏನ ದೃಷ್ಟಾನೇ ನಿಂದು. ಇದನ್ನ ಮಾರಿ, ನಾವಿಬ್ರು ಯಾಕೆ 50-50 ಮಾಡ್ಕೋಬಾರ್ದು? ಯಾಕೆ ಹೀಗೆಲ್ಲ ಮಾತಾಡ್ತೀಯ ಬಸಂತಿ ನೀನು? ಒಳ್ಳೆಯವಳ ಹಾಕಿ ಸೋಗ್ ಹಾಕಿ ಇಡೀ ಆಸ್ತಿಗೆ ಬಲೆ ಬೀಸಿದೀಯ. ನಿನ್ನ ಚರಿತ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ತಿಳಿಸ್ಲಾ? ಅಯ್ಯೋ, ಹಾಗೆಲ್ಲ ಮಾಡಬೇಡ. ಆಸ್ತಿ ಹೊಡೆಯೋದಲ್ಲ ನನ್ನ ಉದ್ದೇಶ ಬಸಂತಿ. ಕಂಡೇದೇನೆ ಬಿಡು ಬುಲ್ಬುಲ್, ನಿನ್ ರೂಪ ನನ್ ರೂಪು ಸೇರಿದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ಈ ಬಂಗ್ಲೆನ ಬೋಳಿಸ್ಬಿಡ್ಬಹುದು. ಏನಂತೀಯ? ಅದು ನೋಡೋ ಬಸಂತಿ, ಈ ಬಂಗ್ಲೆ ಇರೋಕೆ ಖಂಡಿತ ನನಗೂ ಇಷ್ಟ ಇಲ್ಲ. ನನ್ ಮಾತು ನಂಬು ಬಸಂತಿ. ನಾನ್ ಇಲ್ಲಿಗೆ ಬಂದ್ಮೇಲೆ ನಿನಗೆ ಈ ಬಂಗ್ಲೆ ಬೇಡವಾಯ್ತು. ನೋಡೋ, ನೀನ್ ಈ ಬಂಗ್ಲೆಲ್ ಇರ್ಬೇಕು, ಅದೇ ನನಗೂ ನಿನಗೂ ಇಬ್ರಿಗೂ ಲಾಭ. ನಿನ್ನ ಚರಿತ್ರೆ ನನ್ನ ಮುಷ್ಟಿಲಿದೆ. ಬಸಂತಿ, ನನ್ ಎದ್ರು ಹಾಕೊಂಡ್ಯೋ ಮತ್ತೆ ಕಂಬಿ ಅನಿಸ್ತೀಯ. ಹುಷಾರ್, ಕಾಫಿ ಆಗುತ್ತೆ ಕುಡಿ. ವಸಂತಿ, ವಸಂತಿ, ಒಳ್ಳೆ ರಸ್ಪುರಿ ಮಾವಿನಣ್ಣಿ ತಗೊಳ್ಳಲ್ಲಪ್ಪ. ಯಾಕೆ ಹೀಗ ಆಡ್ತಿ? ಯಾವತ್ತು ಹೆಣ್ಣಿನ ಮುಖ ನೋಡೇ ಇಲ್ವಾ? ನಮ್ಮ ಅಪ್ಪರಾಣೆಗೂ ನೋಡಿಲ್ಲ ಬಿಡು, ನೋಡಿದ್ರೆ ಎಂದ ಮದುವೆ ಆಗ್ಬಿಡ್ತಿದ್ದೆ. ನಿನ್ನ ಮೂತಿಗೆ ಯಾರು ಹೆಣ್ಣು ಕೊಡ್ಲಿಲ್ವಾ? ಹೆಣ್ಣುಗಳಿಗೇನು ಬೇಕಾದಷ್ಟಿತ್ತು, ಎಲ್ಲ ಬಟ್ಟೆರ ಸೈಜು, ಅದಕ್ಕೆ ಮದುವೆ ಬೇಡಂತ ಮುಂದೂಡಿದ್ದೆ. ಇನ್ನು ಮುಂದೂಡಲ್ಲ ಬಿಡು, ನೀ ಬಂದಿದ್ಯಾ ನೋಡು. ಏನ್ ನಿನ್ ಹೆಸರು? ನನ್ನ ಹೆಸರು ಬಟ್ಲರ್ ಬಂಗಾರು. ನಮ್ಮ ಅಪ್ಪ ಬಟ್ಲರು, ನಮ್ಮ ತಾತ ಬಟ್ಲರು, ನಮ್ಮ ಮುತ್ತಾತ ಎಂಪರರ್ ಹತ್ರ ಪರ್ಮನೆಂಟ್ ಬಟ್ಲರ್ ಆಗಿದ್ರು. ನಾನು ಹುಟ್ಟಿದ್ದೆ ಚಿಕನ್ ಮಾಡೋ ಕಿಚನ್ ಅಲ್ಲಿ. ಡೆಲ್ಲಿನಾಗೆ ದೊಡ್ಡ ದೊಡ್ಡ ಆಫೀಸರು ಮಿನಿಸ್ಟರ್ಗಳು ಇವ್ರ ಹತ್ರ ಎಲ್ಲ ಕೆಲಸಕ್ಕಿದ್ದೆ. ಅದ್ಯಾಕೆ ಡೆಲ್ಲಿ ಬೇಜಾರಾಗೋಯ್ತು ಅಂತ ಹೇಳಿ ಕರ್ನಾಟಕ ಕೈ ಬೀಸಿ ಕರೀತು. ನೆಟ್ಟಿಗೆ ಇಲ್ಲಿಗೆ ಬಂದೆ ಕನ್ನಡದ ಅಡಿಗೆ ಮಾಡ್ಕೊಂಡಿರೋಣ ಅಂತ. ಅಷ್ಟದಿ ನಮ್ಮ ಈ ಜಡ್ ಸಾಹೇಬ್ರು ಇದಾರಲ್ಲ, ಇವ್ರು ಅಂಗಲಾಚಿ ಬೇಡ್ಕೊಂಡ್ರು ಎಲ್ಲಿ ಕಾಲು ಇಡ್ಕೊಂಡ್ಬಿಡ್ತಾರೋ ಅಂತ ಹೆದರ್ಕೊಂಡು ಇಲ್ಲೇ ಬಟ್ಲರಾಗಿ ಬೇರೂರು ಬಿಟ್ಟೆ. ಬಾರಿ ಉದ್ದನೇ ಇದೆ ನಿನ್ ಕಥೆ. ಏನ್ ಕೆಲಸ ಮಾಡ್ಬೇಕು ಹೇಳು? ನೀನಾ? ನೀನ್ ಕೆಲಸ ಮಾಡ್ತೀಯಾ? ಒಳ್ಳೆ ಬೆಣ್ಣೆ ಇದ್ದಂಗೆ ಇದೀಯಾ? ಬೆಂಕಿ ಹತ್ರಕ್ಕೆ ಹೋಗ್ಬೇಡ, ಬೆಣ್ಣೆ ಹಾಕಿ ಕರ್ಗೋಗ್ಬಿಡ್ತೀಯ. ನೋಡು, ನೀನು ನನ್ ಮದುವೆ ಮಾಡ್ಕೋ, ಹೇಳಿದ್ದೆಲ್ಲ ಮಾಡ್ತೀನಿ. ನೋಡೋ, ನಾನೇನಾದ್ರು ಎದುರು ಹಾಕೊಂಡ್ರೆ ನೀನ್ ಎತ್ತಂಗಡಿ ಮಾಡಿಸ್ಬಿಟ್ಟನು.
ಯಾರ ಬಂದ ಇದ್ದಪ್ಪ ಶಿವನೇ? ಮೈ ಮುಟ್ಟದೆ ಏನಾದ್ರೂ ಮಾತಾಡು. ನಾನ್ ಯಾರು ಗೊತ್ತಾ? ದೊಡ್ಡ ಗರಡಿ ಪೈಲ್ವಾನ್ ನಂಜಪ್ಪನ ಮಗಳು. ಮೈ ಕೈ ಮುಟ್ಟು ಮಾತಾಡಿದ್ಯಾ ಮೊಗ್ಗಲ್ ಮೊದಲು ಬರ್ತಾನೆ ಹುಷ್ಯ ರೆಡಿನಾ? ಏ ವಸಂತಿ, ಯಾಕೆ ನನಗೆ ಸತಾಯಿಸ್ತೆ? ಹಲೋ ಹಲೋ, ಅನಿತಾ ಅವರಿದ್ದಾರಾ? ಅನಿತಾನು ಇಲ್ಲ, ವನಿತಾನು ಇಲ್ಲ, ಸುನಿತಾನು ಇಲ್ಲ. ನೀವ್ ಯಾರು ಮಾತಾಡೋದು? ನನ್ನ ಯಾರೋದು ಕೇಳ್ತಿದ್ದೀರಾ? ನನ್ ಯಾರೋದು ಕೇಳಕ್ ಎಷ್ಟು ಧೈರ್ಯ ನಿಮಗೆ? ಈ ಬಟ್ಲರ್ ಬಂಗಾರ ಏನ್ ತಿಳ್ಕೊಂಡಿದ್ದೀರಿ? ಬಟ್ಲರಾ? ಅನಿತಾ ಅವ್ರು ಹೇಳ್ತಿದ್ರು ನಿಮ್ಮ ಅಡಿಗೆ ಬಹಳ ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ಮಾಡಿದ್ರ? ವೆರಿ ಗುಡ್. ಸ್ವಲ್ಪ ಅನಿತಾ ಅವ್ರಿಗೆ ಫೋನ್ ಕೊಡಿ. ಅನಿತಾನು ಇಲ್ಲ, ಸುನಿತಾನು ಇಲ್ಲ, ವನಿತಾನು ಇಲ್ಲ. ಬಡವ ಬಟ್ಲರ್ ಅಲ್ಲ ಇವನು, ಹಿಟ್ಲರ್. ಯಾರ್ ಬೇಕಾಗಿತ್ತು? ಅನಿತಾ ಅವರಿದ್ದಾರ? ಫೋನ್ ಮಾಡಿದ್ ನೀವೇನಾ? ನನ್ ಯಾರು ಅಂತ ಕೇಳಿದವ್ರು ನೀವೇನಾ? ಈ ಬಟ್ಲರ್ ಬಂಗಾರ ಯಾರು ಅಂತ ಕೇಳಕ್ಕೆ ಎಷ್ಟು ಅಯ್ಯ ಧೈರ್ಯ ನಿನಗೆ? ನೋಡಿ, ನಾನು ನಿಮ್ಮನ್ನ ನೋಡಕ್ ಬಂದಿಲ್ಲ, ಅನಿತಾ ನೋಡಕ್ ಬಂದಿರೋದು. ಅವಳನ್ನ ದಯವಿಟ್ಟು ಕರೀರಿ. ನನಗೆ ಹೇಳ್ತಾ ಇದೀಯಾ? ನಮ್ಮನೆ ಬಾಗಿಲ ನಿಂತ್ಕೊಂಡು ನನಗೆ ಆರ್ಡರ್ ಮಾಡ್ತಿದೀಯ ನೀಯ? ನನ್ ಯಾರು ತಿಳ್ಕೊಂಡಿದ್ಯಾ? ನೀ ಏನ್ ಸಂಬಳ ಕೊಟ್ಟಿದ್ದೀಯ? ನೀ ಹೇಳ್ದ ಕೇಳಕ್ ನಾನು ಯಾರಯ್ಯ? ನೀವು ನನಗೆ ಯಾವ ಸಂಬಂಧ? ಏನಿದೆ ಗಲಾಟೆ? ಅನಿತಾ ಬೇಕಾಗಿತ್ತು. ನೀವ್ಯಾರು? ನನ್ನ ಹೆಸರು ಶಂಕರ್, ಕಾರ್ ಮೆಕ್ಯಾನಿಕ್. ಅನಿತಾ ನನ್ನ ಸ್ನೇಹಿತೆ. ಇರ್ಬೋದು, ಆದ್ರೆ ಇನ್ ಮುಂದೆ ಅವಳನ್ನ ನೀವು ನೋಡಕ್ಕಾಗಲ್ಲ. ಯಾಕೆ? ಅವಳು ಈ ಮನೆಗೆ ಸೊಸೆ ಆಗೋಳು. ನಿಮ್ಮಂಥವ್ರನ್ನೆಲ್ಲ ನೋಡೋದು ಅವಳ ಸ್ಟೇಟಸ್ ಸರಿ ಇಲ್ಲ. ಅದು ನಿಮ್ಮ ಅಭಿಪ್ರಾಯ. ಅನಿತಾನೆ ಬಂದು ಇದನ್ನ ನನ್ಗೆ ಹೇಳಿ, ಅವಳನ್ನು ಕರೀರಿ. ವಿಲ್ ಯು ಪ್ಲೀಸ್ ಗೆಟ್ ಔಟ್. ಅನಿತಾ ನೋಡೆ, ನಾನು ಇಲ್ಲಿಂದ ಹೋಗೋದು. ಬಂಗಾರು, ಇವರಿಗೆ ಗೇಟ್ ತೋರಿಸು. ಇದೇನು ಇಷ್ಟು ಬೇಗ ಬಂದ್ಬಿಟ್ಟೆ ಶಂಕರು? ಗ್ಯಾರೇಜ್ ನಿನ್ ಕೆಲಸ ಇಲ್ವೇನು? ಯಾಕೋ ತಲ್ನೋಮ್ಮ, ಸ್ವಲ್ಪ ಕಷಾಯ ಮಾಡ್ಕೊಳ್ಳ. ಬೇಡ, ಏನೂ ಬೇಡ ಅಂತ ಅನ್ನಿಸ್ತಾ ಇದೆ. ಒಂಟಿ ಜೀವನವೇ ಹಾಗೆ, ಯಾವ ಕಾಲಕ್ಕೆ ಏನೇನಾಗ್ಬೇಕೋ ಅದಾಗ್ದಿದ್ರೆ ಹೀಗೆ. ಬೇಗ ಒಂದ್ ಮದ್ವೆ ಆಗ್ಬಿಡಪ್ಪ, ಅವಾಗ ಯಾವ ನೋವು ಇರೋದಿಲ್ಲ. ಯಾಕಮ್ಮ, ಯಾವ್ದಾದ್ರು ಹುಡುಗಿ ನೋಡಿದ್ಯೇನು? ಅನಿತಾ ತರ ಲಕ್ಷಣವಾಗಿರೋ ಹುಡುಗಿ ಸಿಗ್ಬೇಕಲ್ಲಪ್ಪ. ಲಕ್ಷಣವಾಗಿರೋರೆಲ್ಲ ಲಖಪತಿಗಳ ಮೇಲೆ ಕಣ್ಣಾಗ್ತಾರೆ, ನನ್ನಂತವ್ರನ್ನ ಯಾರು ನೋಡ್ತಾರೆ? ಹೋಗ್ಲಿ ಬಿಡಪ್ಪ, ಹೆಣ್ಣಿಗೇನ್ ಬರ, ಅವಳಿಲ್ದಿದ್ರೆ ಇನ್ನೊಬ್ಳು. ಹೆಣ್ಣೋಡೋ ಜವಾಬ್ದಾರಿ ಎಲ್ಲ ನಂಗ್ ಬಿಟ್ಬಿಡು. ಯೋಚನೆ ಮಾಡಿದೆ ಒಂದ್ ಗಳಿಗೆ ಮಲ್ಕೋ, ತಲೆನೋವೆಲ್ಲ ತಾನ ಹಾರ ಹೋಗುತ್ತೆ. ಹ್ಮ್, ಮಲ್ಕೋ. ಎಲ್ಲಿತ್ತೆ ಈ ವರ್ಷದ ಉಂಗುರನ? ಎಲ್ಲೂ ಕಾಣಿಸ್ತಾ ಇಲ್ವೇ? ಅಯ್ಯೋ ಅಯ್ಯೋ ದೇವ್ರೇ, ಇಲ್ಲಾದ್ರಿಟ್ನ ಇನ್ನೂ ಇಲ್ಲ. ಹಲೋ ಅನಿತಾ. ಅಯ್ಯೋ ಬಿಡಿ ಸೂರ್ಯ, ಪ್ಲೀಸ್ ಬಿಡಿ ನನ್ನ. ಅನಿತಾ, ಈ ಸೂರ್ಯ ಯಾವತ್ತಿನಿಂದ ಬೇಡವಾದ? ಆಗಲ್ಲ ಸೂರ್ಯಪ್ಪ, ನಾನು ಕೊಟ್ಟು ವಜ್ರದಂಗ ಏನಾಯ್ತು? ಅದು ಕಾಣಿಸ್ತಾ ಇಲ್ಲ, ಅದನ್ನೇ ಹುಡುಕ್ತಾ ಇದ್ದೀನಿ. ಕಳೆದೋಯ್ತಾ ಅಥವಾ ನಾನೇ ಏನಾದರೂ ನಿನಗೆ ಬೇಡವಾದ್ನ? ಯಾಕೆ ಹೀಗೆಲ್ಲ ಮಾತಾಡ್ತೀರಿ? ಅದು ಅದು ತುಂಬಾ ಬೆಲೆ ಬಾಳೋದು ಅಂತ ನನ್ ಚೆನ್ನಾಗಿ ಗೊತ್ತು ಸೂರ್ಯ. ಪ್ರೀತಿಯಿಂದ ಕೊಟ್ಟದಕ್ಕೆ ಬೆಲೆ ಮುಖ್ಯ ಅಲ್ಲ ಅನಿತಾ, ಅದರಲ್ಲಿ ನನ್ನ ಜೀವನ ಇತ್ತು. ನಮ್ಮಿಬ್ರು ಎಂಗೇಜ್ಮೆಂಟ್ ರಿಂಗ್ ಬಗ್ಗೆ ಅಷ್ಟೊಂದು ಅಲಕ್ಷ್ಯವೆ? ಐ'ಮ್ ಸಾರಿ, ಅಲಕ್ಷ್ಯ ಅಂತಲ್ಲ, ಅದು ಯಾರಾದ್ರೂ ಕದ್ದಿರ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಒಂದ್ ವೇಳೆ ಆ ಬಸಂತ ಏನಾದ್ರು ಕದ್ದಿದ್ರೆ? ಅವಳೇ ಕರೀತಾಳೆ, ದಯವಿಟ್ಟು ಅವಳು ಕೇಳಬೇಡಿ. ನಿನಗೆ ಗೊತ್ತಿಲ್ಲ ಬಾ. ಅಯ್ಯೋ ಪ್ಲೀಸ್ ಅಣ್ಣ. ಅಣ್ಣ, ಯಾಕ ಹಾಕೋಗ್ತಾ ಇದೀಯಾ? ವಾಟ್ಸ್ ದ ಮ್ಯಾಟರ್ ಅಣ್ಣ? ಅನಿತಾ ಅದು ವಜ್ರದ ಉಂಗುರ ಕಾಣಿಸ್ತಾ ಇಲ್ಲ, ನೀನೆಲ್ಲಾದ್ರೂ ನೋಡಿದ್ಯಾ? ವಜ್ರದ ಉಂಗುರ ಸರಿಯಾಗಿ ಎಲ್ಲ ಕಡೆ ಹುಡುಕಿದ್ರ? ಚೆನ್ನಾಗಿ ಹುಡುಕಿದ್ವಿ,
ಆದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ. ಕಳ್ಳಿ ಒಬ್ಬಳನ್ನ ಸುಧಾರಣೆ ಮಾಡ್ತೀನಿ ಅಂತ ಮನೆ ಕರ್ಕೊಂಬಂದು ಇಟ್ಕೊಂಡ್ರೆ ಹೀಗೆ ಆಗೋದು. ಜೈಲಿಂದ ಬಂದವಳು ಯಾವತ್ತೂ ಸುಧಾರಿಸಲ್ಲ. ಮೊದ್ಲು ಅವಳನ್ನ ವಿಚಾರಿಸು. ಬಂಗಾರು ಅವನ್ನ ವಿಚಾರಣೆ ಮಾಡೋ ಅಗತ್ಯ ಇಲ್ಲ. ಅವನ ಈ ಮನೆ ಆಳಲ್ಲ. ಈ ಮನೆ ಅವನಿದ್ದ ಹಾಗೆ ಕರೆದಾನ ಸರ್. ವಸಂತ ಕರೆ ಅವಳೇ ಯಾಕೆ ಸರ್? ಅಡಿಗೆ ಮನೆ ಕೆಲಸ ಏನಿದ್ರು ನನಗೆ ಹೇಳಿ ಸರ್. ನಾ ಮಾಷ್ಟು ಉಂಗುರ ಕಳೆದೋಗಿದೆ, ವಿಚಾರಿಸ್ಬೇಕು. ಮೊದಲು ಅವಳನ್ನ ಕರೆಯೋ. ಫೂಲ್ ಗಾಡ್ ಥೆಫ್ಟ್ ಕೇಸ್, ಜಡ್ಜ್ ಮನೆ ಥೆಫ್ಟ್ ಕೇಸ್. ಓ ವಸಂತಿ, ವಸಂತಿ ಅನಿತಾಳ ಉಂಗುರ ಕಳವಾಗಿದೆ. ಕಳತನ ಅಂತಲ್ಲ, ಕಾಣಿಸ್ತಾ ಇಲ್ಲ ಅಷ್ಟೇ. ನೀನೇನಾದ್ರೂ ತಗೊಂಡ್ಯಾ? ಹಾಗಂದ್ರೆ ಉಂಗುರ ನಾನ್ ಕದ್ದಿದ್ದೀನಿ ಅಂತನಾ? ಸಾರಿ ಸರ್, ಈಕೆ ಅಂತ ಸಣ್ಣ ಪುಟ್ಟ ಹಲ್ಕಾ ಕೆಲಸ ಮಾಡಲ್ಲ ಸರ್. ಪ್ಯೂರ್ ಆಗಿದ್ದಾಳೆ ಸರ್ ಅಡಿಗೆ ಮನೆ. ವಸಂತಿ ನಿನ್ನ ಸರ್ಚ್ ಮಾಡ್ಬೇಕಾಗತ್ತೆ. ಕಳ್ರನ್ನ ಕಳ್ರ ಹಾಗೆ ನೋಡೋದೇನ ನಿಮ್ ಸುಧಾರಣೆ? ಕದ್ದಿಲ್ದೆ ಹೋದ್ರೆ ನಿನಗೆ ಕಳುಕು. ಅಳುಕಲ್ಲ, ಅನುಮಾನ ಸಾಹೇಬ್ರೆ. ಈ ಮನೆಯಲ್ಲಿ ಇನ್ನೂ ಒಬ್ರು ಕಳ್ರಿರ್ಬಹುದು. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಕೇಳಿಲ್ವಾ ಮಾತನ? ಒಂದು ಸಣ್ಣ ವಜ್ರದುಂಗ್ರನ ಬಚ್ಚಿರೋದಕ್ಕೆ ಈ ಮನೆಯಲ್ಲಿ ನೂರಾರು ಜಾಗಗಳಿವೆ. ತಿಳ್ಕೊಳ್ಳಿ, ಬೇಕಾದ್ರೆ ನನ್ನೂ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಚೆಕ್ ಮಾಡ ಸರ್? ಡ್ಯಾಮೇಜ್, ಅದು ನಿನ್ ಕೆಲಸ ಅಲ್ಲ. ಯಾರನ್ನೂ ಚೆಕ್ ಮಾಡ್ಬೇಕಾಗಿಲ್ಲ, ನಂಗೆ ಯಾಕೋ ತುಂಬಾ ತಲೆ ನೋಡ್ತಾ ಇದೆ. ಓಕೆ, ನಥಿಂಗ್ ಟು ವರಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ವಸಂತಿ ನೀನ್ ಹೋಗು. ಅನಿತಾ ತಲೆನೋವಂತೆ ಇದೆಯಲ್ಲ, ಹೋಗ್ರೆಸ್ ತಗೋ. ಸೂರ್ಯ ಆಫೀಸ್ಗೆ ಹೋಗಲ್ಲ? ಹೋಗ್ತಾ ಇದ್ದೀನಿ. ಓಕೆ, ನೀನು ಡಿಸ್ಟರ್ಬ್ ಮಾಡಬೇಡ, ಆಫೀಸ್ಗೆ ಹೋಗು. ಅಣ್ಣ ದಟ್ಸ್ ಮೈ ಆರ್ಡರ್. ನಮ್ಮ ಅಣ್ಣನ್ಗೆ ಹೆಣ್ಣು ಅಂದ್ರೆ ಅಲರ್ಜಿ. ಈ ಅನಿತಾ ಬಗ್ಗೆ ಯಾಕೆ ಅಷ್ಟೊಂದು ಆಸಕ್ತಿ ವಹಿಸ್ತಿದ್ದಾನೆ? ಸಾರು ಸ್ಮಾಲ್ ಕಿಂಗು, ನಾನು ಆವತ್ತೇ ಹೇಳಬೇಕು ಅಂತಿದ್ದೆ. ನೀ ಊರಲ್ಲಿ ಇಲ್ದಿದ್ದಾಗ ಬಿಗ್ ಕಿಂಗು ಒಂದಿನಾನು ಮನೇಲಿ ಡಿನ್ನರ್ ಮಾಡಲೇ ಇಲ್ಲ. ಅನಿತಾ ಜೊತೆಲಿ ಕಾರಲ್ಲೇ ವಾಕಿಂಗು, ಆಗಲೇ ಏನೋ ಇದೆ ಸಮಥಿಂಗು ಅಂತ ನನಗೆ ಅನ್ನಿಸ್ತು. ನೋಡಿ ವಾಲ್ಕಿಂಗು ಯಾವಾಗಲೂ ಹೆಜ್ಜಲು ಹುತ್ತ ಕಟ್ಟತ್ತೆ, ಆದರೆ ಅದರಲ್ಲಿ ಹಾವು ಬಂದು ವಾಸ ಮಾಡತ್ತೆ. ಹುಷಾರು ಹುಷಾರು. ಈ ಸೂರ್ಯನ ದಾರಿಗೆ ಯಾರೇ ಅಡ್ಡ ಬಂದರು ಅವ್ರ ಆಯಸ್ ಮುಗಿತು ಅಂತಲೇ ಅರ್ಥ. ಲೆಟ್ ಮಿ ಸಿ. ಅನಿತಾ, ಏನು ಈ ಹದ್ದಿನ ಕಣ್ ತಪ್ಸಿ ಹಿತ್ಲ ಕಡೆಯಿಂದ ಹಾರ್ ಹೋಗೋಕ್ ನೋಡ್ತಾ ಇದೀಯಾ? ಎಲ್ಲಿ ಸವಾರಿ? ದಯವಿಟ್ಟು ನನ್ ಬಿಟ್ಬಿಡು ಬಸಂತಿ, ಪ್ಲೀಸ್ ನನ್ ಬಿಟ್ಬಿಡು. ಈ ಪ್ರೀತಿ ಪ್ರೇಮದ ಆಟ, ಸೇಡಿನ ಸೆಣಸಾಟ, ನಂಗೆ ಎಲ್ಲ ಸಾಕಾಗಿದೆ. ನಿನ್ನ ಕೈ ಮುಗಿತೀನಿ, ನನ್ ಬಿಟ್ಬಿಡಮ್ಮ, ದಯವಿಟ್ಟು ಬಿಟ್ಬಿಡು. ಈಗಲೇ ಎಲ್ಲಾ ಕಣ್ಣೀರು ಖಾಲಿ ಮಾಡ್ಕೊಬೇಡ ಬುಲ್ ಬುಲ್. ನೀನು ಈ ಬಂಗ್ಲೆಲ್ಲೇ ಇರ್ಬೇಕು. ನಾನು ಇರೋಲ್ಲಂದ್ರೆ ಏನ್ ಮಾಡ್ತೀಯ? ಜೈಲ್ನಲ್ಲಿ ಇರ್ಬೇಕು ನನ್ನ ಮೈನ. ಏನ್ ನಿನ್ ಮಾತಿನ ಅರ್ಥ? ಅರ್ಥ ಹೇಳ್ಬೇಕ? ನನ್ನ ಸೇಡಿನ ಹಕ್ಕಿ, ನಿನ್ನ ವಜ್ರದ ಉಂಗ್ರ ಕದ್ದೋಳು ನಾನು. ಅದು ನಂಗೆ ಗೊತ್ತಿತ್ತು. ನಿನಗ್ ಗೊತ್ತಿಲ್ಲದೆ ಇರೋದು ಇನ್ನೂ ಇದೆ ಬುಲ್ಬುಲ್. ಆ ವಜ್ರದ ಉಂಗ್ರ ನನ್ನ ಗೆಣಕಾರನ ಹತ್ರ ಇದೆ. ಇರ್ಲಿ, ನಂಗೂ ಅದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಬುಲ್ಬುಲ್. ನಾನ್ ಹೇಳ್ದ ಕೇಳ್ದಿದ್ರೆ ಅದಕ್ಕೂ ನಿನಗೂ ಸಂಬಂಧ. ವಸಂತಿ ಕೋಕೋಬೇಡ ನನ್ನ ಪಾರಿವಾಳ. ನಾಳೆ ನನ್ನ ಗೆಣಕಾರ ಕೋರ್ಟ್ಗೆ ಬಂದು ಏನ್ ಹೇಳ್ತಾನೆ ಗೊತ್ತಾ? ನೀನೇ ಅವ್ರಿಗೆ ಉಂಗ್ರ ಕೊಟ್ಟಿದೀಯಾ ಅಂತ. ನೀನು ಮನುಷ್ಯನೇ ಅಲ್ಲ ವಸಂತಿ, ಪಿಶಾಚಿ ಅಂತೀಯಾ? ಅನ್ಕೋ, ಏನ್ ಬೇಕಾದ್ರೂ ಅನ್ಕೋ. ನಾನು ಈ ಬಂಗ್ಲೆಲ್ಲಿ ಇರೋವರೆಗೂ ನೀನು ಈ ಬಂಗ್ಲೆಲ್ಲ ಇರ್ಬೇಕು. ನನ್ನನ್ನು ಏನ್ ಮಾಡ್ಬೇಕು ಅಂತೀಯ ವಸಂತಿ? ನೀನು ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ತಪ್ಪಿಸ್ಕೊಳಕೇನಾದ್ರು ನೋಡಿದ್ರೋ ನಿನ್ನ ರಕ್ಕನ ಮುರಿದು ಬಿಡ್ತೀನಿ. ಹೋಗು ಹೋಗು ಅಂದ್ರೆ. ಹಾಯ್ ಸೂರ್ಯ. ಹಲೋ ಅನಿತಾ, ಎಲ್ಲಿ ಹೋಗಿದ್ದೆ? ಎಷ್ಟೊತ್ತು ಕಾಯೋದು ನಿನಗೆ? ಅದು ಐ ಆಮ್ ಸಾರಿ, ಸ್ವಲ್ಪ ಲೇಟ್ ಆಗಿತ್ತು. ನೀವು ಎಲ್ಲಿಗೋ ಹೊರಟಾಗಿದೆ? ಡೆಲ್ಲಿಗೆ. ಯಾಕೆ? ಅಲ್ಲಿ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ಸ್ ಮೀಟಿಂಗ್ ಇದೆ, ಇಂಪಾರ್ಟೆಂಟ್ ಮೀಟಿಂಗ್, ನಾನು ಹೋಗ್ಲೇಬೇಕು. ಬರೋಕೆ ಎಷ್ಟು ದಿವಸ ಆಗುತ್ತೆ? ನಾಲ್ಕು ದಿವಸದಲ್ಲಿ ಬಂದ್ಬಿಡ್ತೀನಿ.
ನೀವಿಲ್ದೆ ಈ ಮನೇಲಿ ಒಬ್ಬಳೇ ಇರೋಕ್ ಬೇಜಾರು. ಸರಿ, ನೀನು ನನ್ನ ಜೊತೆ ಬಂದ್ಬಿಡು. ನಾಲ್ಕು ದಿವಸ ಡೆಲ್ಲಿ, ಆಗ್ರಾ, ಕಾಶ್ಮೀರ್ ಎಲ್ಲ ಸುತ್ಕೊಂಡ್ ಬಂದ್ಬಿಡೋಣ. ನಾನ್ ಬಂದ್ರೆ ನಿಮ್ ಕೆಲ್ಸಕ್ಕೆ ತೊಂದ್ರೆ ಆಗೋಲ್ವಾ? ನೀನೇ ನನ್ನ ಎಲ್ಲಾ ಕೆಲ್ಸಕ್ಕೂ ಸ್ಫೂರ್ತಿ. ಹಾಗಾದ್ರೆ ರೆಡಿ ಆಗ್ಲ? ಓಕೆ, ಒಂದ್ ನಾಲ್ಕು ಡ್ರೆಸ್ ಮಾತ್ರ ತಗೋ, ಹೆಚ್ಚು ಬೇಡ. ಮಿಕ್ಕದೆಲ್ಲ ಅಲ್ಲೇ ಪರ್ಚೇಸ್ ಮಾಡ್ಕೊಳ್ಳೋಣ. ಸರಿ, ಎರಡೇ ನಿಮಿಷದಲ್ಲಿ ರೆಡಿ ಆಗ್ಬರ್ತೀನಿ. ಎಲ್ಲಿಗೋ ಹೊರಟಿರೋ ಹಾಗಿದೆ. ಎಲ್ಲಿ ಇಲ್ಲಿ ಆರ್ಕಿಟೆಕ್ಟ್ಸ್ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ದಟ್ಸ್ ಗುಡ್. ಅವಳು ನನ್ನ ಜೊತೆ ಬರ್ತಿದ್ದಾಳೆ. ದಟ್ಸ್ ಬ್ಯಾಡ್. ದಟ್ಸ್ ಬ್ಯಾಡ್ ಯಾಕೆ? ಮದುವೆ ಆಗಕ್ ಮೊದಲೇ ಹೆಣ್ಣು ಈ ತರ ತಿರುಗಾಡೋದು ಒಳ್ಳೇದಲ್ಲ. ಗಂಡನಾಗೊಂದ್ ಜೊತೆಲಿ ಬರೋದು ತಪ್ಪೆ. ಗಂಡನ ಇನ್ನೂ ಆಗಿಲ್ವಲ್ಲ ಸೂರ್ಯ. ಈ ಮನೆ ಗೌರವ ಬೀದಿ ನಾಲ್ಗೆಗೆ ಬೀಳ್ಬಾರ್ದು ಅಷ್ಟೇ. ನಂಜಿನ ನಾಲ್ಗೆಗೆಲ್ಲ ಅಂಜನಲ್ಲ ಈ ಸೂರ್ಯ. ಪಂಚಿಕೆ ಮಾತಲ್ಲ, ಈ ಮನೆಗೆ ಸೊಸೆಯ ಗೌಡ ಗೌರವ ಘನತೆ ಪ್ರಶ್ನೆ. ಅಣ್ಣ ನೋಡು. ನೋಡಿ ಬಿಡಿ, ಇಷ್ಟಕ್ಕೆಲ್ಲ ನೀವಿಬ್ರು ಯಾಕೆ ಕಚ್ಚಾಡ್ಬೇಕು? ಈ ಮನೆ ಘನತೆ ಗೌರವ ಹೇಗ್ ಕಾಪಾಡ್ಬೇಕು ಅಂತ ನಂಗ್ ಗೊತ್ತಿಲ್ವೇ? ನೀವು ಹೋಗ್ ಬನ್ನಿ ಸೂರ್ಯ, ನಾನ್ ಮನೆಯಲ್ಲೇ ಇರ್ತೀನಿ. ಕುಡಿಯೋ ನೀರ್ಗೆ ಕಾಲಾಡ್ಸೋದು, ಬರ್ತೀನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಟೇಕ್ ಇಟ್ ಈಸಿ ಬ್ರದರ್. ಅನಿತಾ, ಬೇಜಾರು ಮಾಡ್ಕೋಬೇಡ. ನನ್ನ ಕಾರ್ ಇದೆ, ಡ್ರೈವರ್ ಇದ್ದಾನೆ, ಬೇಕಾದ್ರೆ ಶಾಪಿಂಗ್ ಹೋಗ್ಬಾ. ಥ್ಯಾಂಕ್ ಯು. ಬಂಗಾರ ಇಲ್ಲಿ ಬಾಯ್ಲೆ. ಕಾರ್ ಕಿನ ಏರ್ಪೋರ್ಟ್ ನಲ್ಲಿ ಶಿವಸ್ವಾಮಿ ಕೈಲಿ ಕೊಟ್ಟಿರ್ತೀನಿ. ಆಯ್ತು. ಡ್ರೈವರ್ ಬಂದ ತಕ್ಷಣ ಕಾರ್ ತಗೊಂಡ್ಬರಕ್ ಹೇಳು. ಓಕೆ. ಅಂದಾಗೆ ನಮ್ಮ ಅಣ್ಣ ಅನಿತಾ ವಿಷಯದಲ್ಲಿ ಒಂಥರ ಇದ್ದಾನೆ, ಒಂದ್ ಕಣ್ಣು ಇಟ್ಟಿರು. ಒಂದ್ ಕಣ್ಣಿ ಸರ್, ಇರೋ ಎರಡು ಕಣ್ಣು ಇಟ್ಟಿರು. ಅಮ್ಮವ್ರನ್ನ ಸರಿಯಾಗಿ ನೋಡ್ಕೊಳ. ಯು ಡೋಂಟ್ ಫಿಯರ್ ಸರ್. ಹೇಳಿದೀನಿ, ಇಂಗ್ಲೀಷ್ ಮಾತಾಡೋಣ ಅಂತ. ಸಾರಿ ಸರ್. ಸರಿ ಹಿಂದೆ. ಅಯ್ಯಯ್ಯೋ, ಮಾಡಿದ್ದೆಲ್ಲ ನನಗೆ ಹಾಕ್ತಾ ಇದೆಯಲ್ಲ, ಯಜಮಾನರಿಗಿರೋದಿಲ್ವಾ? ಮನೆಗೆದ್ದ ಮಹಾದೇವಿಗೆ ಫಸ್ಟ್, ನೆಕ್ಸ್ಟ್ ಮನೆಯಲ್ಲಿದ್ದ ಯಜಮಾನರಿಗೆ. ತಿನ್ನು ನನ್ನ ದೇವಿ, ನನ್ನ ಕಾಮದ ಭಾವಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಏನ್ ಮಾಡಿದ್ರು ಬಲಿ ಚೆನ್ನಾಗಿ ಮಾಡ್ತೀಯ. ನಿನ್ನ ಕೈಗೆ ಒಂದು ಬಂಗಾರದ ಕಡಗ ಮಾಡಿ ಹಾಕಿಸ್ಬೇಕು. ಈ ಬಂಗಾರಗೆ ಆ ಬಂಗಾರ ಬೇಡ, ಬಂಗಾರ ಮೈಯಲು ನಿನ್ನಂತ ಹುಡುಗಿ ಬೇಕು, ಬ್ಯೂಟಿಫುಲ್ ಗರ್ಲ್ ಬೇಕು. ಬರ್ಲು ಪರ್ಕೆನಾ? ಪರ್ಕೆರ ಗರ್ಲು ಅಂದ್ರೆ ಹುಡುಗಿ, ಚಂದುಳ್ಳಿ ಹುಡುಗಿ. ನಿನ್ನ ಹಾಗೇ ಇರಬೇಕು. ಈ ಮುದಿ ವಯಸ್ಸಿನಾಗೆ ನಿನಗ್ಯಾಕೆ ಬಂತು ಈ ದುರ್ಬುದ್ಧಿ? ದುರ್ಬುದ್ಧಿ ಅಲ್ಲ, ನಾನು ದೂತು ಪೇಡ, ಲಡ್ಡು ಅಂತ ಹುಡುಗಿ. ಆಹಾ, ಈ ಬ್ಯೂಟಿಫುಲ್ ಬಾಡಿ ನಾನು ನೋಡಿ ನೋಡಿ ಫುಲ್ ಮೀಲ್ಸ್ ತಿಂತಿದ್ದೆ. ಈ ಬಿಗ್ ಬಾಡಿ ಪ್ಲೇಟ್ ಮೀಲ್ಸ್ ತಿಂದು ಹೇಗಾಗಬಿಟ್ಟಿದೆ ನೋಡು. ನಿನ್ನಂತ ಸ್ಪೆಷಲ್ ಬ್ರೆಡ್ ಇರೋ ಈ ಬಾಡಿನ ನೆನೆಸ್ಕೊಂಡು ನೆನೆಸ್ಕೊಂಡು ನನ್ನ ಬೆಡ್ರೂಮ್ ಎಲ್ಲ ಬೆಂಕಿ ಆಗ್ಬಿಟ್ಟಿದೆ. ಹಾಳಾದು ಛೇ, ಈ ಬ್ಯಾಚುಲರ್ ಲೈಫೇ ಬೇಜಾರಾಗೋಗ್ಬಿಟ್ಟಿದೆ. ಅದಕ್ಕೆ ದಿ ಬ್ಯಾಚುಲರ್ ಆಗೋಣ ಅಂತಿದ್ದೀನಿ. ದಿ ಬ್ಯಾಚುಲರ್? ಅಂದ್ರೆ ನಾನು ನಿನ್ನ ಮದುವೆ ಮಾಡ್ಕಲ್ಲ. ಛೀ ಛೀ, ಮದುವೆಗಿದ್ವೆ ಅಂದ್ರೆ ಸಾಯೋಷ್ಟು ನಾಚಿಕೆ. ಮದುವೆ ಮಾಡ್ಕೊಂಡು ಮತ್ತೆ ನೆತ್ಕೊಳಕ್ಕೆ ನಾಚಿಕೆ ಪಟ್ರೆ ಹಾಗೆ. ಅಯ್ಯೋ ನಾನು ವಸಂತಿ ವಸಂತಿ ವಸಂತಿ. ಮಾಡಿ
ಹಲೋ ಹಲೋ ಅನಿತಾ. ಓ ನೀವಾ? ಯಾಕೆ ಇನ್ನೂ ನಿದ್ದೆ ಮಾಡಿಲ್ವಾ? ಊಟ ನಿದ್ದೆ ಒಂದು ಬೇಡ ಅನಿಸ್ತಾ ಇದೆ, ಸ್ವಲ್ಪ ಬರ್ತೀಯಾ? ಯಾಕೆ? ಆ ದಿನ ನಿನ್ನ ಹತ್ರ ಏನೋ ಹೇಳಬೇಕು ಅಂತಿದ್ದೆ, ವಸಂತಿ ಬಂದ್ಬಿಟ್ಲು. ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅನಿತಾ. ಇಷ್ಟೊತ್ತಿನಲ್ಲಿ? ಓ ವಾಟ್ ಇಸ್ ದರ್, ಇನ್ನೂ 11 ಆಗ್ಲಿಲ್ವಲ್ಲ. ಕಮ್ ಡೌನ್. ಓಕೆ, ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಕೂತ್ಕೋ. ಅದು ಏನಂತ ಬೇಗ ಹೇಳಿ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನನ್ ಮುಟ್ಬೇಡಿ ಅನಿತಾ. ನನ್ ಮನಸಾರ ಮುಟ್ತಿರೋ ಮೊದಲನೇ ಹೆಣ್ಣೇನು, ಕೊನೆ ಹೆಣ್ಣು ನೀನು. ದಯವಿಟ್ಟು ದೂರ ನಿಂತ್ಕೊಂಡು ಮಾತಾಡಿ. ಡೋಂಟ್ ವರಿ ಅನಿತಾ, ಸೂರ್ಯನ್ ಭಯ ತಾನೆ ನಿನ್ಗೆ? ಈ ಸಲ ಅವನು ಊರಿಗೆ ಬರ್ಲಿ, ನಾನೇ ಅವನ ಹತ್ರ ಹೇಳ್ತೀನಿ ಅನಿತಾನ ನಾನ್ ಪ್ರೀತಿಸ್ತಾ ಇದ್ದೀನಿ, ಅವಳ ತಂಟೆಗೆ ನೀನ್ ಹೋಗ್ಬೇಡ ಅಂತ. ಅನಿತಾ, ಐ ಲವ್ ಯು ವೆರಿ ಮಚ್. ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ. ಇಂಪಾಸಿಬಲ್. ನೋಡು ಅನಿತಾ, ಸೂರ್ಯ ನಿನ್ನನ್ನು ಸುಖವಾಗಿಟ್ಟಿರ್ತಾನೆ ಅಂತ ನೀನು ತಿಳ್ಕೊಂಡಿದ್ರೆ ಅದು ಕೇವಲ ನಿನ್ನ ಭ್ರಮೆ. ನಾನೊಬ್ಬ ಜಡ್ಜ್ ಆಗಿ ಸಾವಿರಾರು ಜನಗಳನ್ನ ಸ್ಟಡಿ ಮಾಡಿದ್ದೀನಿ, ಅವ್ರಗಳ ಬಗ್ಗೆ ತೀರ್ಪನ್ನು ಕೊಟ್ಟಿದ್ದೀನಿ. ಅದೇ ಅನುಭವದಿಂದ ಹೇಳ್ತಾ ಇದ್ದೀನಿ, ಸೂರ್ಯ ನಿನಗೆ ತಕ್ಕ ಗಂಡ ಅಲ್ಲ, ಈಸ್ ಅ ಯೂಸ್ಲೆಸ್ ಫೆಲೋ. ಈಗೀಗ ನನ್ನ ಕೆಲಸ ಸಾಧಿಸುವ ಸೂಚನೆ ಕಾಣಿಸ್ತಾ ಇದೆ, ಅದು ಸಂಪೂರ್ಣವಾಗಿ ಮುಗಿಯುವವರೆಗೂ ನಾನು ನಿಮ್ಮನ್ನು ಮದುವೆ ಆಗೋಲ್ಲ, ನಿಮ್ ತಮ್ಮನ್ನು ಮದುವೆ ಆಗೋಲ್ಲ. ಅಯ್ಯೋ ಬಿಡಿ, ನಿಮ್ಮಂತ ವಿದ್ಯಾವಂತ ಒಂದು ಹೆಣ್ಣಿನ ಜೊತೆ ನಡ್ಕೊಳ್ಳೋ ರೀತಿನೇ ಅದು. ಬಿಡಿ ಅನಿತಾ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ನಾನ್ಸೆನ್ಸ್ ಅನಿತಾ, ಪ್ಲೀಸ್. ಎಷ್ಟೋ ವರ್ಷಗಳಿಂದ ನಾವು ಏನಂತ ಗೊತ್ತಿಲ್ಲದಿರೋ ಈ ತುಟಿಗಳು ನಿನ್ನ ನೋಡಿದ ಮೇಲೆ ಕಾದು ಕೆಂಡವಾಗಿದೆ. ಒಂದ್ಸಲ ಅವನ್ನ ತಂಪ್ ಮಾಡ್ತೀಯಾ? ದಯವಿಟ್ಟು ಕೇಳಿ, ಈ ತರ ನಡ್ಕೋಬೇಡಿ ಪ್ಲೀಸ್. ನೋಡ ಅನಿತಾ, ನಿನ್ನನ್ನು ಒಂದ್ಸಲ ತಕ್ಕೋಬೇಕಂತ ಆಸೆ ಆಗ್ತಿದೆ. ಕಮಾನ್ ಅನಿತಾ, ಸುಖ ಇಲ್ಲ ಸಾವು ಎರಡರಲ್ಲಿ ಒಂದು. ಅನಿತಾ ಕಮಾನ್, ನೋಡೋಣ. ಸೂರ್ಯ, ನಾನು ದಾರಿ ಗಡ್ಡ ಬರಬೇಡ, ನಾನು ಇವಳನ್ನ ತುಂಬಾ ಪ್ರೀತಿ ಮದುವೆ ಮಾಡ್ಕೊತಾ ಇದ್ದೀನಿ. ಹೋಗು, ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಅಣ್ಣ ನಾನು ಏನು? ನೋ, ಗೆಟ್ ಔಟ್. ಅಯ್ಯೋ, ಗೆಟ್ ಔಟ್. ಹುಡುಗಿ ಬಿಡ್ತೀನಿ. ನಾನ್ ಮನಸ್ಸು ಮಾಡಿದ್ರೆ ಒಂದೇ ಅಟ್ಟಿಗೆ ನಿನ್ನ ಸಾಯಿಸ್ಬಲ್ಲೆ, ಆದ್ರೆ ನೀನು ಹೊರ ಹೊಟ್ಟೆ ತಮ್ಮ ಅಂತ ನಿನ್ ಮೇಲೆ ಕೈ ಮಾಡ್ತಾ ಇಲ್ಲ, ಮರ್ಯಾದೆ ಹೇಳ್ತಾ ಇದ್ದೀನಿ. ಹೊಟ್ಟಾಗಿಲ್ಲಿಂದ ನಿನ್ನಂತ ಗೋಮುಖ ವ್ಯಾಘ್ರಗಳಿಗೆ ನನ್ನ ಹತ್ರ ಕ್ಷಮೆ ಇಲ್ಲ. ನಿನ್ನಂತ ಹೆಣ್ಣು ಹೆಣ್ಣು ಕುಲಕ್ಕೆ ಕಳಂಕ. ನಿನ್ನಂತ ಕಳ್ಳಿಗೆ ತಾಯಾಗಿರೋ ಬದಲು ಆಕೆ ತಾಯದೆ ಮೇಲೆ. ನೀನ್ ಕಲ್ತ ವಿದ್ಯೆನೆಲ್ಲ ಕೋರ್ಟಲ್ ತೋರಿಸ್ಬೇಡ, ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಸುರ್ಯಾ,
ಸೂರ್ಯ ಸೂರ್ಯ ಕರೀರಿ ಸೂರ್ಯ 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 ನೀವು ಕೊಲೆ ಮಾಡಿಬಿಟ್ರಿ, ನಿಮ್ಮ ತಮ್ಮನ್ನ ನೀವೇ ಕೊಲೆ ಮಾಡಿಬಿಟ್ರಿ. ಇಲ್ಲ ಅನಿತಾ, ಅವನಾಗಿ ದೀಪಕ್ ಮದ್ವೆ ಬಿದ್ಬಿಟ್ಟ. ಇಲ್ಲ, ಅವನಾಗಿ ಸಾಯ್ಲಿಲ್ಲ, ನೀವಾಗಿ ಸಾಯಿಸ್ಬಿಟ್ರಿ. ಮನಸ್ಸು ಮಾಡಿದ್ರೆ ಒಂದೇ ಆಟಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರಿ, ಹೇಳಿದಾಗೆ ನರ್ಕೊಂಡ್ಬಿಟ್ರಿ. ನೆವರ್ ನೆವರ್, ಸೂರ್ಯನ್ ಸಾವಿಗೆ ಅವನೇ ಕಾರಣ. ಇಲ್ಲ, ನಿಮ್ ಸ್ವಾರ್ಥ ಕಾರಣ, ಒಂದು ಹೆಣ್ಣಿನ ಮೇಲೆ ನಿಮಗಿದ್ದ ಮೋಹ ಕಾರಣ. ನಿಮ್ಗೆ ನಾಚಿಕೆ ಆಗ್ಬೇಕು. ಮಿಸ್ಟರ್ ಚಂದ್ರಕಾಂತ್, ಯು ಆರ್ ಅ ಮರ್ಡರರ್, ನೀವು ಕೊಲೆ ಪಾತಕ. ನೋ, ಇಟ್ಸ್ ನಾಟ್ ಅ ಮರ್ಡರ್, ಇದು ಆಕಸ್ಮಿಕ ಮರಣ. ಆಕಸ್ಮಿಕ ಮರಣ? ಮಿಸ್ಟರ್ ಚಂದ್ರಕಾಂತ್, ಜಡ್ಜ್ ಆಗಿ ನೀವು ಎತ್ತರ ಜಾಗದಲ್ಲಿ ಕುಳಿತು ಇಂಥದ್ದೇ ಅಪರಾಧಿಗಳಿಗೆ ಮರಣದಂಡನೆ ವಿಚ್ಚಿದ್ದು ನಿಮಗೆ ನೆನಪಿಲ್ವೇ? ಅನಿತಾ, ನಂದು ಯಾವುದೇ ತೀರ್ಪಿಗೂ ಸರಿಯಾದ ಸಾಕ್ಷಿ ಆಧಾರಗಳಿರ್ತಿದ್ವು. ಹಾಗಾದ್ರೆ ನೀವು ಮಾಡಿದ ಈ ಕೊಲೆಗೆ ನಾನೇ ಸಾಕ್ಷಿ, ನಾನೇ ಆಧಾರ. ಎಸ್ ಯುವರ್ ಆನರ್, ಸ್ವಂತ ತಮ್ಮನ್ನೇ ಕೊಲೆ ಮಾಡಿದ್ದಕ್ಕೆ ಯಾವ ಶಿಕ್ಷೆ ನಿಮಗೆ ವಿಧಿಸಬೇಕು ಅಂತ ದಯವಿಟ್ಟು ಹೇಳಿ. ನಾನು ಕೊಲೆ ಮಾಡಲಿಲ್ಲ, ನಾನು ಕೊಲೆ ಮಾಡಲಿಲ್ಲ, ನಾನು ನಿರಪರಾಧಿ, ನಾನು ನಿರಪರಾಧಿ. ಅವತ್ತು ಹೀಗೆ ಕೂಗಿದೆ, ಕಿರಿಸ್ಕೊಂಡೆ, ಕಣ್ಣೀರು ಹಾಕಿದೆ. ಆದರೆ ಜಡ್ಜ್ ಆಗಿ ನ್ಯಾಯಪೀಠದಲ್ಲಿ ಕೂತಿದ್ದ ನಿಮಗೆ ನನ್ನ ಕರುಣೆನೇ ಬರಲಿಲ್ಲ. ಕೇವಲ ಕಿವಿಯಲ್ಲಿ ಕೇಳಿದ್ದ ಸಾಕ್ಷಿ ಆಧಾರಗಳ ಮೇಲೆ ನಿರಪರಾಧಿ ಆದ ನಾನು ವಜ್ರದ ಹಾರ ಕದ್ದೆ ಅಂತ ಒಂದು ವರ್ಷ ನನ್ನ ಜೈಲಿಗೆ ಕಳಿಸ್ಬಿಟ್ರಿ. ಅದೇ ಕೊಡಗಿನಲ್ಲಿ ನಿರಾಶಲಾದ ನನ್ನ ತಾಯಿ ಬೀದಿ ಭಿಕಾರಿಯಾಗಿ ಸತ್ತೋದ್ಲು. ಈಗ ಸೇರಿ ತೀರಿಸ್ಕೊಳ್ಳೋಕೆ ಕೋರ್ಟ್ನಲ್ಲಿ ನಾನೇ ಸಾಕ್ಷಿ ಹೇಳ್ತೀನಿ, ನೀವೇ ಕೊಲೆಗಾರ, ನೀವೇ ಮರ್ಡರ್ ಅಂತ. ಆಗ ನಿಮಗೆ ಸಿಗೋ ಶಿಕ್ಷೆ ನೋಡಿ, ನಾನು ಆನಂದ ಪಡ್ತೀನಿ, ನಾನು ಸಂತೋಷ ಪಡ್ತೀನಿ. ಅವಳು ಯಾರು ಅಂತ ನಾನು ಹೇಳ್ತೀನಿ ಜಡ್ ಸಾಹೇಬ್. ನೀನಾಗ ಬಂದಿಲ್ಲಿಗೆ ಕೋಕೋ ಬೇಡ ಜಡ್ ಸಾಹೇಬ್, ಮಲಗದವ್ರು ಎದ್ದು ಬಂದ್ರೆ ಕೈಗೆ ಬೇಡಿ ಬೀಳುತ್ತೆ, ಬೇಡಿ. ಅನಿತಾ, ಇವಳನ್ನ ಹೊರಗೆ ಕಳಿಸು. ಅವಳು ಅನಿತಾ ಅಲ್ಲ, ಗೌರಿ. ಗೌರಿ? ಅನಿತಾ ಅವಳು ಹೇಳ್ತಿರೋದು? ಹೌದು, ನಾನು ಗೌರಿನಿ. ಗುಲ್ಬರ್ಗಾದಲ್ಲಿ ನೀವು ಜಡ್ಜ್ ಆಗಿದ್ದಾಗ ನಾನು ಮಾಡದೇ ಇದ್ದ ಕಳ್ತನಕ್ಕೋಸ್ಕರ ನಿನ್ನಿಂದ ಒಂದು ವರ್ಷ ಜೈಲ್ ಶಿಕ್ಷೆ ಅನುಭವಿಸಿದವಳು ನಾನು. ಅದೇ ಸೇಡಿಗೆ ಮನೆಗೆ ಬಂದ್ಲು, ಹೆಣ ಉರುಳಿಸಿದ್ಲು. ಹೇಳು. ಹೌದು, ನಿನ್ನೇಲೆ ಸೇರಿ ತೀರಿಸ್ಕೋಬೇಕು ಅಂತಾನೆ ನಾನು ಈ ಮನೆಗೆ ಬಂದಿದ್ದು. ಆದರೆ ಸೂರ್ಯನ ಪ್ರೀತಿ ಅಡ್ಡ ಬಂತು, ಅದು ಅತಿ ಆದಾಗ ಈ ಮನೆ ಬಿಟ್ಟೇ ಹೊರಟೋಗ್ಬೇಕು ಅಂತ ಪ್ರಯತ್ನ ಮಾಡಿದೆ. ಆದ್ರೆ ನಾನ್ ಬಿಡ್ಲಿಲ್ಲ, ನನಗೂ ದಿಢೀ ಶ್ರೀಮಂತ್ಲಾಗ್ಬೇಕು ಅಂತ ಆಸೆ. ಅದು ತಪ್ಪ ಸಾಹೇಬ್ರೆ, ಈಗ ಕೊಡಿ ನಿಮ್ ಜಡ್ಜ್ಮೆಂಟ್. ನೀವೇ ಬರಿಲ್ಲ ಇರಿ. ಮ್ಯಾಕಮಿನ್. ನೀನ ಅನಿತಾ ನೋಡಕ್ ಬಂದ್ಯಾ? ಅಲ್ಲ, ಸೂರ್ಯ ಬೇಕಾಗಿತ್ತು. ಸೂರ್ಯನ? ಯಾಕೆ? ನಾನು ಅವ್ರ ಹತ್ರ ಮುಖ್ಯವಾದ ಒಂದು ವಿಷಯ ಚರ್ಚೆ ಮಾಡಬೇಕಾಗಿದೆ. ಸೂರ್ಯ ಊರಿನಲ್ಲಿಲ್ಲ. ಊರಲ್ಲಿ ಇರಲಿಲ್ಲ ಗೊತ್ತು, ಆದ್ರೆ ಈಗ ತಾನೆ ಬಂದಿದ್ದಾರೆ. ಅವನೇನು ಬಂದಿಲ್ಲ, ಗೆಟ್ ಲಾಸ್ಟ್. 10 ನಿಮಿಷದ ಹಿಂದೆ ಅವ್ರು ಒಳಗೆ ಬರೋದನ್ನ ನಾನೇ ಕಣ್ಣಾರೆ ನೋಡಿದ್ದೇನೆ. ಸುಳ್ಳು ಹೇಳೋದು ದೊಡ್ಡವರ ಲಕ್ಷಣ. ದತ್ತ, ಐ ಸೆಡ್ ಗೆಟ್ ಔಟ್. ಅಲ್ಲ ಸರ್, ಐ ಸೆಡ್ ಗೆಟ್ ಔಟ್. ಯಾರ್ ಸಾಹೇಬ್ರೆ ಬಂದಿದ್ದು? ಯಾರಾದ್ರೆ ನಿನ್ಗೇನು? ಶಟ್ ಅಪ್. ಯಾರ್ ಸಾಹೇಬ್ರೆ ಹಾಗ್ರೆ ಆಗ್ತೀರಾ? ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕೊಳ್ಳಲ್ಲ ಈ ಬಸಂತಿ. ನೀವ್ ಆಚೆಗೆ ಹೋದಾಗ ಒಂದು ಪ್ಲಾನ್ ಮಾಡಿಟ್ಟಿದ್ದೀನಿ. ಏನದು? ಸೂರ್ಯ ಸತ್ತೋದ ವಿಷಯ ನಮ್ಮೂವರೆಗೆ ಮಾತ್ರ ಗೊತ್ತು. ಈ ರಾತ್ರಿ ಸೂರ್ಯನ ಶವನ ಅವನ ಬೆಡ್ರೂಮ್ಗೆ ಸಾಗಿಸ್ಬಿಡ್ತೀನಿ.
ಬೆಳಿಗ್ಗೆ ಕಸ ಗುಡ್ಸಕ್ ಹೋದ ಆಳುಗಳು ನೋಡ್ತಾರೆ, ಕಾಲ್ ಜಾರಿ ಮಂಚಿ ಕೇಕ್ ಬಿದ್ದು ಸತ್ತೋದ ಅನ್ನಿಸ್ಬಿಡ್ತೀನಿ. ಆಗ ಪೊಲೀಸ್ನವರು ಇದು ಕೊಲೆಯಲ್ಲ ಆಕಸ್ಮಿಕ ಮರಣ ಅನ್ಕೊಳ್ತಾರೆ. ಹೇಗಿದೆ ನನ್ನ ಪ್ಲಾನು? ಇದು ಆಕಸ್ಮಿಕ ಮರಣ, ಕೊಲೆ ಅಲ್ಲ, ಇಟ್ಸ್ ನಾಟ್ ಅ ಮರ್ಡರ್. ಯಾರು ನಿಮ್ಮ ಮಾತನ್ನ ನಂಬೋರು? ನೀವಿಬ್ರು ಸೇರಿ ಸೂರ್ಯನ ಮುಗಿಸಿದಿರಿ ಅಂತ ನಾನು ಹೇಳ್ತೀನಿ. ಬಸಂತಿ, ಸುಮ್ಮನೆ ಬಾಯಿ ಮುಚ್ಕೊಂಡಿರು, ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಹೋಗು ನಿನ್ ರೂಮ್ಗೆ. ಅಯ್ಯೋ, ನೀವು ನಿಮ್ ರೂಮ್ಗೆ ಹೋಗಿ ಸಾಹೇಬ್ರೆ, ಹೋಗಿ ಸಾಹೇಬ್ರೆ. ಅಲ್ಲಿಗೆ ಹೊರಟೋಯ್ತು ಅಂದ್ರೆ ಹೋಗಿ ನೆಮ್ಮದಿಯಿಂದ ನಿದ್ದೆ. ನೀನೇನು ಪ್ಲಾನ್ ಮಾಡಿದ್ಯಾ ಅಂತ ಕಾಣಿಸ್ತಿದೆ, ಹಾಗೆ ತಿಳ್ಕೋ. ನಾನು ಹೋಗಿ ಚಂದ್ರಕಾಂತ್ ಹೇಳ್ತೀನಿ, ಹೇಳ್ಕೋ ಹೋಗು. ಅವನೇನ್ ಹುಲಿನ ಕರಡಿನ ಕೊಲೆಗಡ್ಕ ಮಾಜಿ ಜಡ್ಜ್ ರಾಕ್ಷಸಿ. ವಸತಿ, ಬಾಡಿ ಏನ್ ಮಾಡ್ದೆ? ಬುದ್ಧಿವಂತ ಕೊಲೆಗಾರ ಬಾಡಿ ಏನ್ ಮಾಡ್ತಾನೆ? ಕಣ್ಮರೆ ಮಾಡ್ತಾನೆ, ಅದನ್ನೇ ನಾನು ಮಾಡ್ದೆ. ಹಶಪ್ ಮಾಡ್ಬಿಟ್ಯಾ, ಬ್ಲಾಕ್ ಮೇಲ್ ಮಾಡಕ್ ನೋಡ್ತಿದ್ಯಾ? ಬ್ಲಾಕು ಇಲ್ಲ ವೈಟು ಇಲ್ಲ ಸಾಹೇಬ್ರೆ, ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ. ಯಾವಾಗ ಬಾಡಿ ಕಾಣಲ್ವೋ, ಪೊಲೀಸರು ಇಲ್ಲ, ತನಿಖೇನು ಇಲ್ಲ, ಮನೆ ಆಳುಗಳು ನೋಡೋ ಹಾಗೂ ಇಲ್ಲ, ಸಾಕ್ಷಿ ಹೇಳೋ ಹಾಗೂ ಇಲ್ಲ. ನನಗದೆಲ್ಲ ಬೇಕಾಗಿಲ್ಲ, ಬಾಡಿ ಏನ್ ಮಾಡ್ದೆ ಹೇಳು. ಮೊದಲು 500,000 ಕೊಡಿ, ಆಮೇಲೆ ಹೇಳ್ತೀನಿ. 500,000 ನಿನಗ? ಹೆಣ ಸಾಕ್ಸೋದು ಅಂದ್ರೆ ಏನ್ ಹುಡುಗಾಟನ? ನಾನ್ ನನ್ ಗೆಣೆಕಾರನ್ ಫೋನ್ ಮಾಡಿ ಕರೆಸ್ಕೊಂಡೆ, ಅವನು ನಾನು ಸೇರಿ ಹೆಣನ ಫಿನಿಶ್ ಮಾಡ್ಬಿಟ್ಟು. ಪೊಲೀಸ್ಗೆ ನಾನೇ ಫೋನ್ ಮಾಡ್ತೀನಿ. 500,000 ಅಲ್ಲ, 5 ಪೈಸಾನ ನೆನಪು ಕೊಡಲ್ಲ. ಪೊಲೀಸರಿಗೆ ಫೋನ್ ಮಾಡ್ತೀರಾ? ಮಾಡಿ. ಹುಡುಗಿ ಆಸೆಗೆ ತಮ್ಮನ್ನ ಕೊಂದು ಬಾಡಿನ ಕಣ್ಮರೆ ಮಾಡಿದ್ದೀರಾ ಅಂತ ನಾನು ಹೇಳ್ತೀನಿ. ನಿಮ್ಮಿಬ್ರು ಪ್ರೇಮ ಸಲ್ಲಾಪನ ಈ ಮನೆ ಆಳ್ಗಳು ನೋಡಿದ್ದಾರೆ. ಸೂರ್ಯಕಾಂತ್ ಈ ಮನೆಗೆ ಬಂದದ್ದನ್ನ ಶಂಕರ್ ನೋಡಿದ್ದಾರೆ, ಅವ್ರಿಗೂ ನೀವು ಸುಳ್ಳು ಹೇಳಿದ್ದೀರಾ. ನಿಮ್ಮನ್ನ ಜೈಲಿಗೆ ಕಳ್ಸಕ್ಕೆ ಇಷ್ಟು ಸಾಕ್ಷಿ ಸಾಲ್ದೆ? ಬಸಂತಿ, ನೀನ್ ಹೆಣ್ಣೆ ಅನ್ನ ರಾಕ್ಷಸಿ, ಮರ್ದಾಂದ್ರೆ ನೋಡು ಮುಖ ಸಂತೆ ಬಾಗ್ಲಾಗ್ಬೇಕು. ನೀವು ಉಪ್ಕಾರ ಅರಿಯದ್ ಜನ, ಜುಜುಬಿ 500,000 ಬಿಸಾಕಿದ್ರೆ ನೀವಿಬ್ರು ಜೈಲಿನಲ್ಲಿ ರಾಗಿ ಬೀಸೋ ತಪ್ಪುತ್ತೆ, ಇಲ್ಲ ಅಂದ್ರೆ ನಾನು ನನ್ ಗೆಣೆಕಾರ ಸೇರಿ ನಿಮ್ಮಿಬ್ರು ಗುಟ್ಟನ ರಟ್ ಮಾಡ್ತೀವಿ. ಯಾರು ನಿನ್ ಗೆಣೆಕಾರ? ನೀವಿರಿ ಸಾಹೇಬ್ರೆ, ನಾನ್ ನೋಡ್ತೀನಿ. ಇವನೇ ನನ್ನ ಗೆಣೆಕಾರ. ಹಲೋ, ನನ್ನ ಹೆಸರು ರಣಧೀರ್. ನೀನ್ ಯಾಕೆ ಬಂದೆ ಇಲ್ಲಿಗೆ? ಉಪಕಾರ ಮಾಡಕ್ ಬಂದವರಿಗೆ ಹೀಗೆ ನಾ ಉಪಚಾರ ಮಾಡೋದು? ಬಾಡಿಯಲ್ಲಿ ಏನ್ ಮಾಡ್ದೆ? 500,000 ಕೊಟ್ರ ಬಸಂತಿ? ಕೊಟ್ಟಿದ್ದಿದ್ರೆ ನಿದ್ದೆಗೆಟ್ಟು ಹೀಗೆ ನಿಲ್ತಿದ್ದೆ ನಾನು? ಯಾಕೆ ಯೋಚನೆ ಮಾಡ್ತಾ ನಿಂತಿದ್ರ ಮಿಸ್ಟರ್ ಚಂದ್ರಕಾಂತ್? ಒಂದು ಕೊಲೆ ಮುಚ್ಚಿಡೋದಕ್ಕೆ 500,000 ಹೆಚ್ಚಾಯ್ತಾ ನಿಮಗೆ? ಈ ಬಸಂತಿಗೆ ಬುದ್ಧಿ ಇಲ್ಲ, 500,000 ಕೇಳಿದಾಳೆ. ನಾನಾಗಿದ್ರೆ 1,000,000 ಕಡಿಮೆ ಮುಚ್ಚಿ. ಮಿಸ್ಟರ್, ಸುಮ್ಮನೆ ಯಾಕೆ ಕೂಗಾಡ್ತಾ ಇದ್ರ? ನಾನೊಂದು ಮಾತು ಹೇಳ್ತೀನಿ ಕೇಳಿ. ಹೇಗೂ ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರ? ನೀವಿಬ್ರು ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಆಗ್ಬಿಟ್ರೆ ಈ ಕೊಲೆ ವಿಷಯನ ಹಾಗೇ ಮುಚ್ಚಿಟ್ಬಿಡ್ತೀನಿ. ಆಗ ಒಬ್ರಿಗೆದರಾಗಿ ಇನ್ನೊಬ್ರು ಸಾಕ್ಷಿಗಳಾಗಿರೋಲ್ಲ.
ನೀವು ನನಗೆ 5 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಾನಿಬ್ರು ಈ ದೇಶ ಬಿಟ್ಟೆ ಹೊರಟೋಗ್ತೀವಿ. ಆಗ ನೀವಿಬ್ರು ಹಾಯಾಗಿರ್ಬೋದು. ಅದು ಈ ಜನ್ಮದಲ್ಲಿ ನಡೆಯೋದಿಲ್ಲ ಮಿಸ್ಟರ್ ಚಂದ್ರಕಾಂತ್. ನಾನು ನಿಮ್ಮನ್ನೇ ಆಗ್ಲಿ ನಿಮ್ ತಮ್ಮನ್ನೇ ಆಗ್ಲಿ ಎಂದೂ ಪ್ರೀತಿಸಲಿಲ್ಲ. ನನ್ನ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಪ್ರೀತಿ ನಾಟಕ ಆಡಿದೆ ಅಷ್ಟೇ. ನಾನು ಪ್ರೀತಿಸಿದ್ದು ಶಂಕರ್ ಒಬ್ಬರನ್ನೇ. ಮದುವೆ ಆಗೋದಾದ್ರೆ ನಾನು ಅವರನ್ನೇ ಮದುವೆ ಆಗ್ತೀನಿ. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸೂರ್ಯನ್ ಡೆಡ್ ಬಾಡಿ ಯಾರ ಕಣಗೂ ಕಾಣಿಸ್ತಾ ಇರಬೇಕು ಅನ್ನೋದಿದ್ರೆ 5 ಲಕ್ಷ ರೂಪಾಯಿ. ಹೇರೋ, ನಿಂತ ಜಾಗದಲ್ಲಿ 5 ಲಕ್ಷ ರೂಪಾಯಿ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿ? 2 ದಿವಸ ಟೈಮ್ ಕೊಡು, ಅರೇಂಜ್ ಮಾಡ್ಕೊಡ್ತೀನಿ. 2 ದಿವಸ ತಾನೆ? ಓಕೆ, ಏನಾದ್ರೂ ಆಟ ಗೀಟ ಆಡಿದ್ರೆ ಸೂರ್ಯನ್ ಡೆಡ್ ಬಾಡಿ ನಿಮ್ಮ ಮನೆ ಮುಂದೆ ಬಿದ್ದಿರುತ್ತೆ. ವಸಂತಿ, ಇವ್ರ ಮೇಲೆ ಒಂದು ನಿಗಾ ಇಡು, ನಾನೇನು ಬರ್ತೇನೆ. ರಣಧೀರ್, ತಾನೇ ಆ ಸುಧೀರ್? ರಣಧೀರ್, ಸುಧೀರ್ ಎಲ್ಲ ನಾನೇ. ಅವತ್ತು ನೀನು ನನಗೆ ತೋರಿಸ್ಕೊಡದೆ ಇದ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ದ್ರೋಹಿ. ವಸಂತಿ, ಇವ್ರು ದುಡ್ಡು ಕೊಟ್ಟ ತಕ್ಷಣ ಹೋಟೆಲ್ ರೂಮ್ ತೊಗೊಂಡ್ ಬಾ. ಓಕೆ, ಆದಷ್ಟು ಬೇಗ 5 ಲಕ್ಷ ತಂದ್ಕೊಡಕ್ಕೆ ಏರ್ಪಾಡು ಮಾಡಿ ಸಾಹೇಬ್ರೆ. ಅನಿತಾ, ಈ ಸುಧೀರ್ ಅವರು ನಿನ್ಗೆ ಹೇಗೆ ಗೊತ್ತು? ನಾನು ವಜ್ರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಇವನೊಂದು ಹಾರ ಕಳತನ ಮಾಡಿ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿದ. ಅದಕ್ಕೋಸ್ಕರ ನೀವು ಕೊಟ್ಟ ಶಿಕ್ಷೆಯಲ್ಲಿ ನಾನು ಅನುಭವಿಸಿದೆ. ಅದೆಲ್ಲ ಇರಲಿ ಮಿಸ್ಟರ್ ಚಂದ್ರಕಾಂತ್. ನನಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಅವಕಾಶ ಕೊಡು. ಪ್ಲೀಸ್ ಲೀವ್ ಮೀ ಅಲೋನ್ ಪ್ಲೀಸ್. ಹಲೋ ಸರ್, ನಾ 283 ಮಾತಾಡ್ತಾ ಇದ್ದೀನಿ. ಹೊಸಳ್ಳಿ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಜೇಬ್ನಲ್ಲಿ ಸೂರ್ಯಕಾಂತ್ ಅಂತ ಒಂದು ವಿಸಿಟಿಂಗ್ ಕಾರ್ಡ್ ಇತ್ತು ಸರ್. ಬಂದೆ, ಈಗಲೇ ಬರ್ತೀನಿ. ಮಿಸ್ ಮೋಹನ್? ಎಸ್ ಸರ್. ಹೊಸಳ್ಳಿ ಹತ್ರ ಒಂದು ಡೆಡ್ ಬಾಡಿ ಸಿಕ್ಕಿದೆಯಂತೆ, ನಡ್ರಿ ಹೋಗೋಣ. ಓಕೆ ಸರ್. ಚಂದ್ರಕಾಂತ್ ಸ್ಪೀಕಿಂಗ್. ನಾನು ಎಸ್ ಪಿ ಕುಲಕರ್ಣಿ ಮಾತಾಡ್ತಾ ಇದ್ದೀನಿ. ಹೊಸಳ್ಳಿ ಹತ್ರ ಮಾಗಡಿ ಹೋಗೋ ಮೇನ್ ರೋಡ್ನಲ್ಲಿ ಒಂದು ಶವ ಸಿಕ್ಕಿದೆ. ಜೇಬ್ನಲ್ಲಿ ಸೂರ್ಯಕಾಂತ್ ಅಂತ ಕಾರ್ಡ್ ಇತ್ತು. ಅದು ನಿಮ್ಮ ಕಡೆಯವ್ರದೇ ಇರ್ಬೋದು ಅಂತ ಸಂದೇಹ. ದಯವಿಟ್ಟು ಬಂದು ಐಡೆಂಟಿಫೈ ಮಾಡ್ತೀರಾ? ಓ ಎಸ್, ಅದಕ್ಕೇನಂತೆ, ಈಗಲೇ ಬರ್ತೀನಿ. ಈ ಕಾರ್ಡು ಜೇಬ್ನಲ್ಲಿತ್ತು. ಇದರಲ್ಲಿ ಸೂರ್ಯಕಾಂತ್ ಅಂತಿತ್ತು. ಸೂರ್ಯಕಾಂತ್ ನಿಮ್ಮ ತಮ್ಮ ಅಂತ ಗೊತ್ತಾಯ್ತು. ಈ ಬಾಡಿ ನಿಮ್ಮ ತಮ್ಮಂದೇನು ನೋಡಿ. ಹೌದು, ಐ ಆಮ್ ಸಾರಿ ಸರ್. ಈ ಬಗ್ಗೆ ನಿಮ್ಮನ್ನು ಕೆಲವು ಪ್ರಶ್ನೆಗಳು ಕೇಳಬೇಕು. ಧಾರಾಳವಾಗಿ. ಇಲ್ಬೇಡಿ, ಸ್ಟೇಷನ್ಗೆ ಹೋಗೋಣ. ಮಿಸ್ಟರ್ ಮೋಹನ್. ಎಸ್ ಸರ್. ಬಾಡಿ ಪೋಸ್ಟ್ ಮಾರ್ಟಮ್ ಏರ್ಪಾಟು ಮಾಡಿ. ಓಕೆ ಸರ್. ನೀನೇ ಏನು ಚಂದ್ರಕಾಂತ್ ಮನೆಯಲ್ಲಿರೋ ಬಟ್ಲರ್ ಬಂಗಾರು? ಹೌದು ಸರ್. ಕಪಟ ಏನು ಅಂತೂ ಗೊತ್ತಿಲ್ಲದ ಅಪ್ಪಟ ಬಂಗಾರ ಸರ್ ನಾನು. ನೀನೆಂತ ಅಪ್ಪ ಬಂಗಾರನಯ್ಯ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕಾಗೆ ಬಂಗಾರ ಅಂತ. ಹಾ, ಅದಿರ್ಲಿ, ಸೂರ್ಯನಿಗೆ ಶತ್ರುಗಳು ಯಾರಾದ್ರೂ ಇದ್ರಾ ಸರ್? ಈ ಪ್ರಪಂಚದ ಅವ್ರಿಗೆ ಆಗದಿದ್ದವ್ರು ಯಾರೂ ಇಲ್ಲ ಸರ್. ಎಷ್ಟೊಂದು ಜನ ಹುಡುಗಿರು ಪ್ರೀತಿಸ್ತಾ ಇದ್ರು ಸರ್, ಅವ್ರಂತರ ಲವ್ ಮ್ಯಾಗ್ನೆಟ್. ಪ್ರಮೋಷನ್ ಮಾಡ್ತಾ ಇದೀನಿ ಇಲ್ಲಿ ಸರ್. ಇವ್ರ ಕೈಗೆ ಮೊದಲು ಬೇಡಿ ಹಾಕಿ ಸರ್, ಮಾತತ್ರೆ ಇವ್ರ ಕೈ ಹತ್ತಾರೆ. ಹಾಕಿಸ್ತೀನಿ. ಆತನಿಗೆ ಶತ್ರುಗಳು ಯಾರಾದ್ರೂ ಇದ್ರ ಹೇಳು ಸರ್. ಶತ್ರು ಸರ್? ಒಬ್ಬರೇ ಒಬ್ಬರಿದ್ದಾರೆ ಸರ್, ಅವ್ರು ನನಗೆ ಗೊತ್ತಿಲ್ಲ ಸರ್. ಮೊದಲು ಇವ್ರು ಬಾಯಿ ಬೀಗ ಹಾಕಿ ಸರ್, ನಿಜ ಹೇಳಕ್ ಬಿಡ್ತಾ ಇಲ್ಲ ಇವರು. ಮಿಸ್ಟರ್ ಮೋಹನ್, ಯು ಪ್ಲೀಸ್ ಕೀಪ್ ಕ್ವೈಟ್. ಹೇಳಪ್ಪ ಹೇಳು. ಒಬ್ಬರೇ ಒಬ್ರು ಸರ್ ಅವ್ರು ನನಗೆ ಗೊತ್ತು. ಯಾರು? ಅವ್ರ ಅಣ್ಣನೇ ಸರ್. ಯು ಮೀನ್ ಜಡ್ ಚಂದ್ರಕಾಂತ್? ಅವರೇ ಸರ್. ನಮ್ಮ ಸ್ಮಾಲ್ ಕಿಂಗು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ರು ಸರ್. ಹುಡುಗಿ ಬಹಳ ಚೆನ್ನಾಗಿದ್ರು ಸರ್. ಇವರು ಅವಳನ್ನೇ ಲವ್ ಮಾಡ್ತಾ ಇದ್ರು. ಅವಳನ್ನ ಮದುವೆ ಆಗ್ತೀನಿ ಅಂತ ಕೂಡ ಹೇಳಿದ್ರು. ಈ ವಿಷಯದಲ್ಲಿ ಇಬ್ಬರಿಗೆ ಏನೋ ಕಿರಿಕಿರಿ ನಡೆದು ಇವರೇ ಅವರನ್ನು ಕೊಲೆ ಮಾಡಿದ್ದಾರೆ ಸರ್. ಏಯ್, ನೀನ್ ಹೇಳೋದೇನಾದ್ರೂ ಸುಳ್ಳಾಗಿದ್ರೆ ನಿನ್ನ ಏರಬೇ ನೆಪ್ಪಿಸ್ಬಿಡ್ತೀನಿ ಸರ್. ಅಷ್ಟು ಮಾಡಿ ಸರ್, ಪ್ಲೇನೇ ಹತ್ತಿಲ್ಲ ಲೈಫಲ್ಲಿ, ಎಲ್ಲ ಊರು ಟೂರ್ ಹೊಡ್ಕೊಂಡ್ ಬಂದ್ಬಿಡ್ತೀನಿ ಪ್ಲೀಸ್. ಮಿಸ್ ಮೋಹನ್, ಕರ್ಕೊಂಡೋಗಿ. ಏಯ್ ಬರ ಏರ್ಪೋರ್ಟ್ಗೆ. ಏರ್ಪೋರ್ಟ್ಗೆ ನಿನ್ನ ಪೊಲೀಸ್ ಕೇಸ್ ಹಾಕಿ ಏರೋಪ್ಲೇನ್ ಹತ್ತಿಸ್ತೀನಿ ಬಾ. ಏನು, ಸೂರ್ಯ ಊರಿಗೆ ಬಂದದ್ದನ್ನ ನೀವು ನೋಡಿದ್ರ? ಅಷ್ಟೇ ಅಲ್ಲ,
ಅವರು ಬಂಗ್ಲೂರಿಗೆ ಹೋಗೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಇಸ್ ಇಟ್? ಹಾ, ಅಷ್ಟೊತ್ತಿನಲ್ಲಿ ನೀವ್ಯಾಕಲ್ಲಿದ್ರಿ? ನಾನು ಸೂರ್ಯನ್ ನೋಡಕ್ ಹೋಗಿದ್ದೆ. ಹಾ, ಅನಿತಾ ಮದುವೆ ವಿಷಯ ಚರ್ಚೆ ಮಾಡಬೇಕು ಅಂತ ನಾನು ಸೂರ್ಯನ್ಗೋಸ್ಕರ ಕಾಯ್ತಾ ಇದ್ದೆ. ಅವರು ಮನೆಯೊಳಗೆ ಹೋಗ್ತಿದ್ದ ಹಾಗೆ ಯಾಕೆ ಹಿಂದಕ್ಕೆ ಹೋಗ್ಬೇಕು ಅಂತ 10 ನಿಮಿಷ ಬಿಟ್ಟು ಹೋದೆ. ಆದ್ರೆ ಅವರನ್ನ ಸೂರ್ಯ ಊರಿಗೆ ಬಂದೇ ಇಲ್ಲ ಅಂತ ಹೇಳಿ ದಬಾಯಿಸಿ ನನಗೆ ಹೊರಗೆ ತಳ್ಳಿದ್ರು. ಆ ಹುಡುಗಿ ಮೇಲೆ ಆಸೆಗಾಗಿ ನೀವೇ ಯಾಕೆ ಸೂರ್ಯನ ಕೊಲೆ ಮಾಡಿರಬಾರ್ದು? ನಿಜ ಹೇಳೋಕೆ ಬಂದವರಿಗೆ ನೇಣ ಹಾಕೋ ಜನ ನೀವು. ನಾನು ನಿಮ್ಗೊಂದು ಪ್ರಶ್ನೆ ಕೇಳಲ್ಲ, ಅನಿತಾ ಮೇಲಿನ ಆಸೆಯಿಂದ ಚಂದ್ರಕಾಂತ್ ಅವರೇ ಅವ್ರ ತಮ್ಮನ ಕೊಲೆ ಯಾಕೆ ಮಾಡಿರಬಾರ್ದು? ಹಾ, ಬರ್ತಾ ಬರ್ತಾ ಯಾಕೋ ಈ ಕೇಸು ತುಂಬಾ ನಿಗೂಢವಾಗ್ತಿದ್ಯಲ್ಲ. ಹಾ ಮಿಸ್ಟರ್ ಶಂಕರ್, ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ಹಾ, ಹೇಳಿ ಕಳಿಸ್ತಾ ಬರಬೇಕು, ಎಲ್ಲೂ ಹೋಗ್ಬಾರ್ದು. 24 ಗಂಟೆನೂ ನಾನು ಗರಾಜಲ್ಲೇ ಇರ್ತೇನೆ, ಯಾವಾಗ ಬೇಕಾದ್ರೂ ನೀವು ಕರೆಸ್ಬೋದು. ನಿನಗೋಸ್ಕರನೇ ಕಾಯ್ತಾ ಇದೆ. ಎಲ್ಲಿ ದುಡ್ಡು? ಯಾವ ದುಡ್ಡು? ತಮಾಷೆ ಮಾಡಬೇಡ. ಜಡ್ಜ್ ಚಂದ್ರಕಾಂತ್ ದುಡ್ಡು ಕೊಟ್ಟಿಲ್ಲ? ಅವನು ಕೊಡೋದಿಲ್ಲ, ಪೊಲೀಸ್ನವ್ರಿಗೆ ಡೆಡ್ ಬಾಡಿ ಸಿಕ್ಬಿಟ್ಟಿದೆ. ಡೆಡ್ ಬಾಡಿ ಸಿಕ್ಬಿಟ್ಟು? ಹೌದು, ಸರಿಯಾಗಿ ಹುಡುಗಕ್ಕೆ ಧಾಡಿ ಏನಾಗಿತ್ತು ನಿನಗೆ? ಈಗ ಜಡ್ಜ್ ದುಡ್ಡು ಕೊಡ್ತಾನೆ ಅಂತೀಯಾ? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬಿಡವನು ಯಾರು? ಬದುಕಬೇಕು ಅನ್ನೋ ಆಸೆ ಇದ್ರೆ ಅವನು ಕೊಡ್ಬೇಕು, ಅವ್ರ ಅಪ್ಪನು ಕೊಡ್ಬೇಕು. ನಿನ್ನಂತ ಬಹಳ ಜನರು ನೋಡಿದನ ಜಡ್ಜ್, ಈ ಹೆದರಿಕೆ ಬಗ್ಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಈ ಚಾಕು ಮುಂದೆ ಜಗತ್ತಲ್ಲಿ ಬದುಕದವ್ರು ಯಾರು ಇಲ್ಲ. ಅವನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವನನ್ನ ಅನಿತನ್ನ ನಿನ್ನನ್ನು ಕೊಲೆ ಮಾಡ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ರಣಧೀರನ್ನ? ಅವನ ಹತ್ರದಿಂದ ಹೇಗೆ ದುಡ್ಡು ವಸೂಲಿ ಮಾಡ್ಕೊಂಡ್ಬಿಡ್ತೀನಿ ಅಂತ ನೋಡ್ತಾ ಇರು. ವಸಂತಿ, ನಾನ್ ಬರೋರ್ಗೂ ನಿನ್ನ ಇಲ್ಲೇ ಬಿದ್ದಿರ್ಬೇಕು. ಹುಷಾ, ಇಲ್ಲೇ ಬಿದ್ದಿರೋಕೆ ಬೆಪ್ಪು ತಕ್ಕಡಿಯಲ್ಲ ನಾನು. ಹೇ ಬಸಂತಿ, ಎಲ್ಲಿ ನೀನ್ ಸ್ನೇಹಿತ ಅಣ್ದೀರಾ? ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿಲ್ವಾ? ಹೀಗೆಲ್ಲ ನೀನ್ ಎಲ್ಲಿ ನಿಜ ಹೇಳ್ತೀಯ? ಸ್ಟೇಷನ್ ಕರ್ಕೊಂಡು ನಾಲ್ಕು ಬಿಗಿದ್ರೆ ಆ ತಾನಾಗೆ ಬಾಯಿ ಬಿಡ್ತೀಯ. ಏಯ್ ಕರ್ಕಡಿಯ, ಚಂದ್ರಕಾಂತ್, ಮಿಸ್ಟರ್ ಚಂದ್ರಕಾಂತ್. ಹಲೋ ಮಿಸ್ಟರ್ ಕುಲಕರ್ಣಿ. ಹಲೋ. ಕೊಲೆಗಾನ್ ಬಗ್ಗೆ ಏನಾದ್ರೂ ಸುಳಿ ಸಿಗ್ತಾ? ಹಾ ಸಿಕ್ಕಿದೆ. ವೆಲ್, ಕ್ರಿಮಿನಲ್ ಅರೆಸ್ಟ್ ಮಾಡಿದ್ರ? ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಇಲ್ಲ, ಆ ಕೊಲೆಗಾರ ಇಲ್ಲಿದಾನ? ಐ ಆಮ್ ಸಾರಿ ಮಿಸ್ಟರ್ ಚಂದ್ರಕಾಂತ್, ನಮಗ್ ದೊರೆತಿರೋ ಸಾಕ್ಷ್ಯಾಧಾರಗಳಿಂದ ನಿಮ್ ತಮ್ಮನ ಕೊಲೆ ನೀವೇ ಮಾಡಿದಿರಿ ಅಂತ ಪ್ರೂವ್ ಆಗಿದೆ. ನಾನ್ ಸೆನ್ಸ್, ನನ್ನ ಒಡ ಹುಟ್ಟಿದ ತಮ್ಮನ್ನ ನಾನೇ ಕೊಲೆ ಮಾಡ್ತೀನಿ. ಯುವರ್ ಅಲಿಗೇಷನ್ ಸರ್ ಅನ್ ಫರ್ ಮಿಸ್ಟರ್ ಕುಲಕರ್ಣಿ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಮಿಸ್ಟರ್ ಚಂದ್ರಕಾಂತ್. ವಾಡಿಯಂ ಮೇನ್, ನೀವು ಅನಿತಾ ಅಂತ ತೀರ್ಸಿದ್ದು, ಅವಳ ಜೊತೆಲಿ ಸುತ್ತಾಡಿದ್ದು, ಅವಳಿಗೋಸ್ಕರ ಸೂರ್ಯನ ಜೊತೆಲಿ ಪೈಪೋಟಿಗಿಳಿದಿದ್ದು, ಈ ವಿಷಯನ್ನೆಲ್ಲ ನಿಮ್ ಬಟ್ಲರ್ ಬಂಗಾರು ಬಾಯ್ಬಿಟ್ಟಿದ್ದಾನೆ. ಅದಕ್ಕೆ ತಮ್ಮನ್ನೇ ಕೊಲೆ ಮಾಡುವಂತ ಕಟಕ ನಾನಲ್ಲ. ಆಫ್ಟರ್ ಆಲ್, ಒಬ್ಬ ಬಟ್ಲರ್ ಮಾತ್ರ ನಂಬ್ತಿದ್ದೀರಾ? ಅಷ್ಟೇ ಅಲ್ಲ, ಸೂರ್ಯ ಊರಿಗೆ ಬಂದಿದ್ದು, ಆಮೇಲೆ ಈ ಬಂಗ್ಲೆ ಒಳಗೆ ಹೋದದ್ದನ್ನ ಶಂಕರ್ ಅನ್ನೋರು ನೋಡಿದ್ದಾರೆ. ಇದಕ್ಕೇನು ಹೇಳ್ತೀರಾ? ವಸಂತಿ ನಡೆದ ವಿಷಯನೆಲ್ಲ ಹೇಳಿದ್ದಾಳೆ. ಹೊಡೆತದಿಂದ ಸತ್ತಿರೋದ್ರ ಬಗ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ಬಂದಿದೆ. ನೀವು ಜಡ್ಜ್ ಸ್ಥಾನದಲ್ಲಿರೋರು, ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಸರ್ ಕುಲಕರ್ಣಿ, ಮಿಸ್ಟರ್ ಚಂದ್ರಕಾಂತ್, ನಿಮಗೆ 1 ಗಂಟೆ ಸಮಯ ಕೊಟ್ಟಿದ್ದೀನಿ. ನೀವಾಗಿದ್ದು ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡಿಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ತಗೊಂಡು ನಾನೇ ಬರಬೇಕಾಗುತ್ತೆ. ಇಲ್ಲೊಂದು ನಿಮಿಷನೂ ಇರ್ಕೊಡುದು. ನಾನು ಎಲ್ಲಿಗೆ ಹೋದ್ರೆ ನಿಂಗೇನು? ನನ್ನ ವ್ಯವಹಾರ ಮುಗಿಯೋರ್ಗೆ ಹೆಜ್ಜೆ ಇಡೋಗಿಲ್ಲ. ನಿನ್ನ ವ್ಯವಹಾರಕ್ಕೂ ನಮಗೂ ಏನ್ ಸಂಬಂಧ? ಬಿಡು ಬಿಡು ಬಿಡು.
ಚಂದ್ರಕಾಂತ್, ನನಗೆ 5 ಲಕ್ಷ ರೂಪಾಯಿ ನೀನು ಕೊಡೋರ್ಗು, ಇವ್ಳ ಪ್ರಾಣ ನನ್ನ ಕೈಯಲ್ಲಿದೆ. ನಿನಗೆ ಹಣ ತಾನೇ ಬೇಕು, ನಾನು ಕೊಡ್ತೀನಿ, ಅದನ್ನ ಬಿಟ್ಬಿಡು. ನೀನು ಕೊಡ್ತೀಯ ಅಂತ ಏನು ಭರವಸೆ? ನಾನು ನಿನ್ನ ಥರ ಥರ್ಡ್ ರೇಟ್ ಮನುಷ್ಯ ಅಲ್ಲ, ಖಂಡಿತ ಕೊಡ್ತೀನಿ, ಅದನ್ನ ಬಿಟ್ಬಿಡು. ನಾನು ನನಗೆ 5 ಲಕ್ಷ ರೂಪಾಯಿ ನೀನು ಕೊಡೋವರೆಗೂ ನಾನು ಇವಳನ್ನು ಬಿಡೋದಿಲ್ಲ. ಓಕೆ, ಈಗಲೇ ಕೊಡ್ತೀನಿ, ಬಾನ ಜೊತೆ. ನಡಿ ಒಳಗಡೆ. ನೋಡು, ನಿನಗೆಂತ ತಂದಿಟ್ಟಿರೋದು? ಆಕೆನ್ ಬಿಟ್ಬಿಟ್ಟು ತಗೊಂಡು ಎಣಿಸ್ಕೋ. ಶಂಕರ್, ಅನಿತನ್ ಕರ್ಕೊಂಡು ಹೋಗು. ನಿಮ್ಮಿಬ್ಬರು ಬದುಕು ಬಂಗಾರವಾಗಿರಲಿ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್ ಯು ಬೋತ್. ಚಂದ್ರಕಾಂತ್ ನಿಜವಾಗ್ಲೂ ಚಿನ್ನದಂತ ಮನುಷ್ಯ. ನಾನು ಅವನ ಮೇಲೆ ಸೇರ್ ತೀರಿಸ್ಕೊಳಕ್ಕೆ ಅಂತ ಬಂದು ಅವ್ರ ಬಾಳಲ್ಲಿ ದೊಡ್ಡ ಬಿರುಗಾಳಿ ನೆಪಿಸ್ಬಿಟ್ಟೆ. ತಮ್ಮನ್ನೇ ಕೊಲೆ ಮಾಡಿದ ಅವನಂತ ದೊಡ್ಡ ಮನುಷ್ಯ ಬಿಡು. ಇಲ್ಲ ಶಂಕರ್, ಸೂರ್ಯನ ಅವ್ರು ಕೊಲೆ ಮಾಡಲಿಲ್ಲ, ಅವರಿಬ್ಬರು ಹೊಡೆದಾಡಿದ್ರು ನಿಜ. ಆದ್ರೆ ಸೂರ್ಯ ಆಯಾ ತಪ್ಪಿ ತಾನಾಗೆ ದೀಪಕ್ಕೆ ಬಂದ ಮೇಲೆ ಬಿದ್ದ, ಅದನ್ನ ತುದಿ ಗಂಟ್ಲು ಚಿಚ್ಕೊಂಡು ಸತ್ತೋದ. ಇದರಲ್ಲಿ ಜಡ್ಜ್ ತಪ್ಪು ಉಂಚೂರೂ ಇಲ್ಲ. ಹಾಗಾದ್ರೆ ಇದನ್ನೆಲ್ಲ ಪೊಲೀಸ್ನವ್ರಿಗೆ ತಿಳಿಸಿ ಚಂದ್ರಕಾಂತ್ ಅವರನ್ನ ಬ್ಲಾಕ್ ಮೇಲ್ ಇಂದ ಬಿಡಿಸೋಣ. ನಡಿ. ಈ ಡ್ರೆಸ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಆದ್ರೆ ನನಗೆ ಹುಡುಗಾಟ ಎಲ್ಲ ಇಡಿಸೋದಿಲ್ಲ. ಇದು ಹುಡುಗಾಟ ಅಲ್ಲ ರಣಧೀರ್. ಹೀಗೆ ನ್ಯಾಯಾಧೀಶನಾಗಿ ಗೌನ್ ಧರಿಸಿ ಪೀಠದ ಮೇಲೆ ಕೂತಿದ್ದಾಗ ಕಟ್ಕಟೆಯಲ್ಲಿ ನಿಂತಿರೋ ಕೈದಿಗಳ ಬದುಕು ನನ್ನ ಹಿಡಿತದಲ್ಲಿರ್ತಿತ್ತು. ಆದ್ರೆ ಈಗ ನೀನು ಜಡ್ಜು ಅಲ್ಲ, ನಾನು ಅಪರಾಧಿನೂ ಅಲ್ಲ. ಅನಿತನ್ನ 1 ವರ್ಷ ಜೈಲಿಗೆ ಕಳಿಸಿದ ಸುಧೀರ್ ನೀನು. ಮಂಗಳೂರಿನಲ್ಲಿ ನಿರಪರಾಧಿಯಾದ ಒಬ್ಬನ್ನ ನೇಣುಗಂಬಕ್ಕೆ ಕಳಿಸಿ ನಾನು ನನ್ನ ಜಡ್ಜ್ ಕೆಲಸಕ್ಕೆ ರಾಜೀನಾಮೆ ಕೊಡೋ ಹಾಗೆ ಮಾಡಿದ ಗುರುಪುರಿ ನೀನು. ಈಗ ಇಷ್ಟೆಲ್ಲ ಹಗರಣಕ್ಕೆ ಕಾರಣನಾಗಿರೋ ರಣಧೀರ್ ನೀನು. ಇನ್ನು ಎಷ್ಟೋ ಹೆಸರುಗಳಲ್ಲಿ ಎಷ್ಟೋ ಅಪರಾಧಗಳು ಮಾಡಿರೋ ಅಪರಾಧಿ ನೀನು. ಈಗ ನಾನು ನ್ಯಾಯಾಧೀಶ, ಇದೇ ನಿನ್ನ ಕಡೆ ವಿಚಾರಣೆ. ನಿನಗೇನು ಹುಚ್ಚಿ ಹಿಡಿದಿದೆಯೇನು? ನೀನೊಬ್ಬ ಕಳ್ಳ, ಕೊಲೆಗಾರ, ಧೂರ್ತ, ನಿನಗೆ ಶಿಕ್ಷೆ ಏನು ಗೊತ್ತಾ? ಮೋಹನ್? ಎಸ್ ಸರ್. 1 ಅವರ್ ಆಯ್ತು, ಚಂದ್ರಕಾಂತ್ ಆವಾಗ ಪೊಲೀಸ್ ಸ್ಟೇಷನ್ ಬರಲಿಲ್ಲ. ಅರೆಸ್ಟ್ ವಾರಂಟ್ ತಗೊಳ್ಳಿ, ನಾವೇ ಹೋಗೋಣ. ಓಕೆ ಸರ್. ಸಾಹೇಬ್ರಲ್ಲಿ ಇಲ್ಲ ಸರ್, ಅವರು ಎಸ್ ಪಿ ಸಾಹೇಬ್ರು ಜಡ್ ಚಂದ್ರಕಾಂತ್ ಮನೆಗೆ ಹೋಗಿದ್ದಾರೆ ಸರ್. ಯಾಕೆ? ಯಾವುದೋ ಮರ್ಡರ್ ಕೇಸ್ನಲ್ಲಿ ಅವ್ರು ಅರೆಸ್ಟ್ ಮಾಡೋದಕ್ಕೆ. ಬನ್ನಿ ಹೋಗೋಣ. ಸ್ಟೇಷನ್ ಹೋಗಿದ್ವಿ ಸರ್. ಮಿಸ್ಟರ್ ಚಂದ್ರಕಾಂತ್ ನಿಜವಾಗ್ಲೂ ನಿರಪರಾಧಿ ಸರ್.
ಸೂರ್ಯ ಅವರ ಹೊಡೆದಾಟದಲ್ಲಿ ಕಾಲ್ಜಾರಿ ಸೂರ್ಯ ದೀಪದ ಕಂಬಲ್ ಮೇಲೆ ಬಿದ್ದು ಸತ್ತೋದ. ಅದನ್ನ ಕಣ್ಣಾರ ಕಂಡವಳು ನಾನು. ಇದರಲ್ಲಿ ಅವ್ರ ತಪ್ಪು ಏನು ಇಲ್ಲ ಸರ್. ದಯವಿಟ್ಟು ಅವನ ಅರೆಸ್ಟ್ ಮಾಡಬೇಡಿ ಸರ್ ಪ್ಲೀಸ್. ಅಪರಾಧ ಶಿಕ್ಷೆ ಯಾವುದು ನಮ್ ಕೈಲಿಲ್ಲಮ್ಮ. ಅವ್ರಿಗಾಗ್ಲೇ ಬಿಡುಗಡೆಯಾಗಿದೆ. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಹೇಳಿಲ್ಲ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತ. ಎಕ್ಸ್ಕ್ಯೂಸ್ ಮಿ ಸರ್. ಅವರ ಸಾವೇ ಅವರನ್ನ ಎಲ್ಲರಿಂದ ಬಿಡುಗಡೆ ಮಾಡಿದ್ದಮ್ಮ. ಅವರು ನಿನಗಾಗಿ ಬರೆದ ಪತ್ರ. ಸಂಬಂಧಪಟ್ಟವರ ಗಮನಕ್ಕೆ ಈ ಮನೆ ನಡೆದ ಎಲ್ಲ ಘಟನೆಗಳಿಗೂ ನಾನು ನನ್ನ ತಮ್ಮ ಮಾತ್ರ ಕಾರಣ. ಅನಿತಾ ನಿರ್ದೋಷ. ನನ್ನ ಜೀವನದಲ್ಲಿ ಅನೇಕ ತೀರ್ಪುಗಳಿತ್ತಿದ್ದೆ. ಅನೇಕರಿಗೆ ನ್ಯಾಯ ದೊರೆತಿತ್ತು, ಅನ್ಯಾಯ ಕೆಲವರಿಗೆ ದೊರಕಿರಬಹುದು. ಅಂತಹ ಒಂದು ಅನ್ಯಾಯದ ತೀರ್ಪಿಗೆ ಗುರಿಯಾದವಳು ಅನಿತಾ ಅಲ್ಲ ಗೌರಿ. ನನ್ನಿಂದಾಗಿ ಗರಿಗೆದರಿ ಹಾರಾಡಿಕೊಂಡಿರಬೇಕಾದ ಹಕ್ಕಿ ಒಂದು ವರ್ಷ ಪಂಜರದಲ್ಲಿ ಬಂಧಿತವಾಯಿತು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನನ್ನೆಲ್ಲ ಆಸ್ತಿಯನ್ನು ಅವಳಿಗೆ ಕೊಡುವಂತೆ ಬಿಲ್ ಬರೆದಿಟ್ಟಿದ್ದೇನೆ. ಅವಳ ಮತ್ತು ಶಂಕರನ ಬಾಳು ಹಸನಾಗಿರಲಿ ಎಂದು ಮತ್ತೊಮ್ಮೆ ಹಾರೈಸುತ್ತೇನೆ. ಚಂದ್ರಕಾಂತ್.